ನಮಸ್ಕಾರ ಇವತ್ತಿನಿಂದ ಮೂರು ದಿನ ನಾಳೆ ಒಂದು ದಿನ ಬಿಡುವಿದೆ ಎಲ್ಲರೂ ಗುರುತು ಮಾಡಿಕೊಳ್ಳೋದು ಒಳ್ಳೆಯದು ಇವತ್ತು ಸೋಮವಾರ ಮತ್ತು ಮಂಗಳವಾರ ಮೂರು ದಿನಗಳ ಕಾಲ ಸಾರ್ವತ್ರಿಕ ದತ್ತಿ ಆಶ್ರಯದಲ್ಲಿ ಪ್ರವಚನಮಾಲೆ ನಡೀಲಿಕ್ಕಿದೆ ಮಹಾಭಾರತದ ಶಾಂತಿ ಪರ್ವವನ್ನು ಕುರಿತು ಈ ಪ್ರವಚನ ಮಾಲೆಯನ್ನು ನಡೆಸಿಕೊಡಲಿಕ್ಕಿರುವ ಲಕ್ಷ್ಮೀಶ್ ತೊಳಪಾಡಿಯವರು ನಮ್ಮೊಂದಿಗಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ತೋಳ್ಪಾಡಿ ತೋಳ್ಪಾಡಿಯವರ ಪರಿಚಯ ಬೇಡ ಆದರೆ ಔಪಚಾರಿಕವಾಗಿ ಒಂದೆರಡು ಮಾತುಗಳನ್ನು ಕೆಲವರು ಹೊಸಬರು ಇರುವ ಸಾಧ್ಯತೆ ಇರೋದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಶಾಂತಿಗೌಡನವರು ಈಗಲೂ ಅಲ್ಲಿಯೇ ನೆಲೆಸಿದ್ದಾರೆ ತಮ್ಮ ಯೌವನದ ಕಾಲದಲ್ಲಿ ಎಪ್ಪತ್ತರ ದಶಕದಲ್ಲಿ ಕೆಲವು ವರ್ಷಗಳ ಕಾಲ ಬೆಂಗಳೂರಿನಲ್ಲಿದ್ದರು ಅಡಿಗರ ಗರಡಿಯಲ್ಲಿ ಲಂಕೇಶರ ಗೆಳೆತನ ಕೀರಂ ಅವರ ಒಡ್ನಾಟ ಇವುಗಳ ಜೊತೆಯಲ್ಲಿ ಹಲವು ವರ್ಷಗಳ ಕಾಲ ಇಲ್ಲಿ ಇದ್ದರು ಎನ್ ಕೆ ಅವರ ಆಶ್ರಯದಲ್ಲಿ ಪತ್ರಿಕೋದ್ಯಮದ ಪಟ್ಟುಗಳನ್ನು ಕಲಿತು ಬಿಟ್ಟರು ಈಗ ಅವರಲ್ಲಿ ಆ ಪಟ್ಟುಗಳು ಯಾವುದು ಕಾಣಿಸಲ್ಲ ಆ ನಂತರದಲ್ಲಿ ಅವರು ವಾಪಸ್ ಶಾಂತಿಗೋಡಿಗೆ ಹೋಗಿ ನೆಲೆಸಿದವರು ಸತ್ಯಕಾಮರ ಸಂಪರ್ಕ ಅದಾದ ನಂತರ ಪುತ್ತೂರು ಅಜ್ಜನವರವರೆಗಿನ ಒಡ್ನಾಟ ಅಲ್ಲಿ ಕೃಷಿ ಋಷಿಯಾಗಿ ಬಾಳಿದ ಸೂಫಿ ಬ್ಯಾರಿಯವರೊಂದಿಗಿನ ಅನುಸಂಧಾನ ಇವೆಲ್ಲವುಗಳ ಜೊತೆಯಲ್ಲಿಯೇ ವೇದ ಉಪನಿಷತ್ತುಗಳನ್ನು ಪುರಾಣ ಕಾವ್ಯಗಳನ್ನು ಅಧ್ಯಯನ ಅನುಸಂಧಾನ ಮಾಡ್ತಾ ಶಾಂತಿಗೋಡನ್ನು ಶಾಂತಿಗೂಡನ್ನಾಗಿ ಪರಿವರ್ತಿಸಿಕೊಂಡವರು ಆದರೆ ಅದರೊಳಗಡೆಯೇ ಬಂಧಿಯಾಗಿ ಕುಳಿತುಕೊಳ್ಳದೆ ಹಲವು ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಕೊಂಡವರು ಯಕ್ಷಗಾನ ತಾಳಮದ್ದಲೆ ಉಪನ್ಯಾಸ ಬರಹ ಭಾಷಣ ಇವೆಲ್ಲವೂ ಅವರ ಕ್ರಿಯಾಶೀಲತೆಯ ಹತ್ತು ಹಲವು ಮುಖಗಳು ಇದರ ಜೊತೆಗೆ ಅಲ್ಲಿ ಕುಮಾರಧಾರೆಗೆ ಅಣೆಕಟ್ಟು ಕಟ್ಟುವ ಪ್ರಸ್ತಾವ ಬಂದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಮಾಡಿದಂಥವರು ಹೋರಾಟಗಳನ್ನು ಜನಾಂದೋಲನಗಳನ್ನು ಸಂಘಟಿಸಿದವರು ತುಳು ಸಂಸ್ಕೃತ ಕನ್ನಡ ಇಂಗ್ಲಿಷ್ ಈ ಭಾಷೆಗಳಲ್ಲಿ ಅನುಭವ ಅನ್ನೋದಕ್ಕಿಂತಲೂ ಹೆಚ್ಚು ಭಾಷೆಯನ್ನು ಹೇಗೆ ದುಡಿಸಿಕೊಳ್ಳಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಪ್ರತಿನಿತ್ಯ ತೋರಿಸಿಕೊಡುವಂಥವರು ಅವರ ಅನೇಕ ಕೃತಿಗಳು ಈಗಾಗಲೇ ಪ್ರಕಟವಾಗಿದೆ ಭವತಲ್ಲಣ ತಾಳಮದ್ಲೆಯನ್ನು ಕುರಿತ ಇರತಕ್ಕಂಥ ಕೃತಿ ಬೆಟ್ಟ ಮಹಮ್ಮದನ ಬಳಿ ಬಾರದಿದ್ದರೆ ಅದು ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವನ್ನು ಪಡೆದಂಥ ಕೃತಿ ಸೌಂದ ಆನಂದಲಹರಿ ಸಂಪಿಗೆ ಭಾಗವತ ಈ ಹಲವು ಕೃತಿಗಳು ನಮ್ಮೆದುರು ಇವೆ ಇಂದಿನಿಂದ ಮೂರು ದಿನ ಅವರು ಮಹಾಭಾರತದ ಶಾಂತಿ ಪರ್ವವನ್ನು ಕುರಿತು ಪ್ರವಚನವನ್ನು ನೀಡಲಿಕ್ಕಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಇದುವರೆಗೆ ನಲವತ್ತು ಕಂತುಗಳಲ್ಲಿ ಅವರು ಮಹಾಭಾರತದ ಶಾಂತಿ ಪರ್ವವನ್ನೇ ಕುರಿತು ಪುತ್ತೂರಿನಲ್ಲಿ ಉಪನ್ಯಾಸಮಾಲೆಯನ್ನು ನಡೆಸಿಕೊಂಡು ಬಂದಂಥವರು ಅದು ಇನ್ನೂ ಮುಂದುವರೆದಿದೆ ಇವತ್ತು ಮೂರ್ತಿ ದೇರಾಜಿ ಅವರು ಕೊಟ್ಟ ಮಾಹಿತಿ ಪ್ರಕಾರ ಅದೆಲ್ಲವೂ ರೆಕಾರ್ಡ್ ಕೂಡ ಆಗಿದೆ ಲಭ್ಯ ಕೂಡ ಇದೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ ನಿನ್ನೆಯ ಆಯುಧ ಪೂಜೆ ಇಂದಿನ ವಿಜಯದಶಮಿಯ ನಂತರ ಇವತ್ತಿನಿಂದ ವಾತಾವರಣವೂ ನಮಗೆ ಪೂರಕವಾಗಿ ಸಹಕರಿಸ್ತಾ ಇದೆ ಶಾಂತಿ ಪರ್ವ ನಡೀಲಿಕ್ಕಿದೆ ಕುರುಕ್ಷೇತ್ರದ ಯುದ್ಧ ಮುಗಿದು ಧರ್ಮರಾಜ ಎಂದಿನಂತೆ ವಿಫಲನಾಗಿ ಕುಳಿತಿದ್ದಾನೆ ಮಗುವಿನ ಮುದ್ದು ಮುಖವನ್ನ ನೋಡಿ ತಾಯಿ ತನ್ನ ಹೆರಿಗೆಯ ಯಾತನೆಯನ್ನು ನೋವನ್ನು ಮರೆಯುವ ಹಾಗೆ ನೀನು ಪ್ರಜಾಪಾಲನೆಯ ಕರ್ತವ್ಯವನ್ನು ನಡೆಸಬೇಕು ಅಂತ ಕೃಷ್ಣ ಧರ್ಮರಾಜ್ನಿಗೆ ಹೇಳಿ ಧೃತರಾಷ್ಟ್ರನನ್ನು ಮುಂದೆ ಇಟ್ಟುಕೊಂಡು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದು ಪಟ್ಟಾಭಿಷೇಕ ಆದ ನಂತರ ಶರತಲುಪದಲ್ಲಿ ಮಲಗಿರುವ ಭೀಷ್ಮನ ಬಳಿ ನಡೆಯುತ್ತೆ ಶಾಂತಿ ಪರ್ವ ಇದೀಗ ಅದನ್ನು ಉಪಕ್ರಮಿಸಬೇಕಾಗಿ ಆದರಣೀಯ ತೋಳ್ಪಾಡಿಯವರಲ್ಲಿ ಪ್ರಾರ್ಥಿಸ್ತೇನೆ यो मोहयति भूतानि स्नेहपाशानुबन्धनेः सर्गस्य रक्षणार्थाय तस्मै मोहआत्मने नमः ಮಹಾಭಾರತ ಒಂದು ಬಹಳ ವಿಶಿಷ್ಟವಾದ ಯಾರೇ ಆದರೂ ನಮಗೆ ಇದರ ರಹಸ್ಯ ಅರ್ಥ ಆಯಿತು ಬಿಟ್ಟಿತು ಮಹಾಭಾರತದ ಅಂತರಾರ್ಥ ಏನು ಅಂತ ಸುಲಭದಲ್ಲಿ ಹಾಗೆ ಹೇಳೋದಕ್ಕೆ ಸಾಧ್ಯವಿಲ್ಲದ ಒಂದು ಗ್ರಂಥ ಉಳಿದ ಗ್ರಂಥಗಳನ್ನು ಓದಿ ಸರಳವಾದ ಒಂದು ತೀರ್ಮಾನಕ್ಕೆ ಮನಸ್ಸು ಬಂದರೆ ಅಂಥವರು ಮಹಾಭಾರತವನ್ನು ಓದದಿರುವುದೇ ಒಳ್ಳೆಯದು ಯಾಕಂದರೆ ಮಹಾಭಾರತವನ್ನು ಓದಿದರೆ ಸರಳವಾದ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವುದು ಒಂದು ಅದು ಸ್ವಯಂ ಸಿದ್ಧವಾಗಿರತಕ್ಕ ವಿಷಯ ಇನ್ನು ಯಾವುದಾದರೂ ಒಂದು ಗ್ರಂಥವನ್ನು ಓದಿ ನಮಗೆ ಸರಳವಾಗಿರ್ತಕ್ಕ ಒಂದು ತೀರ್ಮಾನಕ್ಕೆ ಬರುವುದು ಬಹಳ ನಮ್ಮ ಸ್ವಭಾವವಾದದ್ರಿಂದ ನಮಗೆ ಬಹಳ ಇಷ್ಟವಾದದ್ರಿಂದ ಸರಳವಾದ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ನಮಗೆ ದುಃಖದಾಯಕವಾದ ಸಂಗತಿ ಆದ್ದರಿಂದ ಈ ನಮ್ಮ ಮಿತಿಯನ್ನು ಒಂದು ದೌರ್ಬಲ್ಯ ಅಂತ ಮಹಾಭಾರತ ತೋರಿಸ್ತದೆ ಸರಳವಾದ ತೀರ್ಮಾನಕ್ಕೆ ಬಂದು ಆರಾಮಾಗಿ ಬಹಳ ನೆಮ್ಮದಿಯಾಗಿ ಬದುಕೋಣ ಅಂತ ಭಾವಿಸಿದರೆ ಅದನ್ನು ಆ ಮಾನಸಿಕತೆಯನ್ನೇ ಮಹಾಭಾರತ ಪ್ರಶ್ನಿಸ್ತದೆ ನೀವು ಆಲೋಚನೆ ಮಾಡಿ ಹನ್ನೆರಡನೆಯ ಹದಿನೆಂಟು ಪರ್ವಗಳಿರುವ ಮಹಾಭಾರತ ಹನ್ನೆರಡನೆಯ ಪರ್ವ ಶಾಂತಿ ಪರ್ವ ಉದ್ವಿಗ್ನಾದ ಅಶಾಂತನಾದ ಲೋಕದ ದೃಷ್ಟಿಯಲ್ಲಿ ನೋಡಿದರೆ ಅಶಾಂತನಾಗುವುದಕ್ಕೆ ಯಾವುದೇ ಕಾರಣವಿಲ್ಲದ ಸೆಲೆಬ್ರೇಟ್ ಮಾಡಬೇಕಾದ ಸಂಭ್ರಮಿಸಬೇಕಾದ ಸಂದರ್ಭದಲ್ಲಿ ಮಹಾಭಾರತದ ನಾಯಕನಾದ ಧರ್ಮರಾಜ ಉದ್ವಿಘ್ನನಾಗ್ತಾನೆ ಸಂಭ್ರಮಿಸಲ್ಕನಿಗ್ಗೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ಶಾಂತಿ ಪರ್ವ ಪ್ರಾರಂಭ ಆಯಿತು ಹಾಗಿಲ್ಲದೇ ಇದ್ದರೆ ಹತ್ತು ಪರ್ವಗಳಿಗೆ ಮಹಾಭಾರತ ಮುಕ್ತಾಯವಾಗಬಹುದಾಗಿತ್ತು ಬೇರೆ ಯಾವುದಾದ್ರೂ ಗ್ರಂಥವಾಗಿದ್ದರೆ ಅದು ಹತ್ತು ಪರ್ವಕ್ಕೆ ಸೀಮಿತವಾಗಿರುತ್ತಿತ್ತು ಶಾಂತಿ ಪರ್ವದ ಪ್ರಸಕ್ತಿಯೇ ಬೇಕಿರಲಿಲ್ಲ ಆದರೆ ಎಲ್ಲ ಗ್ರಂಥಗಳ ಹಾಗೆ ಮಹಾಭಾರತ ಅಲ್ಲದೇ ಇದ್ದರಿಂದ ಮಹಾಭಾರತದ ಅತ್ಯಂತ ದೀರ್ಘವಾಗಿರ್ತಕ್ಕ ಪರ್ವ ಯಾವುದು ಅಂದರೆ ಪರ್ವ ಆದಿ ಪರ್ವ ಇದೆ ಅತ್ಯಂತ ದೀರ್ಘ ಪರ್ವಗಳಲ್ಲಿ ಶಾಂತಿ ಪರ್ವ ಒಂದು ಅದು ಯಾಕೆ ಪ್ರವೃತ್ತವಾಯಿತು ಅಂತ ಕೇಳಿದರೆ ಧರ್ಮರಾಜನ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಅಜ್ಞಾನದ ಕಾರಣದಿಂದಲೇ ಇನ್ನೂ ದುಃಖಿತನಾಗಿದ್ದಿ ಅಂತ ಅವನಿಗೆ ತೋರಿಸಲಿಕ್ಕೆ ಹಾಗೆ ಅವನಿಗೆ ತೋರಿಸಿ ಅವನನ್ನು ಅವನ ಅಶಾಂತಿಯಿಂದ ಪಾರು ಮಾಡಲಿಕ್ಕೆ ಮಹಾಭಾರತ ಶಾಂತಿ ಪರ್ವದ ಮೂಲಕ ಪ್ರವೃತ್ತವಾದದ್ದು ಆದರೆ ಶಾಂತಿ ಪರ್ವ ಮೂರು ಭಾಗಗಳಲ್ಲಿದೆ ರಾಜನಾದವನ ಕರ್ತವ್ಯ ಏನು ಅಂತ ಹೇಳತಕ್ಕಂತಹ ರಾಜಧರ್ಮ ಪರ್ವ ಆಮೇಲೆ ಆಪತ್ ಕಾಲದಲ್ಲಿ ನಾವು ಮಾಡಬೇಕಾದ ಮಾಡಬಹುದಾದ ಪ್ರಸಕ್ತಿಗಳೆಲ್ಲ ಯಾವುದು ಅಂತ ಹೇಳತಕ್ಕ ಆಪತ್ ಧರ್ಮ ಪರ್ವ ಆಮೇಲೆ ಬಿಡುಗಡೆಯನ್ನು ಸಾಧಿಸುವುದಕ್ಕೆ ಬೇಕಾಗಿರತಕ್ಕ ಜಿಜ್ಞಾಸೆಯನ್ನು ಮಾಡುವ ಮೋಕ್ಷ ಧರ್ಮ ಪರ್ವ ಮೂರು ಕವಲುಗಳಲ್ಲಿ ಶಾಂತಿ ಪರ್ವ ಹರಡಿದೆ ಆಯಿತು ಇದೆಲ್ಲವೂ ಕೂಡ ಈ ಶಾಂತಿ ಪರ್ವ ಪೂರ್ತಿ ಶರತಲ್ಪದಲ್ಲಿ ಮಲಗಿದಂತಹ ಭೀಷ್ಮರು ಧರ್ಮರಾಜನಿಗೆ ಹೇಳಿದ ಉಪದೇಶಗಳು ಶಾಂತಿ ಪರ್ವ ಪೂರ್ತಿಯಾಯಿತು ಶಾಂತಿ ಪರ್ವ ಆದ ಮೇಲೆ ಹದಿಮೂರನೆಯ ಪರ್ವ ಅನುಶಾಸನ ಪರ್ವ ಪ್ರಾರಂಭ ಆಗೋದು ಅನುಶಾಸನ ಪರ್ವ ಹೇಗೆ ಪ್ರಾರಂಭ ಆಗ್ತದೆ ಅಂದರೆ ಬಹಳ ಉಪದೇಶ ಕೇಳಿದ್ದೇನೆ ಇಲ್ಲ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ ಬಹಳ ಚೆನ್ನಾಗಿದೆ ಉಪನ್ಯಾಸ ಸರಣಿ ಇಲ್ಲ ತುಂಬ ಚೆನ್ನಾಗಿದೆ ಆದರೆ ನನ್ನ ದುಃಖ ನಿವೃತ್ತಿ ಆಗಲಿಲ್ವಲ್ಲ ಅಂತ ಹದಿಮೂರನೆಯ ಪರ್ವವಾದ ಅನುಶಾಸನ ಪರ್ವ ಪ್ರಾರಂಭ ಆಗೋದು ಧರ್ಮರಾಜನ ವಾಕ್ಯದಿಂದ ಏನು ನನಗೆ ಪಿತಾಮಹ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಕ್ಷತ್ರಧರ್ಮ ಏನು ಹೇಗಿರಬೇಕು ಜೀವನದಲ್ಲಿ ಎಲ್ಲ ಅದರದ್ದು ತಳಸ್ಪರ್ಶಿಯಾಗಿರತಕ್ಕ ಒಂದು ಜಿಜ್ಞಾಸೆ ಇದೆ ಆದರೆ ಇದೇನು ಪ್ರಾರಬ್ಧ ನನಗೆ ನನ್ನ ದುಃಖ ನಿವಾರಣೆ ಆಗ್ತಾ ಇಲ್ಲವಲ್ಲ ಅಂತ ಧರ್ಮರಾಜ ಮರಳಿ ಕೇಳುವ ಪ್ರಸಕ್ತಿಯಿಂದ ಹದಿಮೂರನೇ ಪರ್ವ ಪ್ರಾರಂಭ ಆಗೋದು ಹಾಗಾದರೆ ಈ ಹನ್ನೆರಡನೇ ಪರ್ವ ಭಾಳ ದೀರ್ಘವಾಗಿರತಕ್ಕ ಪರ್ವ ದುಃಖ ನಿವಾರಣೆಗೋಸ್ಕರವೇ ಹೇಳಿದಂಥ ಪರ್ವ ವಿಫಲವಾಯಿತಲ್ಲ ಅಂದರೆ ಮನುಷ್ಯನ ದುಃಖ ನಿವಾರಣೆ ಆಗುವುದಷ್ಟು ಸುಲಭ ಇಲ್ಲ ಅಂತ ಅದೇ ಹೇಳಿದವನು ಮಹಾನ್ ಜ್ಞಾನಿ ಆಗಿರತಕ್ಕ ಭೀಷ್ಮನೇ ಆಗಿರಲಿ ಪಿತಾಮಹನೇ ಆಗಿರಲಿ ಶರತಲ್ಪದಲ್ಲಿ ಮಲಗಿ ಹೇಳ್ತಾ ಇದ್ದಾನೆ ಹಾಗಾದರೆ ಬಹಳ ಆರಾಮಾಗಿ ಮಾತಾಡಿದರೆ ಯಾರ ದುಃಖ ಹೇಗೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಶರತಲ್ಪದಲ್ಲಿ ಮಲಗಿ ಮರಣ ಯಾತನೆಯನ್ನು ಅನುಭವಿಸ್ತಾ ಕ್ಷತ್ರಿಯ ಧರ್ಮದ ಉಚ್ಚಾಂಕದ ಸ್ಥಿತಿಯನ್ನು ತಾನು ಅನುಭವಿಸ್ತಾ ಅದಕ್ಕೆ ಪಶ್ಚಾತ್ತಾಪಕ್ಕಿಲ್ಲದೆ ನಾನು ಪಡಬೇಕಾದ ಸ್ಥಿತಿ ಇದು ಅಂತ ಅದನ್ನು ಅನು ಅನುಭವಿಸ್ತಾ ಹೇಳುವ ಹೀಗೆ ಇಂಥ ಸಂದರ್ಭದಲ್ಲಿ ಇದನ್ನು ಅನುಭವಿಸ್ತಾ ಭೀಷ್ಮ ಹೇಳ್ತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ಭೀಷ್ಮನಿಂದ ಉಪದೇಶವನ್ನು ಧರ್ಮರಾಜನಿಗೆ ಮಾಡಿಸಿದರೆ ಧರ್ಮರಾಜನ ಶೋಕ ನಿವಾರಣೆಯಾದೀತು ಅಂತ ಕೃಷ್ಣನ ಉಪಾಯ ಅದು ಧರ್ಮರಾಜನ ಶೋಕ ನಿವಾರಣೆ ಆಗೋದಿಲ್ಲ ಗ್ರೇಟ್ ಅದು ಶೋಕ ನಿವಾರಣೆಯಾಗಿ ಬಿಟ್ಟಿತು ಅಂತ ವ್ಯಾಸರು ಬರಿತಾ ಇದ್ದರೆ ವ್ಯಾಸರಿಗೆ ಹಾಗೆ ಬರಲಿಕ್ಕೆ ಕೈ ಬರಲಿಲ್ಲ ಹೇಳಲಿಕ್ಕಾಗಲಿಲ್ಲ ಅವರಿಗೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಇಡೀ ಪ್ರಯತ್ನ ಎಂಥದ್ದು ಅಂತ ಕೇಳಿದರೆ ಧರ್ಮರಾಜನ ಮಾನವೀಯವಾದ ಉದ್ವಿಗ್ನತೆಯನ್ನು ಶೋಕವನ್ನು ನಿವಾರಣೆ ಮಾಡುವುದಕ್ಕೆ ಸಾಧ್ಯವ ಅಂತ ಮಹಾಭಾರತ ಪ್ರಯತ್ನಿಸಿ ಸೋತದ್ದರ ಕಥೆ ಅದು ಬಾಡ ಅದು ನಮ್ಮ ಮನೆ ಹತ್ರ ಒಬ್ಬರು ನಿವೃತ್ತಿಯಾದ ಮೇಲೆ ಬಂದರು ಅವರ ಕೆಲಸ ನಿವೃತ್ತಿಯಾದ ಮೇಲೆ ಮನೆ ಹತ್ತಿರ ವಾಸ ಮಾಡಲಿಕ್ಕೆ ಬಂದರು ಮನೆ ಹತ್ರ ಒಂದು ಕಿಲೋಮೀಟರ್ ಇದೆ ಅವರಿಗೆ ಮನೆಗೆ ಬಂದರು ಮನೆಗೆ ಬಂದು ಮಹಾಭಾರತದ ವಾಲ್ಯಮ್ಸ್ಗಳನ್ನು ಕೊಂಡು ಹೋಗ್ತಾಯಿದ್ರು ಹೋಗಿ ಒಂದು ವಾರ ಇಟ್ಕೊಂಡು ಎಲ್ಲ ಓದಿ ಹದಿಂದ ಇತಿಯವರೆಗೆ ಓದಿ ಆಮೇಲೆ ಬಂದು ಅದನ್ನು ನನಗೆ ಕೊಡುವಾಗ ಒಂದು ಮಾತಾಡೋದು ಈ ಧರ್ಮರಾಜನ ದುಃಖ ನಿವಾರಣೆ ಆಗೋದು ಯಾವಾಗ ಅಂತ ಒಂದು ಕೇಳ್ತಿದ್ರು ಅದೇನು ಅದು ಆಗುವುದಿಲ್ಲ ಸರ್ ಅದು ಏನಂದರೆ ಅದು ನಿವಾರಣೆಯಾಗಬೇಕು ಎನ್ನುವ ಕಾರಣಕ್ಕೆ ನಾವು ದುಃಖಿಸುವುದು ಅದು ದುಃಖವೇ ಅಲ್ಲ ನಮಗದು ಪರಿಹಾರ ಬೇಕಾಗಿದೆ ಇದಕ್ಕೆ ಏನು ಪರಿಹಾರ ಅಂತ ಉಪಾಯ ಏನು ಅಂತ ಇದನ್ನು ದಾಟುವ ಉಪಾಯ ಏನು ಅಂತ ಉಪಾಯ ಏನಾದರೂ ಇದ್ದರೆ ಹೇಳಿ ಅಂತ ಉಪಾಯ ಇದನ್ನು ದಾಟುವ ಉಪಾಯ ಯಾವುದು ಅಂತ ಯೋಚನೆ ಮಾಡುತ್ತಾ ಇದ್ದಾಗ ಮನಸ್ಸು ಅನುಭವದಲ್ಲಿ ಮುಳುಗುವುದೇ ಇಲ್ಲ ಅದಕ್ಕೆ ಅದು ಬೇಕಾಗಿಲ್ಲ ಅದಕ್ಕೆ ದಾಟಬೇಕೆ ಸ್ವಲ್ಪ ಏನೋ ಆಗ್ತದೆ ಬಹಳ ತೀವ್ರವಾಗಿ ಯಾವುದೇ ಅನುಭವವು ನಮಗೆ ಆಗದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಕಲಿತಿದ್ದೇವೆ ಅಂತ ವ್ಯಾಸರಿಗೆ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಬಹಳ ತೀವ್ರವಾದ ಏನು ಇದಕ್ಕೆ ಏನು ದಾರಿ ಅಂತ ಯಾರಿಗೂ ಗೊತ್ತಾಗದೆ ಬಹಳ ಸುಲಭದಲ್ಲಿ ಗೊತ್ತಾಗಲಿಕ್ಕೆ ಸಾಧ್ಯವಿಲ್ಲದ ದುರ್ಭರವಾಗಿರತಕ್ಕ ದುಃಖದಲ್ಲಿ ಮುಳುಗಿದ ಜೀವ ಇದ್ದರೆ ಅದು ಮಹಾಭಾರತದಲ್ಲಿ ಧರ್ಮರಾಜ ಮಾತ್ರ ಮತ್ತು ಧರ್ಮರಾಜನೇ ಮಹಾಭಾರತದ ನಾಯಕ ದುಃಖಿತನಾದ ಧರ್ಮರಾಜನೇ ಮಹಾಭಾರತದ ನಾಯಕ ಇದು ವ್ಯಾಸರ ಕಾಣಿಕೆ ಆದ್ದರಿಂದ ಉಳಿದ ಗ್ರಂಥಗಳಲ್ಲಿ ಶಾಂತಿ ಪರ್ವ ಬೇಕಾಗಿಲ್ಲದೇ ಇದ್ದರೆ ಇಲ್ಲಿ ಶಾಂತಿ ಪರ್ವ ಪ್ರಸಕ್ತವಾಗಿದೆ ಬೇಕಾಗಿದೆ ಭಾಳ ಚೆನ್ನಾಗಿ ಇದೆ ಎಲ್ಲ ವಿವರಣೆಯೂ ಇದೆ ಜೀವನವೇ ನಮ್ಮ ಮುಂದೆ ಇನ್ನೊಂದು ಸಲ ಕಣ್ಣಿಗೆ ಕಟ್ಟಿದಂತೆ ಅಭಿನೀತವಾಗ್ತದೆ ಆದರೆ ಶಾಂತಿ ಮಾತ್ರ ಉಂಟಾಗುವುದಿಲ್ಲ ಇದು ಇದು ಟಿಪಿಕಲ್ ಮಹಾಭಾರತ ಇದು ಮಹಾಭಾರತಕ್ಕೆ ಮಾತ್ರ ಅನ್ವಯವಾಗತಕ್ಕ ಒಂದು ಸಂದರ್ಭ ಅದು ಮಹಾಭಾರತ ಮೂರು ಸಲ ಹೇಳಲ್ಪಟ್ಟಿದೆ ಮೂರು ಸಲ ಅಂದರೆ ಮಹಾಭಾರತವನ್ನು ಮೊದಲು ಹೇಳಿದ್ದು ಅದನ್ನು ವ್ಯಾಸರು ಯೋಪಶ್ಯತ್ ಸರ್ವಮಂತತಃ ಒಳಗಿನಿಂದಲೇ ಮಹಾಭಾರತವನ್ನು ತನ್ನಲ್ಲಿ ನೋಡಿ ತಾನು ಮಹಾಭಾರತದ ಪಾತ್ರವೂ ಆಗಿ ಮಹಾಭಾರತ ಎನ್ನುವ ಇತಿಹಾಸದ ಒಂದು ಪ್ರಮುಖ ಪಾತ್ರವೂ ಆಗಿ ಆದರೆ ಆ ಇತಿಹಾಸವನ್ನು ತನ್ನ ಅಂತರಂಗದ ಇತಿಹಾಸವನ್ನಾಗಿಯೂ ಅನುಭವಿಸಿ ನೋಡಿ ಅದನ್ನು ತಾನು ಕಂಡ ಕಾಣಿಕೆಯನ್ನು ತನ್ನ ಒಳಗಡೆ ತಾನು ಕಂಡ ಕಾಣಿಕೆಯನ್ನು ತನ್ನ ಶಿಷ್ಯನಾಗಿರತಕ್ಕ ವೈಶಂಪಾಯನನಿಗೆ ವ್ಯಾಸರು ಹೇಳಿದರು ಅಂತ ಇದು ಮೊದಲನೆಯ ಆವೃತ್ತಿ ಮೊದಲನೆಯ ಮಹಾಭಾರತ ಇದು ಆಧ್ಯಾತ್ಮಿಕವಾಗಿರತಕ್ಕ ಇದು ಇದು ಆಧ್ಯಾತ್ಮಿಕವಾಗಿರತಕ್ಕ ಒಂದು ಸಂದರ್ಭ ಯಾಕೆಂದರೆ ಅಂತರಂಗದ ವಿಷಯ ಅದು ಲೋಕಜೀವನಕ್ಕೆ ಸಂಬಂಧಪಟ್ಟ ಕೃತಿ ಆಗಿದ್ದರೂ ಕೂಡ ಒಳಗಿನವನಾಗಿ ನೋಡುವುದು ಇತಿಹಾಸವನ್ನು ಎಲ್ಲಿಯೋ ಬಹಿರ್ಮುಖವಾದ ಎಲ್ಲಿಯೋ ಅಲ್ಲಿ ಇದೆ ಅಂತ ನೋಡದೆ ಅದು ಅಲ್ಲಿ ಇದೆ ಅಲ್ಲಿ ಇರೋದು ಮಾತ್ರ ಅಲ್ಲ ಅದು ನಮ್ಮೊಳಗೂ ಆಗ್ತಾ ಇದೆ ಅಂತ ನಮ್ಮ ಅಂತರಂಗದಲ್ಲಿಯೂ ಆಗ್ತಾ ಇದೆ ಮತ್ತು ಅಂತರಂಗದಲ್ಲಿ ಆಗ್ತಾ ಇದೆ ಎನ್ನುವ ಅನುಸಂಧಾನವನ್ನೇ ನಾವು ಇಟ್ಕೊಳ್ಬೇಕಾದದ್ದು ಅಂತ ಈ ಅರ್ಥದಲ್ಲಿ ವ್ಯಾಸರು ಮಹಾಭಾರತವನ್ನು ವೈಶಂಪಾಯನಿಗೆ ಹೇಳಿದರು ಅದು ಆಧ್ಯಾತ್ಮಿಕವಾದ ಸಂದರ್ಭ ವೈಶಂಪಾಯನ ತಾನು ವ್ಯಾಸರಿಂದ ಕೇಳಿದ ಮಹಾಭಾರತವನ್ನು ಸರ್ಪಸತ್ರದ ಸಂದರ್ಭದಲ್ಲಿ ಜನಮೇ ಜಯನಿಗೆ ಹೇಳಿದ ಅದು ಎರಡನೆಯ ಬಾರಿ ಅದು ಚಾರಿತ್ರಿಕವಾಗಿರತಕ್ಕ ಒಂದು ಸಂದರ್ಭ ಜನಮೇ ಜಯನಿಗೆ ತನ್ನ ತಂದೆಯಾಗಿರತಕ್ಕ ಪರೀಕ್ಷಿತ ರಾಜನನ್ನು ಕಚ್ಚಿ ಕೊಂದ ಹಾವುಗಳ ಕುಲದ ಮೇಲೆ ಬಹಳ ತೀವ್ರವಾಗಿರತಕ್ಕ ಸೇಡು ಉಂಟಾದದ್ದರಿಂದ ಆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ವಿದ್ವಾಂಸರು ಸಾತ್ವಿಕರು ಇಂಥ ಒಂದು ಯಾಗ ಮಾಡಬಾರದು ಅಂತ ಹೇಳಿದರೂ ಕೂಡ ಅದನ್ನು ಕೇಳದೆ ಮಾಡುವವರೂ ಇದ್ದರು ಒಪ್ಪುವವರೂ ಇದ್ದರು ಆದ್ದರಿಂದ ಅವನದನ್ನು ಮಾಡ್ತಾನೆ ಸರ್ಪಸತ್ರದ ಸಂದರ್ಭದಲ್ಲಿ ವೈಶಂಪಾಯನ ಜನಮೇಜಯನಿಗೆ ಜಯನಿಗೆ ಮಹಾಭಾರತವನ್ನು ಪ್ರವಚನ ಮಾಡ್ತಾನೆ ಅದು ಏನು ಅಂದರೆ ಅದು ಚಾರಿತ್ರಿಕವಾಗಿರತಕ್ಕ ಸಂದರ್ಭ ಎರಡನೆಯ ಆವೃತ್ತಿ ಅಲ್ಲಿ ಉದ್ವಿಗ್ನವಾದ ವಾತಾವರಣ ಇದೆ ವ್ಯಾಸರು ವೈಶಂಪಾಯನನಿಗೆ ಮಹಾಭಾರತವನ್ನು ಹೇಳುವ ಕಾಲಕ್ಕೆ ಅದು ಆಧ್ಯಾತ್ಮಿಕವಾಗಿರತಕ್ಕ ಸಂದರ್ಭ ಅಲ್ಲಿ ಉದ್ವಿಗ್ನತೆ ಇಲ್ಲ ಒಳಗಿನಿಂದ ನೋಡಿ ಒಂದು ತಾತ್ವಿಕವಾಗಿರತಕ್ಕ ಮತಿತಾರ್ಥ ಅದನ್ನು ಅವರು ಹೇಳೋದು ಅದನ್ನೇ ಭಾಳ ಭಾಳ ವಿಶಿಷ್ಟವಾಗಿರತಕ್ಕ ಒಂದು ವಿಷಯ ಅದು ಆಧ್ಯಾತ್ಮಿಕವಾಗಿರತಕ್ಕ ಸಂದರ್ಭದಲ್ಲಿ ಹೇಳಲ್ಪಟ್ಟ ಮಹಾಭಾರತವನ್ನೇ ಇನ್ನೊಂದು ಸಲ ಈ ಲೋಕದಲ್ಲಿ ಪ್ರವಚನ ಮಾಡುವ ಕಾಲಕ್ಕೆ ವೈಶಂಪಾಯನ ಚಾರಿತ್ರಿಕವಾಗಿರತಕ್ಕ ಒಂದು ಸಂದರ್ಭದಲ್ಲಿ ಮಾಡ್ತಾನೆ ಅಲ್ಲಿ ಹಾಜರಿದ್ದಂತಹ ಸೂತ ಪುರಾಣಿಕ ಆಮೇಲೆ ಕೆಲವು ಕಾಲ ಕಳೆದು ಹನ್ನೆರಡು ವರ್ಷಗಳ ದೀರ್ಘಕಾಲದ ಒಂದು ಯಾಗವನ್ನು ಹಮ್ಮಿಕೊಂಡಿದ್ದಂತಹ ಶೌನಕಾದಿ ಮಹರ್ಷಿಗಳಿಗೆ ಇವನು ಅಲ್ಲಿಗೆ ಹೋಗಿದ್ದಾಗ ಕಾಲಕ್ಷೇಪಾರ್ಥವಾಗಿ ಸಾಂಸ್ಕೃತಿಕವಾದ ಒಂದು ಸಂದರ್ಭ ಅದು ಅವನು ಮಹಾಭಾರತವನ್ನು ಪ್ರವಚನ ಮಾಡ್ತಾನೆ ಮೂರು ರೀತಿಯಲ್ಲಿ ಮಹಾಭಾರತ ವ್ಯಕ್ತವಾಗಿದೆ ಈಗ ನಮಗೆ ಸಿಕ್ಕಿದ್ದು ಮಹಾಭಾರತದ ಪ್ರಕಾರವೇ ಈಗ ನಮಗೆ ಸಿಕ್ಕಿದ್ದು ಸೂತ ಪುರಾಣಿಕನು ಶೌನಕಾದಿಗಳಿಗೆ ಹೇಳಿದ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ ಮೂರನೇ ಆವೃತ್ತಿ ಅಂತ ಮೂರು ಮೂರು ಸಲ ಅದು ಪ್ರವಚನ ಮಾಡಲ್ಪಟ್ಟದ್ರಿಂದ ಅದಕ್ಕೆ ಮೂರು ರೀತಿ ಅದನ್ನು ಮೂರು ರೀತಿ ಪ್ರಾರಂಭಿಸ್ತಾರೆ ಅಂತ ಮಹಾಭಾರತದಲ್ಲಿ ಒಂದಿದೆ ಮನೋವಾಧಿ ಕೇಚಿತ್ ಬ್ರವತೆ ಆಸ್ತಿಕಾದಿ ತಥಾಪರೆ ತಥೋಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ ಮೂರು ರೀತಿ ಹೇಳ್ತಾರೆ ಅಂತ ಅಂದರೆ ಮೂರು ರೀತಿ ಅದು ಅದನ್ನು ಪ್ರಾರಂಭಿಸ್ತಾರೆ ಅಂತ ನಾರಾಯಣಂ ನಮಸ್ಕೃತ್ಯ ನರಂಚೈವನರು ಉತ್ತಮ ಅಂತ ಈಗ ಏನು ಮಹಾಭಾರತದ ಆದಿಮ ಶ್ಲೋಕ ಇದೆ ಆದಿಮ ಶ್ಲೋಕ ಪ್ರಾರಂಭವಾಗ ಅಲ್ಲಿಂದಲೇ ಮಹಾಭಾರತವನ್ನು ಪ್ರವಚನ ಮಾಡುವ ಒಂದು ಪರಂಪರೆ ಇದೆ ಆಮೇಲೆ ಮಧ್ಯದಲ್ಲಿ ಆಸ್ತಿಕನ ಕಥೆಯಿಂದ ಪ್ರಾರಂಭ ಮಾಡುವ ಪರಂಪರೆ ಇದೆ ಹೀಗೆ ಒಂದು ಪ್ರಥೆ ಇದೆ ಅಧ್ವಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಮಾಡುತ್ತಾ ಒಂದು ಗ್ರಂಥವನ್ನು ಮೂರು ರೀತಿ ಪ್ರಾರಂಭ ಮಾಡುವುದು ಹಾಗಿಲ್ಲ ಮೌಖಿಕ ಪರಂಪರೆಯಲ್ಲಿ ಅದು ಸಾಧ್ಯ ಆದರೆ ಮಹಾಭಾರತ ಬರೆಯಲ್ಪಟ್ಟದ್ದು ಆದದ್ದರಿಂದ ಮಹಾಭಾರತವನ್ನು ವ್ಯಾಸರು ಹೇಳಿ ಬರೆಯಸಿದ್ದಾದುದರಿಂದ ಲಿಖಿತವಾಗಿರತಕ್ಕ ಒಂದು ಗ್ರಂಥ ಹೀಗೆ ಮೂರು ರೀತಿಯ ಪ್ರಾರಂಭಕ್ಕೆ ಒಳಗಾಗ್ತದೆ ಎನ್ನುವುದು ಸಮಂಜಸವಲ್ಲ ಹಾಗಾದರೆ ಮನ್ವಾದಿ ಕೇಚಿದ್ ಚಿದ್ಭ್ರವತೆಯ ಆಸ್ತಿ ಕಾದಿ ತಥಾಪರ್ಯಂತ ಶ್ಲೋಕ ಇದೆ ಅಲ್ಲ ಅದಕ್ಕೆ ಅರ್ಥ ಬೇರೆಯೇ ಅಂತ ಅದೇನು ಅಂದರೆ ಅದಕ್ಕೆ ಮೂರು ರೀತಿಯ ಅರ್ಥಗಳು ಅಂತ ಮೂರು ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಆಗ್ತದೆ ಮನವಾದಿ ಕೆ ಚಿದ್ಭ್ರವತೆಯೇ ಅಂತ ಹೇಳಿದರೆ ಮನನಾತ್ಮಕವಾಗಿ ಮನೋಜ್ಞವಾಗಿ ಸೈಕಲಾಜಿಕಲ್ಲಾಗಿ ಅಂತರಂಗದ ಮನಸ್ಸಿನ ಒಳಗಡೆ ಇರತಕ್ಕ ನಿಗೂಢವಾದ ಸತ್ಯಗಳನ್ನು ತೆಗೆದು ಅದನ್ನು ಉತ್ಖನನ ಮಾಡಬೇಕೆನ್ನುವ ಆ ದೃಷ್ಟಿಯಿಂದ ಮಹಾಭಾರತವನ್ನು ಅಧ್ಯಯನ ಮಾಡಲಿಕ್ಕಾಗ್ತದೆ ಆಮೇಲೆ ಆಸ್ತಿಕಾದಿ ತಥಾಪರೆ ಇದು ಆಸ್ತಿಕರಾಗಿರತಕ್ಕ ಪಾಂಡವರ ಕಥೆ ಅಂತ ಆ ರೀತಿಯಲ್ಲಿ ಭಾಗವತ ಭಾಗವತ ಅಂದರೆ ಭ ಭಗವದ್ ಧರ್ಮ ಆ ರೀತಿಯಲ್ಲಿ ಹೇಳಲಿಕ್ಕೂ ಆಗ್ತದೆ ಆಮೇಲೆ ಅದು ತೀರ ಆಧ್ಯಾತ್ಮಿಕವಾಗಿ ಉಪರಿತರಾಧ್ಯೆ ಅದು ತೀರ ಆಧ್ಯಾತ್ಮಿಕವಾಗಿ ಮೇಲಿರತಕ್ಕ ಭಗವಂತನ ಜಿಜ್ಞಾಸೆ ಮಾಡತಕ್ಕ ಗ್ರಂಥ ಅಂತರೂ ಮೂರು ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕಾಗ್ತದೆ ಮೂರು ರೀತಿಯ ಅರ್ಥಗಳನ್ನು ಹೊತ್ತುಕೊಳ್ಳತಕ್ಕ ಸಾಮರ್ಥ್ಯ ಮಹಾಭಾರತಕ್ಕಿದೆಯೇ ಅಂತ ಧಾರಣ ಸಾಮರ್ಥ್ಯ ಇದೆ ಅಂತ ಬೇರೆ ರೀತಿಯಲ್ಲಿ ಅವರೊಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ ನಮ್ಮ ಕುಮಾರವ್ಯಾಸ ಮಹಾಭಾರತವನ್ನು ಕನ್ನಡದಲ್ಲಿ ಹೇಳುವಾಗ ಇಲ್ಲಿ ನೋಡಬಹುದು ಪದುಮನಾಭನ ಮಹಿಮೆ ಅಂತ ಹೇಳ್ತಾರೆ ಅದೊಂದು ರಕ್ತಸಿಕ್ತವಾದ ಇತಿಹಾಸ ಅದೊಂದು ಚರಿತ್ರೆ ಲೌಕಿಕದ ಕಥೆ ಮಹಾಭಾರತವನ್ನು ಮೊದಲ ಬಾರಿಗೆ ಕನ್ನಡದಲ್ಲಿ ಹೇಳಿದ ಕಾವ್ಯವಾಗಿ ರಚಿಸಿದ ಪಪ ಅಂಪ ಅದನ್ನು ಹೇಗೆ ಹೇಳಿದ ಅಂದರೆ ಬೆಳಗುವೆನಿಲ್ಲಿ ಲೌಕಿಕ ಮಮ್ ಅಂತ ಹೇಳಿದೆ ನಾನು ಮಹಾಭಾರತದಲ್ಲಿ ಮಾಡಲಿಕ್ಕೆ ಹೊರಟದ್ದು ಲೌಕಿಕವನ್ನು ಎನ್ಲೈಟನ್ ಮಾಡೋದು ಬೆಳಗುವೆನಿಲ್ಲಿ ಲೌಕಿಕ ಮಮ್ ಅಂತ ಅದು ಹೇಗೆ ಅಂದರೆ ಪೌರಾಣಿಕ ಪಾತ್ರವಾದ ಅರ್ಜುನ ಮಹಾಭಾರತದ ಪಾತ್ರವಾಗಿರತಕ್ಕ ಅರ್ಜುನನನ್ನು ಕಣ್ಣೆದುರು ಕಾಣತಕ್ಕ ವರ್ತಮಾನಕಾಲೀನಾದ ಒಬ್ಬ ರಾಜ ತನ್ನನ್ನು ಪೊರೆಯುವ ಒಬ್ಬ ರಾಜ ಅದಕ್ಕೆ ಸರಿ ಅವನ ಒಟ್ಟಿಗೆ ಸಮೀಕರಣ ಮಾಡಿ ತಗುಳ್ಚಿ ನಾನು ಬರೀತಾ ಇದ್ದೇನೆ ಲೌಕಿಕ ಪ್ರಾಚೀನವು ಅಂದರೆ ಪುರಾಣವು ವರ್ತಮಾನವನ್ನು ಅನುಸರಿಸದೆ ಇದ್ದರೆ ಅದಕ್ಕೆ ಬೇರೆ ಗತಿ ಇಲ್ಲ ಅಂತ ಸೂಚಿಸುವ ಹಾಗೆ ಪ್ರ ಏನು ಪ್ರಾಚೀನ ಪಾತ್ರವಾಗಿರತಕ್ಕ ಅರ್ಜುನನನ್ನು ಕಣ್ಣೆದುರು ಕಾಣತಕ್ಕ ರಾಜನ ಒಟ್ಟಿಗೆ ಸಮೀಕರಣ ಮಾಡಿ ಲೌಕಿಕವನ್ನು ಬೆಳಗುವುದೆಂದರೆ ಹೀಗೆ ಅಂತ ಕಣ್ಣ ಮುಂದಕ್ಕೆ ತಕ್ಕ ವರ್ತಮಾನವು ಪ್ರಾಚೀನದ ಒಂದು ಪ್ರಾಚೀನ ಅದರ ಹಿಂದೆ ಇದೆ ಅಂತ ಈ ಎರಡನ್ನೂ ಸೇರಿಸಿ ಇದು ಪ ಪಂಪನ ಕಾಣಿಕೆಯಾಗಿದ್ದರೆ ಕುಮಾರವ್ಯಾಸ ಇದಕ್ಕಿಂತ ಬೇರೆಯಾಗಿ ಇಲ್ಲ ಇದರಲ್ಲಿ ಇದನ್ನು ನಾವು ಇದರಲ್ಲಿ ನಾವು ನೋಡಬೇಕಾದದ್ದು ಲೌಕಿಕವನ್ನಲ್ಲ ನಾವು ನೋಡಬೇಕಾದದ್ದು ಪದುಮನಾಭನ ಮಹಿಮೆ ಅಂತ ಇದು ಬಹಳ ಆಶ್ಚರ್ಯ ಅದು ಆಶ್ಚರ್ಯ ಅಂದರೆ ಮಹಾಭಾರತದ ಕಥೆಯಾಗಲಿ ಮಹಾಭಾರತದ ಕಥನ ಅದರ ರಚನೆಯಾಗಲಿ ಏನೂ ವ್ಯತ್ಯಾಸ ಆಗಲಿಲ್ಲ ಯಾವುದರಲ್ಲಿ ಪದಮನಾಭನ ಮಹಿಮೆಯನ್ನು ನೋಡಬೇಕಾಗಿದೆ ಅಂತ ಕುಮಾರವ್ಯಾಸ ಹೇಳ್ತಾನೆ ಅಂದರೆ ಯಾವುದೋ ಒಂದು ಪವಾಡದ ಕಥೆಯಲ್ಲಿ ಅಲ್ಲ ರಕ್ತಸಿಕ್ತವಾಗಿರ್ತಕ್ಕ ನಮ್ಮ ಮನೆಯ ಅಂಗಳದಲ್ಲಿ ನಡೆದ ಮಹಾಯುದ್ಧದ ಒಂದು ಕಥೆ ಅದು ಅದರಲ್ಲಿ ತಂದೆಯನ್ನು ಕೊಂದಿದ್ದಾರೆ ಅಜ್ಜನನ್ನು ಕೊಂದಿದ್ದಾರೆ ಕೆಳಗೆ ಬಿಡಿಸಿದ್ದಾರೆ ಸೋದರರನ್ನು ಕೊಂದಿದ್ದಾರೆ ಮಕ್ಕಳನ್ನು ಕೊಂದಿದ್ದಾರೆ ಮೊಮ್ಮಕ್ಕಳನ್ನು ಕೊಂದಿದ್ದಾರೆ ಮಹಾಯುದ್ಧ ಅದು ದಯ ದಾಕ್ಷಿಣ್ಯವಿಲ್ಲದ ಅಮಾನುಷವಾಗಿರತಕ್ಕ ಕಂಗೆಡಿಸತಕ್ಕ ಒಂದು ಯುದ್ಧದ ಇತಿಹಾಸ ಅದು ಸೋದರರ ಒಟ್ಟಿಗೆ ನಡೆದದ್ದು ಇಂತಹ ಇತಿಹಾಸದಲ್ಲಿ ಪದುಮನಾಭನ ಮಹಿಮೆಯನ್ನು ನೋಡಬೇಕು ಅಂತ ಪದುಮನಾಭನ ಮಹಿಮೆಯನ್ನು ನೋಡಬೇಕು ಅಂತ ಯಾವುದೋ ಒಂದು ಪಗವಾಡದ ಕ ಕಥೆಯನ್ನು ಹೇಳಿ ಅದರಲ್ಲಿ ದೇವರ ಮಹಿಮೆಯನ್ನು ನೋಡುವಂದರೆ ಅದು ಮಹಾಕಾವ್ಯ ಆಗುವುದಿಲ್ಲ ಅನುಭವವನ್ನು ತೆಳ್ಳಗಾಗಿಸುವುದು ಮಹಾಕಾವ್ಯದ ಪರಂಪರೆಯೇ ಅಲ್ಲ ಅನುಭವ ಗಾಢವಾಗಿ ಇದರಲ್ಲಿ ಪದ್ಮನಾಭನ ಮಹಿಮೆಯನ್ನು ನೋಡುವುದಕ್ಕೆ ಸಾಧ್ಯವೋ ಎನ್ನುವಂತಹ ಒಂದು ಏನು ಬಹಳ ಕ್ಲಿಷ್ಟವಾದ ಬಹಳ ಕ್ಲೇಶದಾಯಕವಾದ ಸುಲಭದ ಉತ್ತರ ಇಲ್ಲದ ಪ್ರಶ್ನೆ ನಮಗೆ ಎದುರಾದಾಗ ಮಾತ್ರ ದೇವರ ಎಲ್ಲ ಬಹಳ ಚೆನ್ನಾಗಿದ್ದಾಗ ದೇವರ ಮಹಿ ಮಹಿಮೆಯನ್ನು ನೋಡುವುದಾಗಲಿ ಭಾವಿಸುವುದಾಗಲಿ ಬಹಳ ಸುಲಭ ಕಷ್ಟ ಕಾಲದಲ್ಲಿ ದೇವರು ಇರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಒಳ್ಳೆಯವರೆಗೆ ಕಾಣುವಂಥ ಸನ್ನಿವೇಶದಲ್ಲಿ ಇದಕ್ಕೆ ಏನು ಅರ್ಥ ಅಂತ ತಲೆ ತಲೆ ಹೊಡೆದುಕೊಳ್ಬೇಕಾದ ಒಂದು ಬಾಂಬ್ ಹಾಕಿದರೆ ಮನುಷ್ಯರೇ ಮನುಷ್ಯರ ಮೇಲೆ ಬಾಂಬ್ ಹಾಕಿದರೆ ಹಾಕ್ತಾರೆ ಮನುಷ್ಯರೇ ಹಾಕೋದು ಹಾಕಿದರೆ ಲಕ್ಷಗಟ್ಟಲೆ ಜನ ಒಂದು ಕ್ಷಣ ಮಾತ್ರದಲ್ಲಿ ಸುಟ್ಟು ಹೋಗಿ ಅದನ್ನು ಅದಕ್ಕೆ ಸಾಕ್ಷಿಯಾಗಿರತಕ್ಕ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯಾಗಿರತಕ್ಕ ಕಾಲದಲ್ಲಿ ದೇವರನ್ನು ನಂಬುವಂದರೆ ದಾಕ್ಷಿಣಕ್ಕೆ ನಂಬಬೇಕಷ್ಟೆ ನಿಜವಾಗಿ ನಂಬುವುದು ಕಷ್ಟದಾಯಕವಾಗಿರತಕ್ಕ ಬಹಳ ಕಷ್ಟವಾಗಿರತಕ್ಕ ಸಂದರ್ಭದಲ್ಲಿಯೇ ದೇವರನ್ನು ನಂಬುವುದಕ್ಕೆ ಸಾಧ್ಯವಾಗಬೇಕು ಸಾಧ್ಯವಾದರೆ ದೇವರು ಸುಲಭ ಅಂತ ಹೇಳ್ತಾರೆ ಭಕ್ತಿಯಲ್ಲಿ ಹೇಳ್ತಾರೆ ಸುಲಭನೋ ಹರಿ ಅಂತ ಅವನನ್ನು ಏನು ಅವನನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಕಷ್ಟವಾಗಿದೆ ಹೊರತು ಅವನು ನಿಜವಾಗಿ ಸುಲಭ ಅಂತ ಹೇಳ್ತಾರೆ ಆದರೆ ಆ ಸುಲಭ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಆಗಬಾರದು ಅದು ಯಾವಾಗಲೂ ಕ್ಲೇಶ ಇಷ್ಟು ಕಷ್ಟ ಇದು ಎನ್ ಎಂಥ ಪ್ರಪಂಚ ಇದೆ ಇಲ್ಲಿ ಎಂಥ ಹಿಂಸೆ ಎನ್ನುವುದು ಇಲ್ಲಿ ತುಂಬಿ ತುಳುಕಾಡ್ತಾ ಇದೆ ಯಾರನ್ನೂ ನಂಬುವುದಕ್ಕೆ ಸಾಧ್ಯ ಇಲ್ಲ ಭ್ರಮನಿರಸನ ಎನ್ನುವುದು ಇಲ್ಲಿ ಕಟ್ಟಿಟ್ಟದ್ದು ಇಲ್ಲಿ ದೇವರನ್ನು ನಂಬುವುದಂದರೆ ಹೇಗೆಯ ನಂಬುವುದು ಇಂತಹ ಇತಿಹಾಸವನ್ನು ಸ್ವಲ್ಪವೂ ಬದ್ ಬದಲಾಯಿಸದೆ ಹಾಗೆಯೇ ಅದನ್ನು ಕೊಟ್ಟು ಆದರೆ ಅದರ ಒಟ್ಟಿಗೆ ಇದನ್ನು ನಾವು ನೋಡಬೇಕಾದ ದೃಷ್ಟಿ ಹೇಗೆ ಮಹಾಭಾರತವನ್ನು ಅಂದರೆ ಇಲ್ಲಿ ನೋಡ್ಬೋದು ಪದ್ಮನಾಭನ ಮಹಿಮೆ ಅಂತ ಹೇಳ್ತಾನಲ್ಲ ಇದು ಕುಮಾರವ್ಯಾಸನ ಮಹಿಮೆ ಕೂಡ ಹೌದು ಕಾವ್ಯ ಕವಿಯವನು ಸುಲಭದ ಉತ್ತರ ಇಲ್ಲ ಅನುಭವವನ್ನು ತೆಳ್ಳಗೆ ಮಾಡಲಿಕ್ಕೆ ಹೋಗುವುದಿಲ್ಲ ನಮ್ಮನ್ನು ನಂಬಿಸಬೇಕು ದೇವರನ್ನು ನಂಬುವವರಾಗಬೇಕು ನಾವು ಎನ್ನುವ ಕಾರಣಕ್ಕೆ ಅನುಭವವನ್ನು ತೆಳ್ಳಗೆ ಮಾಡಿ ಜೀವನವನ್ನೇ ತೆಳ್ಳಗೆ ಮಾಡುವ ಅಪಾಯಕ್ಕೆ ಯಾವ ಒಳ್ಳೆಯ ಕವಿಯು ಕೈ ಹಾಕುವುದಿಲ್ಲ ಅವನ್ನ ಹಾಕಲಿಲ್ಲ ಹೀಗಿದೆ ಹೀಗೆ ಇದ್ದದ್ರಿಂದ ಇಂತಹ ಮಹಾಭಾರತ ಮಹಾಭಾರತಕ್ಕೆ ಹೆಸರು ಜಯ ಅಂತ ಜಯೋ ನಾಮ ಇತಿಹಾಸೋಯಂ ಬಹಳ ಪ್ರಸಿದ್ಧವಾಗಿರುತ್ತೆ ಮಹಾಭಾರತ ಅಂತ ಬಂದದ್ದು ಮತ್ತೆ ಅಂತ ಮಹಾಭಾರತದಲ್ಲಿಯೇ ಇದೆ ಜಯ ಭಾರತ ಮಹಾಭಾರತ ಅಂತ ಅದಕ್ಕೆ ಕಾಲಕ್ರಮದಲ್ಲಿ ಅದಕ್ಕೆ ಬೇರೆ ಹೆಸರುಗಳು ಬಂದಿ ಹೀಗೆ ಬದಲಾಯಿತು ಮೂಲತಃ ಅದಕ್ಕೆ ಹೆಸರು ಜಯ ಅಂತ ಹೆಸರು ಜಯ ಅಂದರೆ ಏನು ಜಯ ಅಂತ ಹೇಳಿದ ಕೂಡ ನಮಗೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನು ಅಂದರೆ ಅಧರ್ಮದ ವಿರೋಧವಾಗಿ ವಿರುದ್ಧವಾಗಿ ಧರ್ಮದ ಜಯ ನಾಸ್ತಿಕರ ವಿರುದ್ಧವಾಗಿ ಆಸ್ತಿಕರ ಜಯ ತಾಮಸರ ರಾಜಸರ ತಾಮಸರ ವಿರುದ್ಧವಾಗಿ ಸಾತ್ವಿಕರ ಜಯ ಸಜ್ಜನರ ಜಯ ದುರ್ಜನರ ವಿರುದ್ಧವಾಗಿ ದುಷ್ಟಧಮನ ಶಿಷ್ಟರ ಸಂರಕ್ಷಣ ಇದು ಜಯ ಎನ್ನುವುದಕ್ಕೆ ಅರ್ಥ ಅಂತ ಸಾಮಾನ್ಯವಾಗಿ ನಮಗೆ ಭಾಸವಾಗ್ತದೆ ಮಹಾಭಾರತದಲ್ಲಿ ಅದು ಹಾಗೆ ಒಂದು ರೀತಿಯಲ್ಲಿ ಇದೆ ಅದು ಆದರೆ ಸುಲಭ ಇಲ್ಲ ಯಾವುದು ಈ ಮಾತುಗಳನ್ನೆಲ್ಲ ಒಪ್ಪಿಕೊಳ್ಳುವುದು ಬಹಳ ಸುಲಭ ಇಲ್ಲ ಮಹಾಭಾರತದಲ್ಲಿ ಒಂದು 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 ಮಾತಿದೆ ಏನು ಅಂದರೆ ಸರಳವಾಗಿರತಕ್ಕ ಸಂಗತಿಯನ್ನು ಅವರು ಸಾಮಾನ್ಯವಾಗಿ ಒಪ್ಪುವುದಿಲ್ಲ ಈಗ ಸತ್ಯ ಹೇಳಬೇಕು ಸತ್ಯಸ್ಯ ವಚನ ಶ್ರೇಯ ಸತ್ಯ ಹೇಳಬೇಕು ಅದರಲ್ಲಿ ಮಾತೇ ಇಲ್ಲ ಸತ್ಯ ಅನ್ನೋದರಲ್ಲಿ ವಾದವೇ ಇಲ್ಲ ಆಮೇಲೆ ಧರ್ಮಸ ಚರಣಂ ಶ್ರೇಯ ಧರ್ಮದ ದಾರಿಯಲ್ಲಿ ನಟಿಬೇಕು ಇದರಲ್ಲಿಯೂ ಧರ್ಮ ಏನು ಎನ್ನುವುದು ದೊಡ್ಡ ಪ್ರಶ್ನೆ ಆಗಿದ್ದರೂ ಕೂಡ ಧರ್ಮದ ದಾರಿಯಲ್ಲಿ ನಡೀಬೇಕೆನ್ನುವುದರಲ್ಲಿ ವಾದ ಇಲ್ಲ ಆದರೆ ಇದೇ ಮಾತನ್ನು ಹೇಳಿ ಧರ್ಮಸ್ಯ ಚರಣಂ ಶ್ರೇಯ ಸತ್ಯ ವಚನಂ ಶ್ರೇಯ ಎನ್ನುವ ಮಾತನ್ನು ಹೇಳಿ ಮಹಾಭಾರತ ಮತ್ತೊಂದು ಮಾತು ಹೇಳ್ತದೆ ಆದರೆ ಪ್ರಶ್ನೆ ಇದೆ ಸತ್ಯ ಯಾವುದು ಅಂತ ಧರ್ಮ ಯಾವುದು ಅಂತ ಬಾಗಿ ಇದೆಲ್ಲ ಹೌದು ಸತ್ಯ ಹೇಳಬೇಕಾದದ್ದು ಹೌದು ಧರ್ಮದಲ್ಲಿ ಆಚರಣೆ ಮಾಡಬೇಕಾದ ಹೌದು ಅದು ಎಲ್ಲ ಅದು ವಾದಾತೀತವಾದದ್ದು ಆದರೆ ವಾದ ಮಾತ್ರ ಯಾವುದರಲ್ಲಿ ಇದೆ ಮೂಲಭೂತವಾದ ಸಂಗತಿಯಲ್ಲೇ ಇದೆ ಸತ್ಯ ಯಾವುದು ಧರ್ಮ ಯಾವುದು ಅಂತ ಈ ಪ್ರಶ್ನೆ ಹಾಕದೇ ಇದ್ದರೆ ಸತ್ಯ ಯಾವುದು ಧರ್ಮ ಯಾವುದು ಎನ್ನುವ ಪ್ರಶ್ನೆ ಹಾಕದೇ ಇದ್ದರೆ ಸತ್ಯಸ್ಯ ವಚನಶ್ರೇಯ ಎನ್ನುವ ಮಾತಿಗೆ ಬಹಳ ತೆಳ್ಳಗಿನ ಅರ್ಥ ಮಾತ್ರ ಆಗುವುದು ಹಾಗೆ ಅರ್ಥ ಮನಸ್ಸನ್ನು ಹಿಂಡದೆ ಮನಸ್ಸು ಉಲ್ಲೋಲ ಕಲ್ಲೋಲವಾಗದೆ ಮನಸ್ಸು ಉದ್ವಿಗ್ನವಾಗದೆ ಮನಸ್ಸು ತನ್ನ ತಳಾತಳವನ್ನು ಮುಟ್ಟಿ ಏನೆಲ್ಲ ಇದೆ ಮನಸ್ಸಿನಲ್ಲಿ ಎನ್ನುವುದನ್ನು ತಾನೇ ಕಂಡುಕೊಂಡು ದಿಗ್ಭ್ರಾಂತವಾಗದೆ ಮನಸ್ಸಿನ ರಹಸ್ಯ ಗೊತ್ತಾಗೋದಿಲ್ಲ ಸರಳವಾದ ಮಾತುಗಳಿಗೆ ಸರಳವಾದ ಮಾತುಗಳನ್ನು ಕೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಎಷ್ಟು ಒಳ್ಳೆಯ ಮಾತು ಅಂತ ಕೇಳಲಿಕ್ಕೆಲ್ಲ ಸಂತೋಷ ಆಗ್ತದೆ ಅಂದರೆ ಆ ಮಾ ಆ ಮಾತಿಗೆ ಇರುವ ಅರ್ಥಕ್ಕೂ ಒಂದು ಅರ್ಥ ಇರ್ತದಲ್ಲ ಅದು ಬೇರೆಯೇ ಆಗಿರ್ತದೆ ಹಾಗಾಗಿ ಜಯ ಎನ್ನುವ ಹೆಸರು ಮಹಾಭಾರತಕ್ಕೆ ಪ್ರಸಿದ್ಧವಾಗಿದ್ದರೂ ಕೂಡ ಶಾಂತಿ ಪರ್ವದ ಪ್ರಾರಂಭದಲ್ಲಿ ವ್ಯಾಸರು ತಮಗೆ ಮಾತ್ರ ಸಾಧ್ಯವಾಗಬಹುದಾದ ಸಂಕೀರ್ಣತೆಯ ಒಟ್ಟಿಗೆ ಒಂದು ಮಾತು ಹೇಳ್ತಾರೆ ಎಲ್ಲ ಗೆದ್ದಿನ ಹತ್ತು ಹದಿನೆಂಟು ದಿವಸಗಳ ಯುದ್ಧ ಆಗಿ ಶತ್ರು ಎಲ್ಲರೂ ನಾಶವಾಗಿ ಆಗಬೇಕಾದ್ದೇ ಆಗಿ ಕೆಟ್ಟವರೆಲ್ಲ ನಾಶವಾಗಿ ಒಳ್ಳೆಯವರಿಗೆಲ್ಲ ಏನೂ ಆಗದೆ ಹದಿನೆಂಟು ಅಕ್ಷೋಹಿಣಿ ಸೇನೆ ಯುದ್ಧದಲ್ಲಿ ತೊಡಗಿಕೊಂಡಿದೆ ಉಳಿದವರು ಎಷ್ಟು ಮಂದಿ ಅಂತ ಸಂಜೆಯ ಕುರುಡದೊರೆ ಧಕ್ತರಾಷ್ಟ್ರನಿಗೆ ಹೇಳ್ತಾನೆ ದಶಶೇಷಾಹ ಹತ್ತು ಮಂದಿ ಅಂತ ಪಾಂಡವರ ಪಾಂಡವರು ಐದು ಮಂದಿ ಕೃಷ್ಣ ಸಾತ್ಯಕಿ ಬರಾಯಿತು ಏಳಾಯಿತು ಮೂರು ಮಂದಿ ಕೃಪಾ ಅಶ್ವತ್ಥಾಮ ಮತ್ತು ಕೃತವರ್ಮ ದಶ ಹತ್ತು ಮಂದಿ ಆ ಮಹಾಭಾ ಕುರುಕ್ಷೇತ್ರದಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೇನೆಯಲ್ಲಿ ಯುದ್ಧದಲ್ಲಿ ತೊಡಗಿಕೊಂಡ ಹದಿನೆಂಟು ಅಕ್ಷೋಹಿಣಿಯಲ್ಲಿ ಹತ್ತು ಮಂದಿ ಉಳಿದಿದ್ದಾರೆ ಉಳಿದವರೆಲ್ಲ ನಾಶ ಆಗಿದ್ದಾರೆ ನಾಶ ಆಗಿದ್ದಾರೆ ಆದಮೇಲೆ ದುಷ್ಟರೆಲ್ಲ ಸತ್ತಿದ್ದಾರೆ ಅದರ ಒಟ್ಟಿಗೆ ಪಾಂಡವರ ಪಾಂಡವರ ಸೇನೆಯೂ ಇದೆ ಹದಿನೆಂಟು ಅಕ್ಷೋಹಿಣಿ ಸೇನೆಯಲ್ಲಿ ಉಳಿದದ್ದು ಹತ್ತು ಮಂದಿ ಎಲ್ಲರೂ ನಾಶವಾಗಿದ್ದಾರೆ ಆಮೇಲೆ ಆಳುವುದು ಸುಲಭ ಯಾಕೆಂದರೆ ಶತ್ರು ಶೇಷವೇ ಇಲ್ಲ ಇನ್ನು ಶತ್ರುಗಳು ಉಂಟಾಗಬೇಕಷ್ಟೆ ಅದಕ್ಕೆ ಸ್ವಲ್ಪ ಕಾಲ ಇದೆ ಹಾಗಾಗಿ ಯಾವ ಸಮಸ್ಯೆಯೂ ಇಲ್ಲ ಎಲ್ಲರೂ ಯಾ ಏ ಯಾರೆಲ್ಲ ಉಂಟು ಮಾಡ್ತಾರೆ ಅವರೆಲ್ಲರೂ ನಾಶ ಆಗಿದೆ ಜಯ ಎನ್ನುವುದು ಈ ಅರ್ಥದಲ್ಲಿ ಸಾರ್ಥಕವಾಗಿರತಕ್ಕ ಒಂದು ಒಂದು ಸಂದರ್ಭ ಅದು ಜಯವನ್ನು ಸೆಲೆಬ್ರೇಟ್ ಮಾಡಬೇಕು ನಾಶ ಆಗಿದ್ದಾರೆ ಎಲ್ಲರೂ ನಾಶವಾಗಬೇಕಾದವರು ನಾಶ ಯೋಗ್ಯರಾದವರು ಆದರೆ ನಾರದರು ಇತ್ಯಾದಿಯವರೆಲ್ಲ ವಿದ್ವಾಂಸರೆಲ್ಲ ಧರ್ಮರಾಜನ ಹತ್ರ ಬಂದು ಗೆದ್ದುಬಿಟ್ಟಿದ್ದಿ ಆಗಬೇಕಾದ್ದಾಗಿದೆ ಹೇಗೆ ಆಗಬೇಕು ಅಂಥದ್ದೆಲ್ಲ ಆಗಿದೆ ಅಂತ ಒಂದು ಕೆಲವು ಮಾತುಗಳನ್ನು ಹೇಳುವಾಗ ಅವರ ಕೈ ಹಿಡ್ಕೊಂಡು ಧರ್ಮರಾಜ ಧರ್ಮರಾಜನ ಬಾಯಿಂದ ವ್ಯಾಸರು ಇರಿಸ್ತಾರೆ ಅವನೇನು ಹೇಳ್ತಾನೆ ಅಂದರೆ ನೀವೆಲ್ಲ ಜಯ ಅಂತ ಹೇಳ್ತಾ ಇದ್ದೀರಿ ಗೆದ್ದಿದ್ದೇವೆ ನಾವು ಅಂತ ಹೇಳ್ತಾ ಇದ್ದೀರಿ ಹೌದು ಹೌದು ಆದರೆ ನನಗೆ ಏನು ಕಾಣ್ತದೆ ಅಂದರೆ ಜಯೋಯಂ ಅಜಯಾಕಾರೋ ಭಗವನ್ ಪ್ರತಿಭಾತಿಮೆ ಇದು ಧರ್ಮರಾಜ ಧರ್ಮರಾಜನ ಬಾಯಿಂದ ವ್ಯಾಸರು ಹೇಳಿಸಿತು ಎಲ್ಲರೂ ಸೋತ ಮೇಲೆ ಸತ್ತ ಮೇಲೆ ಪ್ರಶ್ನಾತೀತವಾಗಿರತಕ್ಕ ಜಯ ಪಾಂಡವರಿಗೆ ಸಾಧಿತವಾದ ಮೇಲೆ ಎಲ್ಲ ಜಯದ ಲಾಭವನ್ನು ಪಡೆಯತಕ್ಕ ರಾಜನಾಗಿ ಚಕ್ರವರ್ತಿಯಾಗಿ ಸಿಂಹಾಚನದ ಮೇಲೆ ಕೂತ್ಕೊಳ್ಬೇಕಾಗಿದ್ದ ಧ ಧರ್ಮರಾಜನ ಬಾಯಿಂದ ಹೇಳೋದು ಇದು ನಿಜವಾಗಿ ನೀವು ಜಯ ಅಂತ ಹೇಳಿ ಇದ್ದೀರಿ ಜಯೋಯಂ ಅಜಯಾಕಾರೋ ಭಗವನ್ ಪ್ರತಿಭಾತಿಮೆ ಇದು ಹೇಗಿದೆ ಅಂದರೆ ಸೋಲು ಗೆಲುವಿನ ರೂಪದಲ್ಲಿ ನನ್ನ ಕಣ್ಣೆದುರು ಕಾಣ್ತಾ ಇದೆ ಇದು ಗೆಲುವ ಇದು ಯಾಕೆ ಯಾಕೆ ಅಂದರೆ ಕಳ್ಕೊಂಡವರು ನಾವು ಕಳ್ಕೊಂಡದ್ದು ಯಾರನ್ನು ಯಾರನ್ನು ಮಕ್ಕಳನ್ನು ಕಳ್ಕೊಂಡಿದ್ದೇವೆ ಸೌಭದ್ರಂ ಆಶ್ಚಾ ಅಭಿಮನ್ಯು ಇಲ್ಲ ಚಕ್ರವಯೂದಲ್ಲಿ ಅವನು ಹೋಗಿದ್ದಾನೆ ಆಮೇಲೆ ದ್ರೌಪದಿಯ ಪಾಂಡ ಪಂಚ ಪಾಂಡವರಿಗೆ ದ್ರೌಪದಿಯಿಂದ ಹುಟ್ಟಿದ ಐದು ಮಂದಿ ಮಕ್ಕಳಿಲ್ಲ ಆಮೇಲೆ ಸೋದರರಿಲ್ಲ ಕುರು ಪಿತಾಮಹನಾಗಿರ್ತಕ್ಕ ಭೀಷ್ಮ ಅಲ್ಲಿ ಶರಶೈಯಲ್ಲಿ ಆಗಿದ್ದಾನೆ ಗುರುಗಳನ್ನು ಶಸ್ತ್ರಾಭ್ಯಾಸ ಮಾಡಿಸಿ ನಮಗೆ ಒಂದು ವ್ಯಕ್ತಿತ್ವವನ್ನು ಕ್ಷಾತ್ರ ವ್ಯಕ್ತಿತ್ವವನ್ನು ರೂಪಿಸಿದ ದ್ರೋಣಾಚಾರ್ಯರನ್ನು ಆಯಿತು ಇವರನ್ನೆಲ್ಲ ಕೊಂದು ಈಗ ನಾವು ಗೆದ್ದೆವು ಅಂತ ನಾವು ಹೇಳ್ತೇವಲ್ಲ ಸತ್ಯ ಹೇಳಿ ಇದು ಗೆಲುವೋ ಅಲ್ಲ ಸೋಲೋ ಅಂತ ಯಾವುದಿದು ಇದು ಅಂತ ಜಯೋಯಂ ಅಜಯಾಕಾರೋ ಭಗವನ್ ಪ್ರತಿಭಾತಿ ಇವನ ಮಾತಿಗೂ ಉತ್ತರ ಇಲ್ಲ ಧರ್ಮರಾಜನ ಮಾತು ಕೇಳಲಿಕ್ಕೆ ಯಾರಿಗೂ ಇಷ್ಟವಿಲ್ಲ ಮಹಾಭಾರತದಲ್ಲಿ ಮತ್ತೊಂದು ಬಹಳ ಆಶ್ಚರ್ಯ ಧರ್ಮರಾಜನಂತೆ ಉಪದೇಶವನ್ನು ಕೇಳಿದ ಮತ್ತೆ ಒಂದು ಪಾತ್ರ ಇಲ್ಲ ಅವನು ಹುಟ್ಟಿದ್ದೆ ಅದಕ್ಕೆ ಉಪದೇಶ ಸಾತ್ವಿಕ ಪರಮಸಾತ್ವಿಕ ಜೂಜಾಡೋದು ಒಂದು ಬಿಟ್ಟರೆ ಅವನ ಅವನಷ್ಟ್ ಅವನಿಗೆ ಎಲ್ಲರಿಗೂ ಕಾಣೋದು ಇವನಿಗೆ ಒಂದು ಉಪದೇಶ ಮಾಡದಿದ್ದರೆ ನಮ್ಮ ಪಾಂಡಿತ್ಯ ವ್ಯರ್ಥ ಅಂತ ಒಬ್ಬರು ಅವನು ಇದು ಈ ಸಂದರ್ಭದಲ್ಲಿ ಇವನು ಎಷ್ಟು ಮಾನವೀಯವಾಗಿರ್ತಕ್ಕ ಮಾತನ್ನು ಕಳಕಳಿಯಿಂದ ಹೇಳ್ತಾನೆ ಅಂತ ಕೇಳಿದರೆ ಬದುಕುವುದು ಯಾಕೆ ಅಂತ ಯಾರನ್ನು ಯಾರಿಗೋಸ್ಕರ ಈ ರಾಜ್ಯವನ್ನು ನಾವು ಸಂಪಾದಿಸಿದ್ದೇವೋ ಈ ಹೋರಾಟ ಎನ್ನುವುದು ಈ ಕುರುಕ್ಷೇತ್ರದ ಮಹಾಯುದ್ಧದ ಈ ಹೋರಾಟ ಉಂಟಲ್ಲ ಯುದ್ಧವನ್ನೇ ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ನಮ್ಮ ಬಂಧುಗಳಿಗೋಸ್ಕರ ಸೋದರಿಗೋಸ್ಕರ ಕ್ಷತ್ರ ಧರ್ಮದ ಪಾಲನೆ ಎನ್ನುವ ಮಾತಿಗೋಸ್ಕರ ಏನಿದನ್ನೆಲ್ಲ ನಾವು ಮಾಡಿದ್ದೇವೆ ಅವರನ್ನೇ ಕಳೆದುಕೊಂಡು ಮಕ್ಕಳಿಗೋಸ್ಕರ ನಾವು ಯುದ್ಧವನ್ನು ಮಾಡಬೇಕಾಗಿದ್ದರೆ ಆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಮಕ್ಕಳನ್ನೇ ಕಳೆದುಕೊಂಡು ನಾವು ಗೆದ್ದೆವಂತ ಬೀಗುತ್ತೇವಲ್ಲ ಏನಿದು ಅಂತ ಇದು ಇದು ಮಹಾಭಾರತದ ಪ್ರಶ್ನೆ ಇದು ಮೂಲಭೂತವಾಗಿರತಕ್ಕ ಪ್ರಶ್ನೆ ಇದು ಸುಲಭದಲ್ಲಿ ಇದಕ್ಕೆ ಉತ್ತರ ಇಲ್ಲ ಯಾರಿಗೂ ಇದಕ್ಕೆ ಉತ್ತರ ಕೊಡಲಿಕ್ಕೆ ಬಹಳ ನೇರವಾಗಿ ಇದಕ್ಕೆ ಉತ್ತರ ಕೊಡಲಿಕ್ಕೆ ಇಲ್ಲ ಇದಕ್ಕೆ ಶಾಸ್ತ್ರ ಹೇಳಬೇಕು ಇದು ಹಿಂದೆ ನಡ್ಕೊಂಡು ಬ ಬಂದಿದೆ ಅಂತ ಹೇಳಬೇಕು ಕ್ಷತ್ರ ಧರ್ಮ ಅಂತ ಹೇಳಬೇಕು ನೇರವಾಗಿ ಅನುಭವವನ್ನು ಮನಸ್ಸಿನೊಳಗೆ ತೆಗೆದುಕೊಂಡು ಅದಕ್ಕೆ ಮುಖಾಮುಖಿಯಾಗಿ ಅದಕ್ಕೆ ಉತ್ತರವನ್ನು ನಮ್ಮಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲದ ರೀತಿಯ ಪ್ರಶ್ನೆ ಆದರು ಯಾರಾದರೂ ಹೇಳಿದ್ದನ್ನು ಒಪ್ಪಬೇಕತ್ತೆ ಇಂಥ ಸಂದರ್ಭದಲ್ಲಿ ಧರ್ಮರಾಯನಿಗೆ ಪ್ರತಿಯೊಬ್ಬರು ಹೇಳ್ತಾರೆ ಅರ್ಜುನ ಹೇಳ್ತಾನೆ ಭೀಮ ಹೇಳ್ತಾನೆ ನಕುಲ ಹೇಳ್ತಾನೆ ಸಹದೇವ ಹೇಳ್ತಾನೆ ದ್ರೌಪದಿ ಹೇಳ್ತಾಳೆ ಐದು ಮಕ್ಕಳನ್ನು ಕಳೆದುಕೊಂಡ ತಾಯಿ ಹೇಳ್ತಾಳೆ ಇಲ್ಲ ನಾವು ಹೌದು ಬಹಳ ದುಃಖ ಆಗ್ತದೆ ಹೌದು ಮಕ್ಕಳನ್ನು ಕಳೆದುಕೊಂಡದ್ದು ತಾಯಿಯಂದರೆ ದುಃಖ ಅದು ಅದಕ್ಕೆ ಬಾಟಮ್ ಲೆಸ್ ಅದು ಅದೆಲ್ಲ ಹೌದು ಆದರೂ ಇದನ್ನು ಸೋಲೆಂದು ಭಾವಿಸಬಾರದು ಏನು ಏನು ಮಾತು ಒಂದು ಬದಿಯಿಂದ ನನಗೇನು ಅನ್ನಿಸ್ತದೆ ಅಂದರೆ ದ್ರೌಪದಿ ಹೀಗೆ ಹೇಳಬಾರದಿತ್ತು ಅಂತ ಅನ್ನಿಸ್ತದೆ ಮತ್ತೆ ಒಂದು ಬದಿಯಿಂದ ಏನು ಅನ್ನಿಸ್ತದೆ ಅಂದರೆ ದ್ರೌಪದಿ ಮಾತ್ರ ಇದನ್ನು ಹೇಳುವುದಕ್ಕೆ ಸಾಧ್ಯ ಅಂತ ಬೇರೆ ಯಾರಿಗೂ ಕೂಡ ಇದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಜೀವನವನ್ನು ಅನುಭವಿಸುವುದೇ ಅನ್ನುವುದು ಒಂದು ಮಹಾನ್ ಸಂಗತಿ ನಾಗರಿಕತೆಯನ್ನು ಕಟ್ಟಿ ಭಾಳ ಬೇಕು ಬೇಕಾದ ರೀತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಏನೋ ಎಲ್ಲ ಮಾಡ್ತಾ ನಾವು ನಮ್ಮ ಜೀವನವನ್ನು ಮಾಡ್ತಾ ಇದ್ದೇವೆ ಬೇಕಾದಷ್ಟು ಇದೆ ಬ್ಯಾಂಕ್ ಬ್ಯಾಂಕಿನಲ್ಲಿದೆ ಅಲ್ಲಿದೆ ಒಂದು ಅಡ್ಡಿ ಇಲ್ಲ ನಮ್ಮ ಜೀವನ ಮಾಡ್ತೇವೆ ಅಂತ ಹೇಳಿದರೆ ಅದು ಎಲ್ಲ ಸರಿ ಅದೆಲ್ಲ ಅಂತಲ್ಲ ಎಲ್ಲರಿಗೂ ಅದು ಅದು ಬೇಕಾಗಿದೆ ಆದರೆ ಅದು ಕೊನೆಗೆ ಏನಕ್ಕೆ ಇದು ಎಂಥ ಜೀವನ ಅಂತ ಪ್ರತಿಯೊಬ್ಬನಿಗೂ ಕಾಣ್ತದೆ ಸೂಕ್ಷ್ಮಜ್ಞರಾದವರಿಗೆ ಎಲ್ಲರಿಗೂ ಕಾಣ್ತದೆ ಇದು ಒಂದು ಜೀವನವ ಅಂತ ಹಕ್ಕಿ ಪಕ್ಕಿಗಳು ಮಾಡ್ತಾ ಇದ್ದಾವೆ ಇದಕ್ಕಿಂತ ಸು ಸುಖವಾಗಿ ಒಂದು ಎಷ್ಟು ಒಳ್ಳೆಯ ಗೂಡು ಎಷ್ಟು ಒಳ್ಳೆಯ ಆಹಾರ ಆರು ಈ ಒಂದು ಆಹಾರವನ್ನು ತಿನ್ನುವಾಗ ಇದು ಆರೋಗ್ಯಕ್ಕೆ ಕೆಡುಕೋ ಒಳ್ಳೆಯದಾದೀತೋ ಏನಾದೀತು ಅಂತ ಹತ್ತು ಸರತಿ ಯೋಚನೆ ಮಾಡಿ ತಿನ್ನುವ ಸಂದರ್ಭವೇ ಇಲ್ಲ ಅವುಗಳಿಗೆ ಸ್ವಾಭಾವಿಕವಾಗಿ ಗೊತ್ತಿದೆ ಯಾವುದು ಅಂತ ತುಂಬ ಚೆನ್ನಾಗಿ ಇದ್ದ ನಾವು ಇಷ್ಟೆಲ್ಲ ಮಾಡಿ ನಾಗರಿಕತೆ ಅಂತ ಇದನ್ನು ಭಾಳ ಬೆಳೆಸಿ 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 ಟೆಕ್ನಾಲಜಿ ಎಲ್ಲ ಮಾಡಿ ಇದು ಅನುಭವವೇ ಇಲ್ಲ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆ ಅಂತರಂಗ ಉಂಟಲ್ಲ ಮನಸ್ಸು ಉಂಟಲ್ಲ ಇದು ಇದು ಅದಕ್ಕೆ ಆಗಬೇಕಾದಾಗಲಿಲ್ಲ ತಲ್ಲಣದ ಅನುಭವವೇ ಇಲ್ಲ ಯಾವಾಗಲೂ ಶಾಂತಿ ಭಕ್ವ ಎಲ್ಲ ಚೆನ್ನಾಗಿದೆ ಹೇಗಿದ್ದೀರಿ ಪ್ರತಿಯೊಬ್ಬರು ಎಲ್ಲ ಯಾರೂ ಚೆನ್ನಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದರು ಎಲ್ಲರನ್ನೂ ಗ್ರೀಟ್ ಮಾಡುವ ಮೊದಲ ಮಾತು ಯಾವುದಂದರೆ ನೀವು ಹೇಗಿದ್ದೀರಿ ಅಂತ ಕೇಳುದು ನಾವು ಹೇಗಿದ್ದೇವೆ ಅಂತ ಕೇಳಬೇಕು ವಿಚಿತ್ರ ಅನುಭವವೇ ಇಲ್ಲ ಇದು ನನಗೆ ಭಾಳ ಆಶ್ಚರ್ಯ ಆಗೋದು ಬಹಳ ಪ್ರಾಚೀನವಾಗಿರತಕ್ಕ ಗ್ರಂಥ ಆ ಹಿಸ್ಟಾರಿಕಲ್ ಆಗಿ ನೋಡಿದರೂ ಕೂಡ ಆರು ಸಾವಿರ ವರ್ಷಗಳ ಹಿಂದಿನ ಒಂದು ಗ್ರಂಥ ಮಹಾಭಾರತ ಎಷ್ಟು ಪ್ರಕ್ಷೇಪ ಇರಲಿ ಏನು ಬೇಕಾದರೆ ಆಗಿರಲಿ ಅದರ ಮೂಲ ಕೋರ್ ಉಂಟಲ್ಲ ಕೋರ್ ಟೀಚಿಂಗ್ ಉಂಟಲ್ಲ ಅದು ಮನುಷ್ಯನ ಜೀವನ ಅಂತ ಹೇಳಿದರೆ ಸರಳತೆಯಲ್ಲಿ ಕಳೆದು ಹೋಗದ ಜೀವನ ಇದರ ಅದರಲ್ಲಿ ಬಹಳ ಒಂದು ಗಂಭೀರವಾಗಿರತಕ್ಕ ಸಂಗತಿ ನಾವು ಎ ಎದೆಗೆಡುವ ಸಂಗತಿಗೆ ಮನಸ್ಸು ಕೊಡದೇ ಇದ್ದರೆ ನಾವು ಅಂತರಂಗದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂಥ ಕೆಲವು ಪ್ರಶ್ನೆಗಳನ್ನು ಅದು ಹಾಕ್ತದೆ ಹಾಗಾಗಿ ಹಾಕುವಾಗ ಏನು ಮಾಡ್ತದೆ ಪ್ರತ್ ದ್ರೌಪದಿ ಕೂಡ ಹೇಳ್ತಾಳೆ ಭೀಮ ಹೇಳ್ತಾನೆ ಭೀಮ ಹೇಳೋದು ಭೀ ಭೀಮ ಸಾಮಾನ್ಯವಾಗಿ ಭೀಮ ಬೋಧನೆ ಮಾಡುವುದು ಅಂತ ಇಲ್ಲ ಅದು ಅವನದ್ದು ಜಾಯಮಾನವೇ ಅಲ್ಲ ಉಪನ್ಯಾಸ ಭೀಮನಿಂದ ಸಾಧ್ಯ ಇಲ್ಲ ಆದರೆ ಅವನ ಅವನು ಕೂಡ ಹೇಳ್ತಾನೆ ಅಣ್ಣ ನೀನು ಏನು ಹೇಳ್ತಾ ಇರೋದು ನಿನಗೆ ಒಂದು ಮಾತು ಹೇಳ್ತಾನೆ ಓದಿ 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 ಸ್ವಲ್ಪ ತಲೆಗೆಟ್ಟಿದೆ ಇದೇ ಮಾತು ಹೇಳ್ತಾನೆ ಏನು ಅಕ್ಕ ಹತಾ ಬುದ್ಧಿ ವೇದ ಓದಿ 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 ಏನಾಗಿದೆ ಅಂದರೆ ಇಷ್ಟು ಕಷ್ಟಪಟ್ಟು ಎಲ್ಲರನ್ನೂ ಕಳೆದುಕೊಂಡು ಕಳೆ ಕಳೆದುಕೊಂಡೇ ಆಗಲಿ ಇಷ್ಟು ಕಷ್ಟಪಟ್ಟು ಇಷ್ಟು ತ್ಯಾಗ ಮಾಡಿ ಪಡೆದಂತಹ ಈ ಮಹಾಜಯ ಉಂಟಲ್ಲ ವಿಜಯ ಉಂಟಲ್ಲ ಇವಿ ಅನುಭವಿಸಲಿಕ್ಕೆ ಒಂದು ಯೋಗ್ಯತೆ ಬೇಕು ವಾದಗಳಲ್ಲಿ ಹೇಗೆ ಉಂಟು ಅಂದರೆ ಆ ಮಾತು ಕೇಳುವಾಗ ಹೌದು ಅಂತಲೂ ಅನ್ನಿಸ್ತದೆ ಭೀಮನ ಮಾತು ಅರ್ಜುನನ ಮಾತು ದ್ರೌಪದಿಯ ಮಾತು ಕೇಳುವಾಗ ಅನುಭವಿಸಲಿಕ್ಕೆ ಕೂಡ ಒಂದು ಯೋಗ್ಯತೆ ಬೇಕು ಅಂತ ದುರ್ಬಲರಿಗೆ ಯಾವಾಗಲೂ ತಲ್ಲಣದಲ್ಲೇ ಇದ್ದವರಿಗೆ ಜೀವನಾನುಭವವನ್ನು ಮಾಡಿಕೊಳ್ಳಿಕ್ಕೂ ಕಷ್ಟ ಇದೆ ಸೆಲೆಬ್ರೇಟ್ ಮಾಡಬೇಕಾಗಿರತಕ್ಕ ಸಂಗತಿ ಇದು ಈ ಜಯ ಅದನ್ನು ಬಿಟ್ಟು ನೀನು ಅಲ್ಲ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳ್ತ ಇದು ಬೇಡ ಇದು ಈ ಕ್ಷತ್ರಧರ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಧಿಕ್ಕಾರ ಇರಲಿ ಇದಕ್ಕೆ ಇನ್ನೊಬ್ಬರನ್ನು ಕೊಂದೇ ನಾನು ಬದುಕಬೇಕು ಅಂತ ನೀವು ಅನುಸಾರವಾಗಿ ಮಾತಾಡುವುದಾಗಿದ್ದರೆ ಹೇಳುವುದಾಗಿದ್ದರೆ ಇನ್ನೊಂದು ಜೀವವನ್ನು ಕೊಂದೇ ನಾನು ಬದುಕಬೇಕಾಗಿದ್ದರೆ ಬದುಕಬೇಕು ಯಾಕೆ ಅಂತ ಬಹಳ ಭಾಳ ಮಾರ್ಮಿಕವಾಗಿರತಕ್ಕ ಪ್ರಶ್ನೆ ದ ಧರ್ಮರಾಯನ ಮಾತುಗಳನ್ನು ಕೇಳುವಾಗ ಬಹಳ ಆಪ್ತವಾಗಿರತಕ್ಕ ಮಾತು ಬಹಳ ಏನು ಒಳಗೆ ಮುಟ್ಟುವಂಥ ಒಂದು ಮಾತು ತಲ್ಲಣಗೊಳಿಸತಕ್ಕ ಮಾತು ಹಾಗಂತ ಭೀಮನ ಮಾತು ದ್ರೌಪದಿಯ ಮಾತು ಅರ್ಜುನನ ಮಾತು ಕ ಕಳಪೆಯಾದದ್ದಲ್ಲ ವ್ಯಾಸರು ಹೇಳ್ತಾರೆ ಸ್ವಯಂ ವ್ಯಾಸರು ಹೇಳ್ತಾರೆ ಭಾಳ ಜನ ಪಂಡಿತರೆಲ್ಲ ಹೇಳ್ತಾರೆ ಕೃಷ್ಣ ಹೇಳ್ತಾನೆ ಹಾಗೆ ಇವರು ಇಲ್ಲಿರಲ್ಲ ತಾಯಿ ಮಗುವನ್ನು ಹೆತ್ತು ಆ ಯಾತನೆಯನ್ನೆಲ್ಲ ಮಗುವನ್ನು ನೋಡಿ ಮರೆಯುವಂತೆ ಮಹಾ ಯುದ್ಧವನ್ನು ಮಾಡಿ ಅದರ ಮಹಾಯುದ್ಧವನ್ನು ಮಾಡಿ ಎಲ್ಲ ಕಟ್ಟನಟ್ಟಗಳನ್ನು ಅನುಭವಿಸಿ ಆಪ್ತರನ್ನು ಅತ್ಯಂತ ಹತ್ತಿರದ ಸ್ನೇಹಿತರನ್ನು ಕಳೆದುಕೊಂಡು ಆದರೂ ಜಯ ಸಂಪಾದಿಸಿದ್ದೇವಲ್ಲ ಆ ಜಯವನ್ನು ಹಾಗೆ ಅನುಭವಿಸಬೇಕು ಅಂತ ಇದು ಕೃಷ್ಣ ಮಾತ್ರ ಹೇಳಬಹುದಾದ ಒಂದು ಮಾತು ದ್ರೌಪದಿ ಹೇಳಬಹುದಾಗಿತ್ತು ದ್ರೌಪದಿ ಹೇಳಬಾರದು ಆ ಮಾತನ್ನು ಯಾಕೆಂದರೆ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ ಯಾರು ಹೇಳಿದರೂ ಕೂಡ ಯಾರೇ ಹೇಳಿದರೂ ಧರ್ಮರಾಯನಿಗೆ ಸಮಾಧಾನ ಇಲ್ಲ ಅವನು ನೀವು ಹೇಳ್ತಾ ಇರುವುದೆಲ್ಲ ನಿಜ ಧರ್ಮ ಎಲ್ಲವೂ ಸರಿ ಆದರೆ ಕೊನೆಗೆ ಒಂದು ಮಾತು ಹೇಳ್ತಾನೆ ಏನಂದರೆ ನನ್ನ ಮನಸ್ಸು ಹೇಳಿದ್ದನ್ನು ನಾನು ಕೇಳಬೇಕಲ್ಲ ನೀವು ಹೇಳಿದ್ದು ಸರಿಯೇ ಇರಲಿಕ್ಕೆ ಸಾಕು ಅದು ನಿಮಗೆ ಸರಿ ನನಗಲ್ಲ ನನ್ನಿಂದ ಸಾಧ್ಯ ಇಲ್ಲ ಕಾಡಿನಲ್ಲಿ ನಿರಾತಂಕವಾಗಿ ಯಾವ ರಗಳೆಯೂ ಇಲ್ಲದೆ ಹತ್ತಿರ ಬಂದ ಒಬ್ಬ ಮನುಷ್ಯನನ್ನು ಇವನ್ ನನ್ನ ಶತ್ರುವೋ ಮಿತ್ರನೋ ಅಂತ ಭಾವಿಸಬೇಕಾದ ಪರಮೇವೇ ಇಲ್ಲದೆ ಸಹಜವಾದ ಸ್ವಾಭಾವಿಕವಾದ ನೈಸರ್ಗಿಕವಾದ ಒಂದು ಜೀವನ ಉಂಟಲ್ಲ ಅದನ್ನು ಮಾಡಿದರೆ ಮಾತ್ರ ನಿಜವಾಗಿ ಮನುಷ್ಯನಿಗೆ ಬಿಟ್ಟುಗಡೆ ಅದು ಬಿಟ್ಟು ಈ ದೊಡ್ಡ ದೊಡ್ಡ ಸಂಗತಿಗಳನ್ನೆಲ್ಲ ಕಟ್ಟಿಕೊಂಡು ರಾಜ್ಯ ಕಟ್ಟುವುದು ಶತ್ರು ನಾಶ ಮಾಡುವುದು ಆಮೇಲೆ ಶತ್ರುಗಳನ್ನು ನಾಶ ಮಾಡುವುದೇ ಏನು ಕ್ಷತ್ರಿಯನ ಬಹಳ ದೊಡ್ಡ ಒಂದು ಕೆಲಸ ಅಂತ ಸಾಧಿಸುವುದು ಅದಕ್ಕೆ ಬೇಕಾದ ಶಾಸ್ತ್ರಗಳು ಇದು ನನಗಲ್ಲ ಇದು ಅಸಾಧ್ಯ ದುರ್ಯೋಧನ ಹೇಗೆ ಅತ್ತಿದ್ದ ಬಹಳ ಅದ್ಭುತವಾಗಿದೆ ಅದು ತೊಡೆ ಮುರಿದು ಬಿದ್ದಿದ್ದ ಎಲ್ಲ ಆಗಿತ್ತು ಉಳಿದು ಉಳಿದ ಎಲ್ಲ ಕಥೆ ಆಗಿತ್ತು ಅವನ ಒಂದು ತೊಡೆ ಮುರಿಯುದು ಬಾಕಿತ್ತು ಅವನ ತೊಡೆ ಮುರಿಯಲ್ಪಟ್ಟಿತ್ತು ಅವನು ಕೆಳಗಡೆ ಬಿದ್ದಿದ್ದ ಹೀಗೆ ಆಯ್ತಲ್ಲ ಅಂತ ಕೃಪಾ ಅಶ್ವತ್ಥಾಮ ಮತ್ತು ಕೃತವರ್ಮ ತಮ್ಮ ರಾಜನಾಗಿರತಕ್ಕ ದುರ್ಯೋಧನನನ್ನು ಅನ್ವೇಷಣೆ ಮಾಡ್ತಾ ಹೋದಾಗ ಇವನು ತೊಡೆ ಮುರಿದು ಬಿದ್ದಿದ್ದಾನೆ ಅವನನ್ನು ನೋಡಿ ಆ ಪರಿಸ್ಥಿತಿಯನ್ನು ನೋಡಿ ಬಹಳ ದುಃಖ ಆಗ್ತದೆ ಇವರಿಗೆ ದುಃಖ ಆಗಿ ರೋಧಿಸ್ತಾರೆ ಹೀಗಾಯ್ತಲ್ಲ ಅಂತ ಆವಾಗ ಅವನು ಒಂದು ಮಾತು ಹೇಳ್ತಾನೆ ನಿಮಗೆ ಕ್ಷತ್ರಧರ್ಮ ಗೊತ್ತಿಲ್ಲ ಭಾಳ ಅದ್ಭುತವಾಗಿದೆ ಆ ಮಾತು ಅದು ನಾಸ್ಮಿ ಶೋಚ್ಯ ಕಥಂಚನ ನಾನು ದುಃಖ ನಾನು ನನ್ನ ಕುರಿ ನಾನು ದುಃಖಕ್ಕೆ ಪಾತ್ರನೇ ಅಲ್ಲ ನೀವು ನನ್ನ ಬಗೆಗೆ ದುಃಖಿಸಲಿಕ್ಕೆ ಕುಡ್ದು ದುಃಖಿಸಿದರೆ ಅದು ಅಪಚಾರ ನಾಸ್ಮಿ ಶೋಚ್ಯ ಯಾವ ಕ್ಷತ್ರ ಧರ್ಮಾನುಸಾರವಾಗಿ ನಾನು ಹೋರಾಡಿದ್ದೇನೆ ಹೋರಾಟದಲ್ಲಿ ಭಟ ಬಿದ್ದಿದ್ದೇನೆ ನನಗೆ ಅನ್ಯಾಯ ಮಾಡಿದರು ಅದು ಬೇರೆ ವಿಷಯ ಆದರೆ ಕ್ಷತ್ರ ಧರ್ಮ ಏನು ಹೇಳುತ್ತದೆ ಹೋರಾಡು ಆಮೇಲೆ ರಣರಂಗದಲ್ಲಿ ನಿನ್ನ ದೇಹವನ್ನು ನಿಗ್ಗಿಕೊ ಅಂತ ವೀರ ಸ್ವರ್ಗದ ಬಾಗಿಲು ನನಗೆ ತೆರೆದಿದೆ ಎಲ್ಲಿಯಾದರೂ ನಾನು ಕ್ಷತ್ರ ಧರ್ಮವನ್ನು ಪಾಲನೆ ಮಾಡಬಾರದು ಅಂತ ಕೃಷ್ಣನಿಗೆ ಇತ್ತು ಹಾಗಾಗಿ ಬಹಳ ಅದ್ಭುತ ಮಾತುಗಾರನಾಗಿರತಕ್ಕ ಕೃಷ್ಣ ಸಂಧಾನಕ್ಕೆ ಬಂದು ಸಂಧಾನಕ್ಕೆ ನನ್ನನ್ನು ಒಡಂಬಟ್ಟಿಸುವುದಕ್ಕೆ ಬಹಳ ಪ್ರಯತ್ನಗಳನ್ನು ಮಾಡಿದ ಎಲ್ಲಿಯಾದರೂ ಅವನ ಮಾತುಗಾರಿಕೆಗೆ ಮರುಳಾಗಿ ನಾನು ಸಂಧಾನಕ್ಕೆ ಒಪ್ಪುತ್ತಾ ಇದ್ದರೆ ಕ್ಷತ್ರಧರ್ಮದಿಂದ ಚ್ಯುತನಾಗಿ ಬಿಡ್ತಿದ್ದೆ ನಾನು ಬಹಳ ಎಚ್ಚರದಲ್ಲಿ ಬಹಳ ಜಾಗೃತೆಯಲ್ಲಿ ಇವನು ನನ್ನನ್ನು ಕ್ಷತ್ರಿಯ ಧರ್ಮದಿಂದ ಏನು ಚ್ಯುತನಾಗಿಸಲಿಕ್ಕೆವೇ ಬಂದದ್ದು ಅಂತ ಮೂಲಭೂತವಾಗಿ ಭಾವಿಸಿಕೊಂಡು ಭಾಳ ಜಾಗೃತೆಯಲ್ಲಿ ಅವನಿಗೆ ಉತ್ತರ ಕೊಟ್ಟು ಯುದ್ಧವನ್ನು ಸಾಧಿಸಿದೆ ಇಂತಹ ನನ್ನ ಅನ್ನ ಬಗೆಗೆ ನೀವು ದುಃಖಿಸ್ಥಿತಿ ದುಃಖಿಸ್ತಿದ್ದೀರಲ್ಲ ನಿಮಗೆ ಏನಾಗಿದೆ ಶ್ಲಾಘನೀಯವಾಗಿರತಕ್ಕ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತೀನಿ ಎಲ್ಲಿಯಾದರೂ ಇದೇ ಭಾವನೆ ಧರ್ಮರಾಯನಿಗೆ ಇರುತ್ತಿದ್ದರೆ ಶಾಂತಿ ಪರ್ವದ ಅವಶ್ಯಕತೆಯೇ ಇರ್ತಿರಲಿ ಶಾಂತಿ ಪಾಪರ್ವೇ ಬೇಕಾಗಿರಲಿಲ್ಲ ಯಾಕೆ ಕ್ಷತ್ರ ಧರ್ಮಾನುಸಾರವಾಗಿ ಮಾಡಿದ್ದೇನೆ ಶತ್ರುಗಳನ್ನು ಹೊಡೆದು ಹಾಕಿದ್ದೇನೆ ಸರಿಯೋ ತಪ್ಪೋ ಕೆಲವೊಂದು ಸಲ ಮಾಡಬೇಕಾಗ್ತದೆ ಸುಳ್ಳು ಹೇಳಬೇಕಾಗ್ತದೆ ಮಹಾಭಾರತದಲ್ಲಿದೆ ದ್ರೋಣಾಚಾರ್ಯರನ್ನು ಕೊಲ್ಲುವ ಸಂದರ್ಭದಲ್ಲಿ ಅವರ ಅವರ ಅವರೆಯ ಸಂದರ್ಭದಲ್ಲಿ ಅಶ್ವತ್ಥಾಮೋ ಹತಃ ಕುಂಜರಹ ಅಂತ ಹೇಳ್ತಾನೆ ಅದೆಲ್ಲದಕ್ಕೂ ಗೊತ್ತಿದೆ ಅಶ್ವತ್ಥಾಮನೆಂಬ ಆನೆ ಸತ್ತಿತು ಅಂತ ಅಷ್ಟರವರೆಗೆ ಯಾರು ಕೂಡ ಯಾವ ಆನೆ ಸತ್ತಿತು ಯಾವ ಉದ್ರ ಸತ್ತಿತು ಅದಕ್ಕಿರುವ ಎಚ್ಚರ ಏನು ಅಂತ ಹೇಳಲಿಲ್ಲ ಅದು ದ್ರೋಣನಿಗೆ ಆಗುವಾಗ ಮಾತ್ರ ಬಂದದ್ದು ಅಶ್ವತ್ಥಾಮನೆಂಬ ಆನೆ ಸತ್ತಿತ್ತು ಅಂತ ಆನೆ ಎನ್ನುವ ಮಾತಿಗೆ ಕೃಷ್ಣ ಶಂಕಧ್ವಾನಿ ಮಾಡಿದ ಅದು ಕೇಳಲಿಲ್ಲ ಅಶ್ವತ್ಥಾಮ ಸತ್ತ ಎನ್ನುವ ಭಾವನೆ ದ್ರೋಣನಿಗೆ ಬಂದು ಅವನು ನಿರ್ವಿಣ್ಣನಾಗಿ ಅವನು ಅಸ್ತ್ರಶಸ್ತ್ರಗಳನ್ನು ಬಿಟ್ಟ ಕಳೆ ಅವನ ವಧೆಯಾಯಿತು ಅಂತ ಮಹಾಭಾರತದಲ್ಲಿ ಆ ಸಂದರ್ಭದಲ್ಲಿಯೂ ಕೂಡ ಆ ಮಾತನ್ನು ಹೇಳಿದ್ದು ಭೀಮ ಅಂತೆ ಅಶ್ವತ್ಥಾಮ ಸತ್ತ ಅಂತ ಭೀಮನ ಧ್ವನಿಯನ್ನು ಕೇಳಿ ದ್ರೋಣಾಚಾರ್ಯ ಇದು ಸತ್ಯ ಇರಲಿಕ್ಕೆ ಸಾಕು ಇದು ಸತ್ಯವೋ ಸುಳ್ಳೋ ಎನ್ನುವ ಭಾವನೆ ಅವನಿಗೆ ಬಂತಂತೆ ಅವನು ನಂಬಲಿಲ್ಲಂತೆ ಅವನು ಧರ್ಮರಾಯನ ಮುಖವನ್ನು ನೋಡಿದಂತೆ ಆಗ ಕೃಷ್ಣ ಹೇಳ್ತಾನೆ ನೀನು ಹೇಳು ಧರ್ಮರಾಯನ ಬಾಯಲ್ಲಿ ಅಶ್ವತ್ಥಾಮ ಸತ್ತ ಎನ್ನುವ ಮಾತನ್ನು ಕೇಳಿದರೆ ಮಾತ್ರ ದ್ರೋಣನಿಗೆ ಅಶ್ವತ್ಥಾಮ ನಿಜವಾಗಿ ಸ ಸತ್ತಿರಬಹುದು ಎನ್ನುವ ನಂಬಿಕೆ ಹಾಗೆ ಮನಸ್ಸಿಲ್ಲದೇ ಇದ್ದರೂ ಕೂಡ ಧರ್ಮರಾಯನ ಬಾಯಿಂದ ಕೃಷ್ಣ ನೀನು ಹೇಳು ಅಂತ ಹೇಳ್ತಾ ಇವನು ಅಶ್ವತ್ಥಾಮ ಸತ್ತ ಅಂತ ಹೇಳ್ತಾನೆ ಅಲ್ಲಿಗೆ ದ್ರೋಣಾಚಾರ್ಯನಿಗೆ ಅಶ್ವತ್ಥಾಮ ಸತ್ತದು ಹೌದು ಅಂತಾಯಿತು ಇದು ಒಂದು ಇವನನ್ನು ಕೊರೀತದೆ ಅನ್ನೋದು ಧರ್ಮರಾಯನನ್ನು ಮಹಾಭಾರತದಲ್ಲಿ ಭಾಳ ವಿಚಿತ್ರ ಇದೆ ಅದನ್ನು ಹಾಗೂ ಹೇಳ್ಬೋದು ಹೀಗೂ ಹೇಳ್ಬೋದು ಧರ್ಮರಾಯನ ರಥ ಭೂಮಿಗಿಂತ ಒಂದು ಅಂಗುಲ ಮೇಲೆ ಯಾವಾಗಲೂ ಇತ್ತಂತೆ ಈ ಲೋಕದವನಲ್ಲ ಅವನು ಒಂದು ಅಂಗುಲ ಮೇ ಮೇಲೆ ಇತ್ತಂತೆ ಯಾವಾಗ ಅಶ್ವತ್ಥಾಮ ಸತ್ತ ಅಂತವನ ಬಾಯಿಂದ ಬಂತು ಇವನ ಮಾತನ್ನು ದ್ರೋಣ ನಂಬಿದ ಆಗ ಅವನ ಆ ರಥ ಭೂಮಿಯ ಮೇಲೆ ಒಂದು ಅಂಗುಲ ಇದ್ದ ರಥ ಈ ಭೂಮಿಯ ಮೇಲೆ ನಿಲ್ಲಕ್ಕೆ ಪ್ರಾರಂಭಿಸುತ್ತಂತೆ ಸುಳ್ಳಿನ ಲೋಕ ಇದು ಈ ಲೋಕದ ಈ ಲೋಕದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕು ಮತ್ತು ಈ ಲೋಕಕ್ಕೆ ಇವನು ತಾನು ಚಕ್ರವರ್ತಿ ಅಂತ ಮೆಡಿಬೇಕು ಇದು ಎಲ್ಲವೂ ಧರ್ಮರಾಯನನ್ನು ಹೇಗೆ ಕಾಡ್ತದೆ ಅಂದರೆ ಯಾರ ಮಾತಿನಿಂದಲೂ ಅವನಿಗೆ ಸಮಾಧಾನ ಉಂಟಾಗೋದಿಲ್ಲ ಆಮೇಲೆ ಅಷ್ಟು ಮಾತ್ರ ಅಲ್ಲ ಅವನು ಯಾವುದಕ್ಕೆ ಸಾಕ್ಷಿಯಾಗಿದ್ದ ಅವನಿಗೆ ಯಾಕೆ ಈ ರೀತಿ ದುಃಖ ಆಯಿತು ಅಂದರೆ ಯಾವುದಕ್ಕೆಲ್ಲ ಅವನು ಸಾಕ್ಷಿಯಾಗಿದ್ದ ಅಂದರೆ ಮಹಾಭಾರತದಲ್ಲಿ ಹತ್ತು ಪರ್ವ ಆದ ಮೇಲೆ ಮತ್ತೆರಡು ಮತ್ತೊಂದು ಪರ್ವ ಬರ್ತದೆ ಯಾವುದಂದ್ರೆ ಸ್ತ್ರೀ ಪರ್ವ ಸ್ತ್ರೀ ಪರ್ವ ಅಂದರೆ ಯುದ್ಧದಲ್ಲಿ ತಮ್ಮ ಗಂಡಂದಿರನ್ನು ತಮ್ಮ ಮಕ್ಕಳನ್ನು ತಮ್ಮ ತಂದೆಯಂದಿರನ್ನು ಕಳೆದುಕೊಂಡ ಸ್ತ್ರೀಯರೆಲ್ಲ ಕುರುಕ್ಷೇತ್ರದ ಆ ಜಾಗಗೆ ಆ ಜಾಗಕ್ಕೆ ಬಂದು ಗೋಳಾಡು ಅವರು ಇವನಲ್ಲಿದ್ದಾನೆ ಧರ್ಮರಾಯ ಧರ್ಮರಾಯಲ್ಲಿದ್ದಾನೆ ಅವರೆಲ್ಲರೂ ಬಂದು ಅವನನ್ನು ಹಿಡ್ತಾರಂತೆ ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡಿರಿ ಅಂದೆಯಂಥವರನ್ನು ಸಾಯಿಸಿ ಅಜ್ಜನಂಥವರನ್ನು ಬೀಳಿಸಿದೆ ಸ್ನೇಹಿತರನ್ನು ಕೊಲ್ಲಿಸಿರಿ ಸೋದರರನ್ನು ಮರಣದ ಬಾಯಿಗೆ ಅಟ್ಟಿರಿ ಮಕ್ಕಳನ್ನು ಕೊಂದೆ ಮೊಮ್ಮಕ್ಕಳನ್ನು ಕೊಂದೆ ರಾಜ್ಯಾಳು ಅಂತ ಇಷ್ಟೆಲ್ಲ ನೀನು ಮಾ ಮಾಡಿದೆಯಲ್ಲ ಇನ್ನು ಯಾವ ತೊಂದರೆಯೂ ಇಲ್ಲದೆ ಇವರೆಲ್ಲರನ್ನೂ ಸಾಯಿಸಿ ಬಹಳ ಅದ್ಭುತವಾಗಿ ಏನು ಮಾಡಿ ಆಡಿದೆ ನೀನು ನೀನು ಜಗತ್ತಿನಲ್ಲಿ ಧರ್ಮರಾಯನಿಗೆ ಏನು ಹೆಸರು ಅಂದರೆ ದಯಾಳು ಅಂತ ಬಹಳ ದಯಾಳು ನೀನು ಧರ್ಮರಾಯನಂತ ಕರುಣಾಳು ದಯಾಳು ಪಾತ್ರವೇ ಇಲ್ಲ ಅವರಿಗೆಲ್ಲರೂ ಹಾಗೆ ಬಹಳ ದ ದಯಾವಂತ ಅಯ್ಯೋ ಇವ್ರು ಹೇಳೋದು ಈ ಸ್ತ್ರೀಯರೆಲ್ಲ ಹೇಳೋದು ನೀನು ಎಂಥ ದಯಾಳು ಅಂದರೆ ಮಕ್ಕಳನ್ನು ಕೊಲ್ಲಿಸಿದೆಯಲ್ಲ ಎಂಥ ದಯ ಹೇಳು ನೀನು ಈ ಎಲ್ಲ ಮಾತುಗಳನ್ನು ಕೇಳಬೇಕಾದ ಯೋಗ ಇದ್ದದ್ದು ಧರ್ಮರಾಯನಿಗೆ ಮಾತ್ರ ಅಥವಾ ಹುಬ್ಬಳ್ಳವನಿಗೆ ಕಿವಿಗೆ ಅದು ಬೀಳುವುದೇ ಇಲ್ಲೋ ಇಷ್ಟೆಲ್ಲ ಆಗಿರ್ತದೆ ಇಷ್ಟೆಲ್ಲ ಆಗಿ ನೂರು ಮಂದಿ ಮಕ್ಕಳನ್ನು ಕರೆದುಕೊಂಡ ಇಬ್ಬರಿರ್ತಾರೆ ಅದು ರಾಷ್ಟ್ರ ಮತ್ತು ಗಾಂಧಾರಿ ಧೃತರಾಷ್ಟ್ರನ ದುಃಖಕ್ಕೆ ಸಾಟಿಯೇ ಇಲ್ಲ ಕೌರವ ಕೂಡ ಅಂದರೆ ದುರ್ಯೋಧನ ಕೂಡ ಒಡೆಮೊರೆದು ಬಿದ್ದು ಸತ್ತ ಎನ್ನುವ ಮಾತನ್ನು ಕೇಳಿದ ಮೇಲೆ ಅವನು ಸ ಅಂಜಯನ ಹತ್ರ ಒಂದು ಮಾತು ಹೇಳ್ತಾನೆ ಏನು ಅಂದರೆ ನನ್ನಷ್ಟು ದುಃಖಿತನಾದವನು ಈ ಜಗತ್ತಿನಲ್ಲಿ ಯಾವ ಕಾಲದಲ್ಲಿಯೂ ಇದಿರಲಿಕ್ಕಿಲ್ಲ ಎಲ್ಲ ಮಕ್ಕಳನ್ನು ಕೂಡ ಕಳೆದುಕೊಂಡೆ ಭೀಮನ ಹತ್ರ ಒಂದು ಮಾತು ಹೇಳ್ತಾನೆ ಯಾರು ಧೃತರಾಷ್ಟ್ರ ಗಾಂಧಾರಿ ಹೇಳ್ತಾರೆ ನಾವಿಬ್ಬರಿದ್ದೆವು ನಾವಿಬ್ಬರೂ ಕೂಡ ಕು ಕುರುಡರು ನನ್ನ ಗಂಡ ಸ್ವಾಭಾವಿಕವಾಗಿ ಕುರುಡ ಅವನು ಕಾಣದೇ ಇದ್ದ ಲೋ ಲೋಕವನ್ನು ನಾನು ಕೂಡ ಕಾಣುವುದು ಬೇಡ ಅಂತ ನಾನೂ ಕೂಡ ನನ್ನ ಪ್ರಯತ್ನದಿಂದಲೇ ನಾನು ನಾವಿಬ್ಬರೋ ಅಂಧರು ನಮಗೆ ಊರುಗೋಲಾಗಿ ಒಬ್ಬ ಮಗನನ್ನು ಕೂಡ ನೀವು ಯಾರೂ ಕಳಿಸಲಿಲ್ವಲ್ಲ ಒಂದು ಕೋಲು ಕೂಡ ಈ ಇಲ್ವಲ್ಲ ಹಾಗೆ ನೀವು ಮಾಡಿದಿರಿ ಅಂತ ಬಹಳ ದುಃಖಿತರಾಗ್ತಾರೆ ಭೇಟಿಯಾಗುವ ಕಾಲಕ್ಕೆ ಇಂಥ ಧೃತರಾಷ್ಟ್ರನನ್ನು ಗಾಂಧಾರಿಯನ್ನು ಭೇಟಿ ಯುದ್ಧರಂಗದಲ್ಲಿ ಭೇಟಿಯಾಗುವ ಕಾಲಕ್ಕೆ ಪಾಂಡವರು ಬರ್ತಾರೆ ಪಾಂಡವರು ಬ ಬಂದಾಗ ಕೃಷ್ಣ ಇರ್ತಾನೆ ಕೃಷ್ಣ ಇರ್ತಾನೆ ಧೃತರಾಷ್ಟ್ರ ಭೀಮನಲ್ಲಿ ಅಂತ ಕೇಳ್ತಾನೆ ಭೀಮನನ್ನು ಆಲಿಂಗಿಸಿಕೊಳ್ಳುವುದಕ್ಕೋಸ್ಕರ ಆಗ ಕೃಷ್ಣ ಭೀಮನ ಭೀಮ ಧೃತರಾಷ್ಟ್ರನ ಮುಂದೆ ಹೋಗಿ ತಾನೇನು ತಿಂತವ ಅಂತ ಹೇಳಿ ಅವನಿಗೆ ಅಭಿವಾದನ ಮಾಡಬೇಕು ಅದರ ಬದಲಿಗೆ ಭೀಮನ ಲೋಹದ ಪ್ರತಿಮೆಯನ್ನು ಧೃತರಾಷ್ಟ್ರನ ಮುಂದೆ ತ ಅಂದಿಡ್ತಾನೆ ಅದು ಹೇಗಿದೆ ಅಂದರೆ ಕೌರವ ಅಂದರೆ ದುರ್ಯೋಧನ ಭೀಮನ ಒಟ್ಟಿಗೆ ಹೋರಾಟ ಮಾಡಬೇಕು ಎನ್ನುವ ಕಾರಣಕ್ಕೆ ಭೀಮನ ಪ್ರತಿಮೆಯನ್ನು ಮಾಡಿಸಿ ಯಾವಾಗಲೂ ಆ ಪ್ರತಿಮೆಯ ಒಟ್ಟಿಗೆ ಹೋರಾಡ್ತಾ ಇದ್ದ ಮಲ್ಲ ಯುದ್ಧ ಮಾಡುತ್ತಾ ಇದ್ದ ಎಲ್ಲ ಕಾಲದಲ್ಲೂ ಇತ್ತು ಅವನ ಅವನಿಗಿರೋದು ಬೇ ಬೇರೆ ಅವನಿಗಿರೋದು ಭೀಮನ ಮೇಲೆ ದ್ವೇಷ ಇರೋದು ಅದರಿಂದ ಭೀಮನ ಒಟ್ಟಿಗೆ ಹೋರಾಡಬೇಕೆನ್ನುವ ಕಾರಣಕ್ಕೆ ಭೀಮನದ್ದೇ ಒಂದು ಪ್ರತಿಮೆಯನ್ನು ಮಾಡಿಸಿ ಪ್ರತಿನಿತ್ಯ ಅವನದರೊಟ್ಟಿಗೆ ಹೋರಾಡ್ತಾ ಇದ್ದ ಅಂಥ ಹಾಗೆ ಮಾಡುತ್ತಾ ಇದ್ದ ಅಂತ ಗೊತ್ತಿದ್ದದ್ದು ಕೃಷ್ಣನಿಗೆ ಮಾತ್ರ ಸೊ ಕೃಷ್ಣ ಏನು ಮಾಡಿದ ಅಂದರೆ ಆ ಪ್ರತಿಮೆಯನ್ನು ಅಲ್ಲಿಗೆ ತರಿಸಿ ಧೃತರಾಷ್ಟ್ರ ಭೀಮನು ಜೀವಂತವಾಗಿರತಕ್ಕ ಭೀಮನನ್ನು ಅಪ್ಪಿಕೊಳ್ಳಬೇಕು ಅಪ್ಪಿ ತನ್ನ ಆಲಿಂಗನದ ಬಲದಿಂದ ಅವನನ್ನು ಪುಡಿ ಪುಡಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಗ ಮಾಡಿದಾಗ ಅದಕ್ಕೆ ಉಜ್ಜುಗಿಸಿದಾಗ ಕೃಷ್ಣ ಹೇಳ್ತಾನೆ ಕೃಷ್ಣ ಏನು ಮಾಡಿದ ಅಂದರೆ ಆ ಪ್ರತಿಮೆಯನ್ನು ಇಟ್ಟ ಭೀಮನೇ ಇದು ಅಂತ ಭಾವಿಸಿ ಧೃತರಾಷ್ಟ್ರ ಭೀಮನ ಪ್ರತಿಮೆಯನ್ನು ಅಪ್ಪಿಕೊಂಡು ಅದನ್ನು ಪುಡಿ ಪುಡಿ ಮಾಡಿ ಭೀಮನ ಪ್ರತಿಮೆಯ ಪ್ರತಿಮಾ ಭಂಗ ಆಯಿತು ಅಲ್ಲಿ ಆಗ ಅವನಿಗೆ ಗೊತ್ತಾಯಿತು ಇದು ಭೀಮ ಅಲ್ಲ ಇದು ಪ್ರತಿಮೆ ಅಂತ ಅದನ್ನು ಕೃಷ್ಣ ಹೇಳ್ತಾನೆ ನೀನು ಪುಡಿ ಮಾಡಬೇಕು ಅಂತ ನೋಡಿದಿ ಆದರೆ ಪುಡಿ ಮಾಡಿದ್ದು ಮಾತ್ರ ನೀನು ಪ್ರತಿಮೆಯನ್ನು ಭೀಮನ ಪ್ರತಿಮೆಯನ್ನು ಭೀಮನನ್ನಲ್ಲ ಅಂತ ಆದರೆ ಒಂದು ರೀತಿಯಲ್ಲಿ ಧೃತರಾಷ್ಟ್ರನ ಕೋಪ ಅಲ್ಲಿ ನಿವಾರಣೆ ಆಯಿತು ಅವನಿಗೆ ಏನು ತೀರದ ಸಿಟ್ಟಿತ್ತು ಸೇಡಿತ್ತು ಸೇಡು ಉಂಟಲ್ಲ ಯಾವಾಗ ಭೀಮನ ಪ್ರತಿಮೆಯನ್ನಾದರೂ ಎತ್ತಿಕೊಂಡು ಅವನು ಅದನ್ನು ಪುಡಿ ಮಾಡಿದ ಅದು ಅಲ್ಲಿಗೆ ಮುಕ್ತಾಯ ಆಯಿತು ಒಂದು ಆಮೇಲೆ ಧೃತರಾಷ್ಟ್ರ ಧರ್ಮರಾಯ ಬರ್ತಾನೆ ಅವನು ಬಂದು ಅವನು ಗಾಂಧಾರಿಗೆ ನಮಸ್ಕಾರ ಮಾಡ್ತಾನೆ ಮಾಡುವಾಗ ಏನು ಹೇಳ್ತಾನೆ ಅಂದರೆ ನಾನು ಶಾಪಕ್ಕೆ ಯೋಗ್ಯನಾದವನು ಅಂತ ಶಾಪಾರ್ಹನಾದವನು ನಾನು ಏನು ಮಾಡಿದೆ ಇಲ್ಲಿ ಯಾರೆಲ್ಲ ಆಪ್ತರಿದ್ದಾರೆ ಯಾರೆಲ್ಲ ಗೆಳೆಯರಿ ಯಾರು ಒಟ್ಟು ಯಾರ ಒಟ್ಟಿಗೆ ನಾವು ಜೀವಿಸಿದರೆ ಜೀವನದ ನಿಜವಾದ ಸುಖ ನಮಗೆ ಸಿಕ್ತದೆಯೋ ಸಿಗುವುದಕ್ಕೆ ಸಾಧ್ಯವೋ ಅಂಥವರನ್ನೆಲ್ಲ ಯುದ್ಧದಲ್ಲಿ ಬಲಿಗೊಟ್ಟಂದವನು ಬಲಿಗೊಟ್ಟ ಅತ್ಯಂತ ನೃಶಂಸನಾದವನು ನಾನು ನಾನು ನಿನ್ನ ಶಾಪಕ್ಕೆ ಯೋಗ್ಯನಾದವನು ಅಂತ ಹೇಳಿ ಅವಳ ಕಾಲಿ ಕಟ್ಟಿತಾನೆ ಹೀಗೆ ಹೀಗೆ ಹೇಳುವವ ಧರ್ಮರಾಯ ಮಾತ್ರ ನೋಡ್ತಾಳಂತೆ ಅವಳು ಎಲ್ಲಿಯಾದರೂ ಕಣ್ಣು ಬಿಟ್ಟು ನೋಡುತ್ತಿದ್ದರೆ ಧರ್ಮರಾಯ ಸುಟ್ಟೆ ಹೋಗ್ತಿದ್ದನಂತೆ ಯಾವಾಗ ಈ ಮಾತನ್ನು ಅವನು ಹೇಳಿದ ಆಗ ಅವಳ ಕೋಪ ಕಮ್ಮಿ ಆಯ್ತಂತೆ ಕಮ್ಮಿಯಾಗಿ ಅವಳು ತಾನು ಕಣ್ಣಿಗೆ ಕಟ್ಟಿಕೊಂಡ ಬಟ್ಟೆಯ ಸಂದಿನಿಂದ ನೋಡಿದ್ಲಂತೆ ಅವನ ಕಾಲಿನ ಹೆಬ್ಬೆರಳನ್ನು ಧರ್ಮರಾಯನ ಕಾಲಿನ ಹೆಬ್ಬೆರಳು ಗಾಂಧಾರಿಯ ನೋಟದ ಜ್ವಾಲೆಗೆ ಸಿಕ್ಕಿ ಸುಟ್ಟು ಕರಕಲಾಯಿತಂತೆ ಅವನ ಕಾಲು ಮೂರ್ತಿ ಭಂಗ ಆಯಿತು ಅಲ್ಲಿಯೂ ಕೂಡ ಏನು ಸೂಚಿಸ್ತಾರೆ ಅಂದರೆ ವ್ಯಾಸರು ಬಹಳ ಏನು ಇದು ಯಾವುದನ್ನು ಬಹಳ ಸರಳವಾಗಿ ನಾವು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ ಭಾಳ ಒಳ್ಳೆಯವರು ಇವರೆಲ್ಲ ಭಾಳ ಕೆಟ್ಟವರು ಹಾಗೆ ಬಹಳ ಸರಳವಾದ ವಿಶ್ಲೇಷಣೆಗೆ ಇದನ್ನು ಒಳಪಡಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗೂ ಇದಕ್ಕಿಗೂ ಇದೆ ಇವಳ ಕೋಪ ಉಂಟಲ್ಲ ನೂರು ಮಂದಿ ಮಕ್ಕಳನ್ನು ಕಳೆದುಕೊಂಡ ತಾಯಿಯ ಕೋಪ ಉಂಟಲ್ಲ ಆ ಕೋಪಕ್ಕೆ ಆ ಶಾಪಕ್ಕೆ ದೇವರು ಕೂಡ ತಲೆ ಕೊಡಬೇಕಾಗ್ತದೆ ಅಂತ ಧರ್ಮರಾಯನನ್ನು ಇಷ್ಟು ಮಾಡಿ ಅವನ ಕಾಲಿನ ಹೆಬ್ಬೆರಳನ್ನು ಸುಟ್ಟು ಆಮೇಲೆ ಕೃಷ್ಣ ಬರ್ತಾನೆ ಕೃಷ್ಣನ ಅವಳು ಹೇಳ್ತಾಳೆ ಯಾರು ಗಾಂಧಾರಿ ಗಾಂಧಾರಿ ಹೇಳ್ತಾಳೆ ನೀನು ಮನಸ್ಸು ಮಾಡುತ್ತಾ ಇದ್ದರೆ ದೇವರು ನೀನು ನಿನಗೆ ಸಾಧ್ಯವಾಗದೇ ಇದ್ದದ್ದು ಯಾವುದೂ ಇಲ್ಲ ಯಾವ ಅರ್ಥದಲ್ಲಿ ಆಗಿದ್ದರೂ ಕೂಡ ಆದರೆ ನೀನು ಮನಸ್ಸು ಮಾಡುತ್ತಾ ಇದ್ದರೆ ನೀನು ನನ್ನ ಮಕ್ಕಳನ್ನು ಉಳಿಸಬಹುದಾಗಿತ್ತು ನೀನು ಮಾಡಲಿಲ್ಲ ನನ್ನ ಮಕ್ಕಳ ತಪ್ಪಿರಲಿಕ್ಕೆ ಸಾಕು ಸಾಕಲ್ಲ ಇದೆ ಆದರೂ ಕೂಡ ನೀನು ನಿಜವಾಗಿ ಸಂಕಲ್ಪ ಮಾಡ್ತಾ ಇದ್ದರೆ ಯುದ್ಧ ಆಗಬಾರ್ದು ಅಂತ ಸಂಕಲ್ಪ ಮಾಡ್ತಾ ಇದ್ದರೆ ನಿನಗೆ ಮಾಡಬಹುದಾಗಿತ್ತದು ಆದರೆ ನೀನು ಅದನ್ನು ಮಾಡಲಿಲ್ಲ ನೀನು ಮಾಡದೇ ಇದ್ದದರಿಂದ ಇದರದ್ದು ಎಲ್ಲ ಎಲ್ಲ ಮಕ್ಕಳನ್ನು ಕಳೆದುಕೊಂಡ ತಾಯಿಯ ದುಃಖ ನಿನಗೆ ಅರ್ಥ ಆಗಲಿಕ್ಕಿಲ್ಲ ಅದು ದ್ರೌಪದಿಗೆ ಅರ್ಥ ಆಗೀತು ಅದು ನನಗೆ ಅರ್ಥ ಆಗ್ತದೆ ಅದಾದ್ದರಿಂದ ನಿನಗೆ ಅರ್ಥ ಆಗಬೇಕದು ನಿನಗೆ ಅರ್ಥವಾಗಬೇಕಾಗಿದ್ದರೆ ಕೃಷ್ಣ ನೀನು ಯಾವ ಕುಲದಲ್ಲಿ ಹುಟ್ಟಿದಿ ಆ ಕುಲದ ಎಲ್ಲರೂ ಕೂಡ ಪರಸ್ಪರ ಪಡೆದಾಡಿಕೊಂಡು ನಾಶವಾಗಿ ಅಂತ ನೀನು ಅನಾಥವತ್ ಅನಾಥನಂತೆ ದೇವರಲ್ವ ನೀನು ನಾಥನಲ್ವ ನೀನು ಎಲ್ಲರಿಗೂ ಲೋಕನಾಥನಲ್ವ ನೀನು ಅನಾಥನಂತೆ ತಬ್ಬಲಿಯಂತೆ ವನಚರನಂತೆ ಕಾಡಿನಲ್ಲಿ ನಿನ್ನ ಸಾವು ಉಂಟಾಗಬೇಕು ನಿನ್ನ ಕಣ್ಣ ಮುಂದೆ ನಿನ್ನ ಮಕ್ಕಳು ನಿನ್ನ ಕುಲದವರು ಪರಸ್ಪರವು ಹರಿದಾಡಿಕೊಂಡು ಸಾಯಬೇಕು ಈಗಾಗಲಿ ಅಂತ ಕೃಷ್ಣ ಇದನ್ನು ಕೇಳ್ತಾನೆ ಈ ಮಾತುಗಳನ್ನೆಲ್ಲ ಕೇಳ್ತಾನೆ ಏನಾಗಬೇಕು ಅದನ್ನೇ ನೀನು ಹೇಳಿದಿ ಅಂತ ಏನು ನಿಜವಾಗಿ ಕಾಲದಲ್ಲಿ ಏನಾಗಬೇಕಾಗಿದೆ ಅದೇ ನಿನ್ನ ಬಾಯಿಂದ ಬಂತು ಭಾಳ ಚೆನ್ನಾಗಿದೆ ಹೀಗೆ ಆಗ್ತದೆ ಹೀಗೆ ಆಗ್ತದೆ ಮತ್ತು ನಾನು ಅದಕ್ಕೆ ಸಾಕ್ಷಿಯಾಗಿರ್ತೇನೆ ಕಣ್ಣು ಕಟ್ಟಿಕೊಂಡು ಕೊಂಡಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಲ್ಲ ಕಣ್ಣು ತೆರೆದು ಏನು ಇದಕ್ಕೆಲ್ಲ ಬಹಳ ಓಪನ್ ಆಗಿದೆ ಏನಾಗ್ತಾ ಇದೆ ಈ ಜಗತ್ ಜಗತ್ತಿಗೆ ಸಾಕ್ಷಿಯಾಗಿರುವುದುಂಟಲ್ಲ ಅಸಾಧ್ಯವಾಗಿ ನಾವು ಸಾಮಾನ್ಯವಾಗಿ ಸಾಕ್ಷಿ ಪ್ರಜ್ಞೆ ಅಂತ ಹೇಳ್ತೇವೆ ಹೇಳುವಾಗ ಕೂಡ ನಾವು ಏನು ಹೇಳ್ತೇವೆ ಅಂದರೆ ಸಾಕ್ಷಿ ಪ್ರಜ್ಞೆ ಸಾಕ್ಷಿ ಅಂದರೆ ಪಾರ್ಟಿಯಲ್ಲ ಅವನು ಹೇಗಿದೆ ಹಾಗೆ ಅವನು ನೋಡ್ತಾನೆ ಅದು ಬಹಳ ಸುಲಭ ಪಾರ್ಟಿ ಆಗಿರೋದು ಭಾಳ ಭಾಳ ಕಷ್ಟ ಯಾವ ಪಾರ್ಟಿಯೂ ಇಲ್ಲ ಏನಾಯಿತು ಕಣ್ಣ ಮುಂದೆ ಏನಾಯಿತು ಅದು ಹಾಗಾಗೋದಿಲ್ಲ ಅದು ಸಾಕ್ಷಿ ಪ್ರಜ್ಞೆ ಅಂದರೆ ಸಾಕ್ಷಿ ಪ್ರಜ್ಞೆ ಅಂದರೆ ಅಸಾಧಾರಣವಾಗಿರ್ತಕ್ಕ ಸಂಗತಿ ಅದು ನಮಗೆ ಬೇಕಾದ ಹಾಗೆ ರೂಪಿಸಬೇಕು ಎನ್ನುವ ಇಚ್ಛೆ ತಿಲ ಮಾತ್ರವೂ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಸಾಕ್ಷಿ ಪ್ರಜ್ಞೆಯನ್ನು ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಗೆ ಸ್ವಲ್ಪ ಹೀಗಾಗಲಿಂದ ನಮಗೆ ಬೇಕಾದ ನಮಗೆ ಬೇಕಾದ ಹಾಗೆ ಇಲ್ಲವೇ ಇಲ್ಲ ಜಗತ್ತು ಅಂತ ಸ್ಪಷ್ಟವಾದ ಮೇಲೆ ಆ ಜಗತ್ತನ್ನು ನೋಡಬೇಕು ಈ ಜಗತ್ತು ನಮಗೆ ಬೇಕಾದ ಹಾಗೆ ಇಲ್ಲ ಅಂತ ಇದು ಯಾವ ಕಾಲದಲ್ಲಿಯೂ ಇರಲಿಲ್ಲ ಇದು ಇರಲಿಕ್ಕೆ ಸಾಧ್ಯವೂ ಇಲ್ಲ ಇದು ನಮಗೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅದಕ್ಕೆ ವಿರುದ್ಧವಾಗಿಯೇ ಇದೆ ಹಿಂಸಾತ್ಮಕವಾಗಿರತಕ್ಕ ಜಗತ್ತು ಯಾರದ್ದು ಸರಿ ಯಾರದ್ದು ತಪ್ಪು ಅಂತ ಸುಲಭದಲ್ಲಿ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲದ ಜಗತ್ತು ಈ ಜಗತ್ತನ್ನು ದೂಷಿಸದೆ ಮ ಮತ್ತು ಶ್ಲಾಘಿಸದೆ ಎರಡನ್ನೂ ಮಾಡದೆ ಹೇಗೆ ಇದೆಯೋ ಹಾಗೆ ಇದನ್ನು ಸಾಕ್ಷಿ ಪ್ರಜ್ಞೆಯಲ್ಲಿ ನೋಡಬೇಕಾಗಿದ್ದರೆ ಇದು ಪ್ರಾಯ ದೇವರಿಗೆ ಮಾತ್ರ ಸಾಧ್ಯ ಅದರಲ್ಲಿ ಒಂದು ಮಾತು ಅವಳು ಅಂದಾರಿ ನನ್ನ ಗಂಡನನ್ನು ನಾನು ಇಷ್ಟು ಕಾಲ ನಿರ್ವಂಚನೆಯಿಂದ ಶುಶ್ರೂಷೆ ಮಾಡಿದ್ದ ಹೌದಾಗಿದ್ದರೆ ನಿನಗೆ ಹೀಗಾಗಲಿ ಅಂತ ಏನು ಚೆನ್ನಾಗಿದೆ ಆ ಮಾತು ಏನು ಚೆನ್ನಾಗಿದೆ ಅಂದರೆ ದೇವರು ಪತಿವ್ರತೆಯ ಶಾಪವನ್ನು ದೇವರಿಗೆ ಮಾತ್ರ ಹೊತ್ತುಕೊಳ್ಳುವುದು ಸಾಧ್ಯ ಆಯಿತು ಅಂತೇಳಿ ಅಚ್ಚ ಹೀಗೆ ಆಗ್ತದೆ ಅಂತ ಇದನ್ನೆಲ್ಲದ ಇದಕ್ಕೆಲ್ಲ ಮತ್ತೊಂದು ರೀತಿಯ ಸಾಕ್ಷಿಯಾಗಿ ಮಹಾರಾಜ ಇದ್ದಾನೆ ಅವನು ಇದನ್ನೆಲ್ಲ ನೋಡ್ತಾ ಇದ್ದಾನೆ ಇವರ ದುಃಖವನ್ನೆಲ್ಲ ನೋಡ್ತಾ ಇದ್ದಾನೆ ಆಮೇಲೆ ಸ್ತ್ರೀಯರೆಲ್ಲ ಹೀಗೆ ಗೋಳಾಡ್ತಾ ಇದ್ದಾರೆ ಆಗ ಒಂದು ಘಟನೆ ಆಗ್ತದೆ ಏನಂದರೆ ಕುಂತಿ ಹೇಳ್ತಾಳೆ ಕರ್ಣನಿಗೆ ತರ್ಪಣ ಕೊಡಿ ಅಂತ ಹೇಳ್ತಾಳೆ ಯಾಕೆ 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 ಅಂದರೆ ಆಗ ಹೇಳ್ತಾಳೆ ಅವಳಿಗೆ ಹೇಳದೆ ವಿಧಿಯೇ ಇಲ್ಲ ಒಂದು ನಾಟಕೀಯ ಸಂದರ್ಭವನ್ನು ವ್ಯಾಸರು ಯಾವ ರೀತಿ ಸೃಷ್ಟಿಸ್ತಾರೆ ಅಂದರೆ ಕರ್ಣ ಸತ್ತ ಮೇಲೆ ಕೆಳಗೆ ಬಿದ್ದ ಮೇಲೆ ಎಲ್ಲ ಆದ ಮೇಲೆ ಈ ತರ್ಪಣದ ಕಾಲದಲ್ಲಿ ಎಲ್ಲರಿಗೂ ತರ್ಪಣ ಕೊಡತಕ್ಕ ಕಾಲದಲ್ಲಿ ಆಗ ಅವನು ತನ್ನ ಮಗ ಅಂತ ಕುಂತಿಗೆ ಹೇಳತಕ್ಕ ಒಂದು ಸಂದರ್ಭ ಎಂಥ ನಾಟಕೀಯವಾದ ಸಂದರ್ಭ ಅದು ಅವನು ನನ್ನ ಮೊದಲನೇ ಮಗ ಅಂತ ಎಲ್ಲವನ್ನು ಹೇಳ್ತಾನೆ ಅದನ್ನು ಧರ್ಮರಾಯನ ಹತ್ರವೇ ಹೇಳ್ತಾರೆ ಧರ್ಮರಾಯನಿಗೆ ದಿಗ್ಭ್ರಾಂತಿ ಆಗ್ತದೆ ಹೀಗೂ ಇದೆ ಅಲ್ವಾ ಇದೇನು ಆಶ್ಚರ್ಯ ಯಾರಿಗೂ ಗೊತ್ತಿಲ್ಲ ಅವನ ಒಟ್ಟಿಗೆ ಅರ್ಜುನ ಕರ್ಣನ ಒಟ್ಟಿಗೆ ಹೋರಾಡಿದ ಬಹಳ ತೀವ್ರವಾಗಿ ತನ್ನ ಎಲ್ಲ ಸಾಮರ್ಥ್ಯವನ್ನು ಪ್ರಕಟಿಸಿ ಬಹಳ ದ್ವೇಷದಿಂದ ಬಹಳ ದ್ವೇಷದಿಂದ ಹೋರಾಡಿದ ಅದು ನಿಜ ಅದು ಸಹಜ ಆದರೆ ಅರ್ಜುನನ ಒಟ್ಟಿಗೆ ಹೋರಾಡುವಾಗ ಕರ್ಣನಿಗೆ ಗೊತ್ತಿತ್ತು ಇವನು ತನ್ನ ತಮ್ಮ ಅಂತ ಅವನ ಕಷ್ಟ ಹೇಗಿದ್ದಿರಲಿಕ್ಕೆ ಸಾಕು ಅಂತ ಕರ್ಣನ ಕಷ್ಟ ಅರ್ಜುನನಿಗಿಲ್ಲ ಅರ್ಜುನನಿಗೆ ಪೂರ್ತಿ ಅವನ ದ್ವೇಷವನ್ನು ಅವನ ಪರಾಕ್ರಮವನ್ನು ತೋರಿಸಲಿಕ್ಕೆ ಮುಕ್ತವಾಗಿರತಕ್ಕ ಸಂದರ್ಭ ಅದು ಕರ್ಣನಿಗೆ ತನ್ನ ಪರಾಕ್ರಮವನ್ನು ತೋರಿಸಲಿಕ್ಕೂ ಮುಕ್ತವಾಗಿರತಕ್ಕ ಒಂದು ಸಂದರ್ಭವನ್ನು ದೈವ ಒದಗಿಸಲಿಲ್ಲ ಕುಂತಿಯ ಮಗ ನಮ್ಮ ಅಣ್ಣ ನಮ್ಮ ಹಿರಿಯಣ್ಣ ನಿಜವಾಗಿ ಚಕ್ರವರ್ತಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕಾಗಿದ್ದವ ಅವನನ್ನು ಕೊಂದು ಈಗ ನಾನು ಕೂತ್ಕೊಳ್ಬೇಕಾಗಿದೆ ಇದು ಯೋಚನೆ ಮಾಡ್ತಾ ತಾಯಿ ಮೇಲೆ ಸಿಟ್ಟು ಬಂತು ಮೊದಲ ಬಾರಿಗೆ ಅಷ್ಟರವರಿಗೆ ಅವನು ಸಿ ಇಟ್ಟು ಮಾಡಲಿಲ್ಲ ತಾಯಿಯ ಮೇಲೆ ಸಿಟ್ಟು ಮಾಡುವವನೇ ಅಲ್ಲ ಅವನು ಸಿಟ್ಟು ಬಂತು ಸಿಟ್ಟು ಬಂದರೆ ತಾಯಿಯನ್ನು ಶಪಿಸಲಿಕ್ಕಾಗ್ತದ ತಾಯಿಗೆ ಶಾಪ ಕೊಡಲಿಕ್ಕಾಗ್ತದ ತಾಯಿಗೆ ಏನಾದರೂ ಒಂದು ಕೆಟ್ಟ ಮಾತು ಹೇಳಲಿಕ್ಕೆ ಆಗ್ತದ ಒಂದು ತೀಕ್ಷ್ಣವಾದ ಮಾತು ಹೇಳಲಿಕ್ಕೆ ಆಗ್ತದ ಬಿರುಸು ಮಾತು ಹೇಳಕ್ಕಾಗೋದಿಲ್ಲ ಅದಕ್ಕೇನೇ ಹೇಳಿದನು ಇನ್ನು ಮುಂದೆ ಹೆಂಗಸರಲ್ಲಿ ಗುಟ್ಟುದಿಲ್ಲದೆ ಇರಲಿ ಅಂತ ಒಂದು ಶಾಪ ಕೊಡ್ತಾನೆ ಗುಟ್ಟು ನಿಲ್ಲದಿ ಗುಟ್ಟು ಮಾಡಿದ್ರಿಂದಲೋ ಹಿ ಹೀಗಾದದ್ದು ಗುಟ್ಟು ಮಾಡುವ ಸಂದರ್ಭ ಬರುವುದು ಅಂಥ ಸಂದರ್ಭಗಳಲ್ಲಿ ಮಾತ್ರ ಧರ್ಮರಾಯನಿಗೆ ಕೂಡ ಅವನ ದುಃಖ ಎಷ್ಟು ತೀವ್ರವಾಗಿತ್ತು ಅಂದರೆ ಅವನಿಗೆ ಲೋಕ ಜೀವನದ ರಹಸ್ಯಗಳು ಪೂರ್ತಿ ಅರ್ಥವಾಗ್ತದೆ ಅರ್ಥವಾದರೆ ಅವನಿಗೆ ಅದನ್ನು ಸರಿಯಾದ ಅರ್ಥದಲ್ಲಿ ತೆಗೆದುಕೊಳ್ಳಿಕ್ಕಾಗ್ತದೆ ಅಂತಲೂ ಇಲ್ಲ ಇನ್ನು ಮುಂದೆ ಹೆಂಗ್ ಗುಟ್ಟು ತಿನ್ನದೇ ಇರಲಿ ಗುಟ್ಟ ಗುಟ್ಟು ಮಾಡಿ ಇಷ್ಟು ಕಾಲ ಭಾಳ ಆಶ್ಚರ್ಯ ಆಯ್ತು ಅವನಿಗೆ ಮಗನನ್ನು ಹೋರಾಡ್ತಾ ಇದ್ದಾನೆ ಅವನು ಮಗ ಅಂತ ಹೇಳಿಕ್ಕೆ ಇವಳಿಗೆ ಸಾಯಬೇಕಾಯ್ತಲ್ಲ ಅವನು ಸಾಯದೆ ಇವಳಿಗೆ ಅವನು ಮಗ ಅಂತ ಹೇಳಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಇದು ಏನು ಕ್ಷತ್ರಿಯ ಧರ್ಮ ಅಂತ ತಾಯಂದಿರನ್ನು ಮಕ್ ಮಕ್ಕಳ ಮಕ್ಕಳಿಂದ ತಾಯಂದಿರನ್ನು ಬೇರ್ಪಡಿಸತಕ್ಕ ಕ್ಷತ್ರಿಯ ಧರ್ಮ ಅವನಿಗೆ ಅರ್ಥ ಆಗುವ ರೀತಿಯೇ ಬೇರೆ ಧರ್ಮದಾಯನಿಗೆ ಅರ್ಥ ಆಗುವ ರೀತಿಯೇ ಬೇರೆ ಏನು ಮಾ ಮಾಡ್ತೀರಿ ಅದು ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗಬೇಕು ಅಂತ ಹೇಳಿದರೆ ನಾವು ಇಷ್ಟು ಜನ ಇಷ್ಟು ಮಂದಿ ಇರಲೇಬೇಕಾಗಿರಲಿಲ್ಲ ಯಾವುದಾದ್ರು ಯಾವುದಾದರೂ ಒಂದು ದೃಶ್ಯ ಎಲ್ಲರಿಗೂ ಒಂದೇ ರೀತಿ ಕಂಡರೆ ಕಾಣುತ್ತದೆ ಅಂಥೇಳಿ ಆದರೆ ಆಗ ಇರುವುದು ಒಬ್ಬನೇ ಅಂತ ಹೇಳಬೇಕಷ್ಟೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದೇ ರೀತಿ ಕಾಣ್ತದೆ ಒಂದದ ದೃಶ್ಯ ಮಾತ್ರ ಅದು ಅದ್ಯಾವುದಂದರೆ ಪ್ರಳಯದ ದೃಶ್ಯ ಮಾತ್ರ ಪ್ರಳಯದ ದೃಶ್ಯ ಪ್ರತಿಯೊಬ್ಬರಿಗೂ ಕಾಣ್ತದೆ ಎಲ್ಲರಿಗೂ ಒಂದೇ ರೀತಿ ಕಾಣ್ತದೆ ಆಗ ಪ್ರತಿಯೊಬ್ಬರೂ ಸಾಯ್ತಾರೆ ಅದಕ್ಕೆ ಪ್ರಳಯ ಅಂತ ಹೆಸರು ಉಳಿದ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿಯೇ ಕಾಣುವುದು ಅದು ಭಿನ್ ನಮ್ಮ ನಮ್ಮ ಸಂಸ್ಕಾರ ನಮ್ಮ ಮನಸ್ಸು ನಮ್ಮ ಭಾವನೆ ನಮ್ಮ ಹದ ನಮ್ಮ ಪ್ರತಿಭೆ ಈ ರೀತಿಯಲ್ಲೇ ನಮಗೆ ಕಾಣುವುದಲ್ಲದೆ ಒಂದೇ ರೀತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕರ್ಣನನ್ನು ಕುರಿತ ಒಂದು ಧ್ಯಾನ ಇದೆ ಅವನು ಹೇಳ್ತಾನೆ ನೋಟದಿಂದ ಅವನು ನೋಡೋದು ದ್ರೌಪದಿಯ ವಸ್ತ್ರಾಪಹಾರದ ಕಾಲದಲ್ಲಿ ಕರ್ಣ ಬೇಡದ ಮಾತುಗಳನ್ನು ಮಾತಾಡಿದ್ದ ಅದನ್ನು ಅವನು ನೆನೆಸ್ತಾನೆ ಸಾಮಾನ್ಯವಾಗಿ ಯಾವ ರೀತಿ ಉಪಾಯಗಳನ್ನು ಮಾಡ್ತಾರೆ ಅಂದರೆ ಯಾರ ಮೇಲಾದರೂ ನಮ್ಮ ಮನಸ್ಸು ಮೆತ್ತಗೆ ಪ್ರಾರಂಭ ಆದರೆ ಮೆತ್ತಗೆ ಆಗಬಾರದು ಅಂತ ಇದ್ದರೆ ಆದರೆ ಅದನ್ನು ಮೀರಿ ಮೆತ್ತಗಾಗಲಿಕ್ಕೆ ಪ್ರಾರಂಭ ಆದರೆ ಅವರ ಕುರಿತು ಮನಸ್ಸು ಮೆತ್ತಗಾಗದಂತೆ ಅವರು ಮಾಡಿದ ಕೆಟ್ಟದ್ಯಾವುದು ಅದನ್ನು ನಾವು ನೆನೆಸ್ತಾ ಹೋಗ್ತೇವೆ ಇದು ಸೈಕಾಲಜಿ ಒಂದು ಮಹಾಕಾವ್ಯವನ್ನು ಅದರಲ್ಲಿ ಇದೆಲ್ಲ ಈ ಅಂಶ ಈ ಅಂಶಗಳೆಲ್ಲ ಇದೇ ಇದೆ ಭಾಳ ಬುದ್ಧಿವಂತಿಕೆಯಿಂದ ನೀವು ಕೆಲವು ಕೃತಿಗಳನ್ನೆಲ್ಲ ನೋಡಿದರೆ ಇದರಲ್ಲಿ ಇವರು ಬೇಕು ಬೇಕು ಅಂತ ಕೃತಿಕಾರರು ಕೈಯಾಡಿಸಿದ ಜಾಗ ನಿಮಗೆ ಗೊತ್ತಾಗಿಯೇ ಆಗ್ತದೆ ಹಾಗಾಗಿ ಆದರೆ ಧರ್ಮರಾಯ ಎಂಥವನು ಅಂದರೆ ಕರ್ಣ ಕರ್ಣನ ಮೇಲೆ ಅವನಿಗೆ ಕೋಪ ಉಕ್ಕಬೇಕು ಅಂಥ ಸಂದರ್ಭವನ್ನೇ ನೆನಿತಾನೆ ದ್ರೌಪದಿಯ ಸೀರೆಯನ್ನು ಸೆಳೆಯುವ ಕಾಲದಲ್ಲಿ ಕರ್ಣ ಬ್ಯಾಂಡದ ಮಾತುಗಳನ್ನು ಮಾತಾಡಿದ್ದ ಅಂತ ಹೇಳ್ತಾನೆ ಅವನು ಮಾತಾಡಿದ್ದ ಆಗ ನನಗೆ ಕೋಪ ಬಂದಿತ್ತು ಆದರೆ ಆಗಲೇ ಅವನಿಗೆ ಎದ್ದು ನಿಂತು ಮಾತಾಡ್ತಾ ಇರಬೇಕಾಗಿದ್ದರೆ ಕರ್ಣ ಸಭೆಯಲ್ಲಿ ಆ ಸ್ಥಾನದಲ್ಲಿ ಎದ್ದು ನಿಂತು ಮಾತಾಡ್ತಾ ಇರಬೇಕಾಗಿದ್ದರೆ ನಾನು ಕೂತಿದ್ದವನು ತಲೆ ತಗ್ಗಿಸಿ ಕೂತಿದ್ದವನು ಕರ್ಣನ ಕಾಲುಗಳನ್ನು ನೋಡಿದೆ ಕರ್ಣನ ಕಾಲುಗಳನ್ನು ನೋಡಿದರೆ ಅದು ಹೇಗೆ ಕಾಣ್ತಿತ್ತು ಗೊತ್ತುಂಟ ಕುಂತಿಯ ಹಿಸಿದ್ರೆ ಪಾದವು ತನ್ನ ತಾಯಿಯ ಪಾದಗಳಂತೆ ಇತ್ತು ಅಂತ ಕುಂತಿಯ ಪಾದಗಳಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡಿ ನನಗೆ ಕುಂತಿಯ ಪಾದದ ಚಿರ ಪರಿಚಯ ಇದೆ ಅಂತಹ ಕುಂತಿಯ ಪಾದದಂತೆ ಕರ್ಣನ ಪಾದ ಕಾಣ್ತಿತ್ತಲ್ಲ ಕೋಪ ಎಲ್ಲ ಜರ್ರನೇ ಇಳಿತಿತ್ತು ಅಂತ ಹೇಗೆ ನೆನೆಸ್ತಾನೆ ಅಂದರೆ ಕೋಪ ಮಾಡಬೇಕಾಗಿದ್ದ ಸಂದರ್ಭದಲ್ಲಿಯೂ ಅದು ಯಾವುದೋ ಒಂದು ಮಾಯೆಯಿಂದ ಯಾವುದೋ ಒಂದು ಕಾರಣದಿಂದ ನನಗೆ ಕರ್ಣನ ಕಾಲುಗಳು ನನ್ನ ಕಣ್ಣಿಗೆ ಕಂಡು ನನ್ನ ಕೋಪ ಇಳಿಯುತ್ತಿತ್ತು ಇದು ಏನು ಅಂತ ಈಗ ಗೊತ್ತಾಯಿತು ಅಂತ ಅದರ ಅರ್ಥ ಈಗ ಆಯಿತು ಅದೇನು ಅಂದರೆ ನಮ್ಮ ಅಣ್ಣ ಅಣ್ಣನನ್ನು ಕೊಂದ ತಮ್ಮನಾಗಿ ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು ಈ ಕ್ಷತ್ರಿಯ ಧರ್ಮಕ್ಕೆ ಅಧಿಕಾರ ಇರಲಿತ್ತು ಸಾಧ್ಯವೇ ಇಲ್ಲ ಅವನಿಗೆ ಯಾರಿಗೂ ಕೂಡ ಅವನನ್ನು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಹಾಗಾದರೆ ಕ್ಷತ್ರಿಯ ಧರ್ಮ ಬಿಟ್ಟರೆ ಕ್ಷತ್ರಿಯನಾಗಿ ಹುಟ್ಟಿಯಾಗಿದೆ ಕ್ಷತ್ರಿಯ ಧರ್ಮ ಬಿಟ್ಟರೆ ಬಿಟ್ಟರೆ ಏನು ಮಾಡೋದು ಈ ಶಾಸ್ತ್ರಗಳು ಎಲ್ಲ ಸರಿ ಎಲ್ಲ ಚೆನ್ನಾಗಿದೆ ಯಾವ ಅದನ್ನೇನು ದೂರುವುದಲ್ಲ ದೂಷಿಸುವುದಲ್ಲ ಖಂಡಿಸುವುದೂ ಅಲ್ಲ ಖಂಡಿಸಲಿಕ್ಕೆಲ್ಲ ಅದು ಅದು ಹಾಗಲ್ಲ ಆದರೆ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ ಪೂರ್ತಿಯಾಗಿ ಸಾಧ್ಯ ಇಲ್ಲ ಸೋಲ್ತದೆ ಅದು ನೀವು ಕ್ಷತ್ರಿಯ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾ ಬನ್ನಿ ಆಗ ಇದು ಈ ದುಃಖಕ್ಕೆ ಮಾಡ್ತೀರಿ ದುಃಖ ಕುಡ್ದು ಅಂತ ಹೇಳಿದರೆ ದುಃಖ ಆದದ್ದೇ ತಪ್ಪು ಅಂತ ಹೇಳಿದರೆ ಆಗ್ತದಲ್ಲ ದುಃಖ ಆಗ್ತದಲ್ಲ ಸ್ವಾಭಾವಿಕವಾಗಿ ಉಂಟಾಗ್ತದಲ್ಲ ಅದು ಸ್ವಾಭಾವಿಕವಾಗಿ ದುಃಖವೇ ಉಂಟಾಗಬಾರದು ಅಂತ ಇದ್ದರೆ ರಾಜ್ಯವೇ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಸುಖ ದುಃಖಗಳು ಇದ್ದರೆ ಮಾತ್ರ ಅಲ್ವೋ ಈ ಕ್ಷತ್ರಿಯ ಧರ್ಮದ ಎಲ್ಲ ಪ್ರವೃತ್ತಿಗಳು ಕೂಡ ಬೇಕಾದದ್ದು ಒಂದು ರಾಜ್ಯ ಕಟ್ಟಬೇಕಾದ ಯಾಕೆ ಸುಖವಾಗಿರಬೇಕು ಅಂತೇಳಿ ಕೊನೆಗೆ ಬಂದು ನಿಲ್ಲುವುದಿಲ್ಲ ಅಂದರೆ ಒಂದು ನೆಮ್ಮದಿಯಲ್ಲಿ ಇಡೀ ಮಹಾಭಾರತದಲ್ಲಿ ಮೂವತ್ತಾರು ವರ್ಷ ಇವರು ರಾಜ್ಯ ಆಳಿದ್ದು ಮೂವತ್ತಾರು ವರ್ಷ ರಾಜ್ಯದಲ್ಲಿ ಇವರು ರಾಜ್ಯ ಆಳುವ ಸಂದರ್ಭ ಇವರಿಗೆ ಬಂದಾಗ ಎಪ್ಪತ್ತು ವರ್ಷ ನೂರ ಎಪ್ಪತ್ತು ವರ್ಷ ಯುದ್ಧ ಮಾಡಿ ಅದಕ್ಕೆ ಯುದ್ಧಕ್ಕೆ ತಯಾರಾಗಿ ಯುದ್ಧ ಮಾಡಿ ಆಮೇಲೆ ಯುದ್ಧದಲ್ಲಿ ಹೀಗೆಲ್ಲ ಆಯ್ತಲ್ಲ ಮಕ್ಕಳನ್ನು ಮನೆಗಳನ್ನು ಕಳೆದುಕೊಂಡ ದುರ್ಭರ ದುಃಖವನ್ನು ಹೊತ್ತುಕೊಳ್ಬೇಕಲ್ಲ ಅಂತ ಹೊತ್ತುಕೊಂಡು ಮತ್ತೆ ಮೂವತ್ತಾರು ವರ್ಷ ಅಳಿತು ಮೂವತ್ತಾರನೇ ವರ್ಷದ ಕೊನೆಯಲ್ಲಿ ಎಂಥದ್ದಾಯಿತು ಅಂದರೆ ಒಂದು ಸುದ್ದಿ ಬಂತು ಕೃಷ್ಣನ ಕುಲದವರು ಕೃಷ್ಣನಿಗೆ ಹೆಸರು ಯಾದವ ಕುಲ ಶಿವಮಣಿ ಅಂತ ಅವನು ಹುಟ್ಟಿ ಆ ಕುಲ ಪವಿತ್ರವಾಗಿ ಹೋಯಿತು ಅಂತ ಕೃಷ್ಣ ಯಾದವರ ಕುಲದಲ್ಲಿ ಹುಟ್ಟಿ ಯಾದವರ ಕುಲ ಏನು ಪುಣ್ಯಾತ್ಮನ ಕುಲ ಅಂತ ಇದು ಅದು ಪವಿತ್ರವಾಗಿ ಹೋಯಿತು ಅಂತೇಳಿ ಇದ್ದರೆ ಕೃಷ್ಣ ಯಾದವ್ಗಳು ಶಿರೋಮಣಿ ಅಂತ ಯಾದವಾನಿ ಯಾದವನಿ ಯಜಲನಂದನ ಅಂತ ದಾಸರೆಲ್ಲ ಹಾಡುತ್ತಾ ಇದ್ದರೆ ಯಾದವರ ಕುಲ ಪಾನಮತ್ತರಾಗಿ ಕ್ಷುದ್ರವಾಗಿರತಕ್ಕ ಒಂದು ಕಾರಣಕ್ಕೆ ಪರಸ್ಪರ ಪರದಾಡಿಕೊಂಡು ನೀಗಿದರು ಈ ಸುದ್ದಿ ಪಾಂಡವರಿಗೆ ಬಂತು ಆಗ ಪಾಂಡವರಿಗೆ ಎಲ್ಲರಿಗೂ ಎಚ್ಚರ ಆಯಿತು ಧರ್ಮರಾನಿಗೆ ಮೊದಲೇ ಎಚ್ಚರ ಆಗಿತ್ತು ಪಾಂಡವರಿಗೆ ಎಚ್ಚರ ಇನ್ನು ನಮ್ಮ ಆಟ ಸಾಕು ಇನ್ನು ಏನು ನಾವಿನ್ನು ಈ ಲೋಕವನ್ನು ಬಿಡಬೇಕಾದ ಏನು ಏನು ಮಹಾಭಾರತ ಈ ಲೋಕವನ್ನು ಬಿಡಬೇಕಾದ ಕಾಲ ಬಂದಿದೆ ಅಂತ ಮಕ್ಕಳಿಗೆ ಪಟ್ಟ ಕಟ್ಟಿ ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ಅವೆಲ್ಲರೂ ಅವರೆಲ್ಲರೂ ಸ್ವರ್ಗಾರೋಹಣಕ್ಕೆ ಹೋಗೋದು ಸ್ವರ್ಗಾರೋಹಣಕ್ಕೆ ಹೋಗಬೇಕಾಗಿದ್ದರೂ ಕೂಡ ಸ್ವರ್ಗಾರೋಹಣ ಮಾಡಬೇಕಾದ ಯೋಗ್ಯತೆ ಈ ಇದ್ದದ್ದು ಧರ್ಮರಾಯನಿಗೆ ಮಾತ್ರ ವ್ಯಾಸರಿಗೆ ವ್ಯಾಸನಿಗೆ ಧರ್ಮರಾಯನನ್ನು ಎಷ್ಟು ಗೋಳಾಡಿಸಿದರು ಎಷ್ಟು ಧರ್ಮರಾಯನಿಗೆ ಪ್ರತಿಯೊಬ್ಬನಿಂದಲೂ ಉಪದೇಶವನ್ನು ಮಾಡಿಸಿದರು ಧರ್ಮರಾಯನ ಮೇಲೆ ಬಹಳ ಪ್ರೀತಿ ಧರ್ಮರಾಯ ಧರ್ಮರಾಯನನ್ನೇ ಅವರು ಸಾಕಿದ್ದು ಮಹಾಭಾರತದಲ್ಲಿ ಆ ಪಾತ್ರ ಸ್ವರ್ಗಾರೋಹಣ ಮಾಡತಕ್ಕ ಯೋಗ್ಯತೆ ಇದ್ದದ್ದು ಧರ್ಮರಾಯನಿಗೆ ಮಾತ್ರ ಹಾಗಂತ ಅದರಲ್ಲಿದೆ ಮಹ ಮಹಾಭಾರತದಲ್ಲಿದೆ ಅದರಲ್ಲಿ ಇವರೆಲ್ಲರೂ ಇದ್ದಾರೆ ಪಂಚ ಪಾ ಇದ್ದಾರೆ ಪಾಂಡವರೆಲ್ಲರೂ ಇದ್ದಾರೆ ದ್ರೌಪದಿಯೂ ಇದ್ದಾಳೆ ಹತ್ತಲಿಕ್ಕೆ ಸಾಧ್ಯ ಆಗದೆ ದ್ರೌಪದಿ ಕೆಳಗೆ ಬೀಳ್ತಾಳೆ ಕೆಳಗೆ ಬಿದ್ದಾಗ ಭೀಮ ಯಾಕೋಸ್ಕರ ಇವಳು ಬಿದ್ದಳು ನಮ್ಮ ಒಟ್ಟಿಗೆ ಇದ್ದವಳು ನಮ್ಮ ಒಟ್ಟಿಗೆ ಇವಳು ಸ್ವರ್ಗಕ್ಕೆ ಬರಬೇಕಾಗಿತ್ತು ಇವಳು ಕೆಳಗೆ ಬಿದ್ದಾಳಲ್ಲ ಅಂತ ಕೇಳ್ತಾನೆ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಪ್ರಶ್ನೆ ಕೇಳುವುದೆಲ್ಲವೂ ಧರ್ಮರಾಯತ್ತ ಧರ್ಮರಾಯ ಹೇಳ್ತಾನೆ ಪಾಪ ನಮ್ಮ ಒಟ್ಟಿಗೆ ಭಾಳ ಸಫರ್ ಆದ್ಲು ಹ್ಞೂ ಇಲ್ಲ ಇದ್ದಳು ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಅದ್ಭುತ ಸ್ತ್ರೀಯವಳು ಆದರೆ ಏನಾಗಿ ಹೋಯಿತು ಅಂದರೆ ಪಂಚವಲ್ಲಭ ಅಲ್ವಾ ಐದು ಜನ ಐದು ಜನರ ಪತ್ನಿ ಅಲ್ವಾ ಐದು ಜನರನ್ನು ಸಮಾನವಾಗಿ ನೋಡಬೇಕಲ್ಲಪ್ಪ ಅರ್ಜುನನ ಮೇಲೆ ಪ್ರೇಮ ಇತ್ತು ಅಂತ ವಿಶೇಷವಾದ ಪ್ರೇಮ ಇತ್ತು ಅಂತ ಆದ್ದರಿಂದ ಆ ಪ್ರೇಮ ಅವಳನ್ನು ಗೆಲ್ಲಿಸಲಿಲ್ಲ ಬೀಳಿಸಿತು ಪ್ರೇಮ ಇದ್ದದ್ದು ಹೌದು ಇದು ಇದನ್ನು ಮಹಾಭಾರತ ಈ ಸಂದರ್ಭಕ್ಕೆ ವ್ಯಾಖ್ಯಾನ ಮಾಡ್ತಾ ಈತಿ ಅವರಿಗೆ ಸಿಟ್ಟು ಬಂದು ಅವ್ರು ಏನು ಮಾಡಿ ಅರ್ಜುನನ ಮೇಲೆ ಅವಳಿಗೆ ದ್ರೌಪದಿಗೆ ಪ್ರೇಮ ಇದ್ದರೆ ಏನು ತಪ್ಪು ಅಂತ ತಪ್ಪೇನ ಒಂದು ಈಗ ಒಂದು ಈ ಒಂದು ಗ್ರಂಥ ಓದ್ತಾ 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 ಅದರಲ್ಲಿ ಇದ್ದಕ್ಕಿದ್ದಾಗೆ ನಾವೇ ಒಂದು ಪಾತ್ರವಾಗಿ ಅದಕ್ಕೆ ಸೇರಿ ಅದಕ್ಕೆ ಪ್ರತಿಸ್ಪಂದನ ಮಾಡೋದು ಏನು ತಪ್ಪು ರೀ ಅದರಲ್ಲಿ ಸ್ವಾಭಾವಿಕ ಅದು ನಾನು ಹೇಳ್ತೇನೆ ವ್ಯಾಸರು ಬರೆದದ್ದು ತಪ್ಪದು ಅರ್ಜುನನ ಮೇಲೆ ಪ್ರೀತಿ ಇದ್ದದ್ದಲ್ಲ ಅಲ್ಲ ಅವಳಿಗೆ ಇದ್ದದ್ದು ಭೀಮನ ಮೇಲೆ ಇತ್ತು ಅದು ಅದು ಮತ್ತೊಂದು ಚೆನ್ನಾಗಿದೆ ನಾನು ಒಂದು ಕಡೆ ಪ್ರವಚನ ಮಾಡ್ತಾ ಹೇಳಿದೆ ಇದು ಹೆಂಗಸರ ವಿಷಯ ನಮಗೆ ಹೆಚ್ಚು ಗೊತ್ತಿಲ್ಲ ಅದು ಹೆಂಗಸರೇ ಮಾತಾಡಬೇಕಷ್ಟೇ ಅವು ಏನು ಅಂದರೆ ಸ್ತ್ರೀಯರ ಮ ಅವಳು ಭೀಮನ ಮೇಲೆ ಪ್ರೀತಿ ಇದ್ದದ್ದು ನಿಜವಾಗಿ ಎಲ್ಲರ ಮೇಲೆ ಅವಳಿಗೆ ಸಮಾನ ಪ್ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭೀಮನ ಮೇಲೆ ಅವಳಿಗೆ ವಿಶೇಷವಾದ ಪ್ರೀತಿ ಇದ್ದದ್ದು ಅಂತ ಹೇಳಿ ಅದರೊಟ್ಟಿಗೆ ಅವರ ಒಂದು 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 ವ್ಯಾಖ್ಯಾನ ಇದೆ ಅವಳು ಕೆಳಗೆ ಬಿದ್ದಾಗ ಭೀಮ ಯಾಕೆ ಬೀಳಲಿಲ್ಲ ಅಂತ ಬಹಳ ಚೆನ್ನಾಗಿದೆ ಇದು ಈ ಯಾವ ರೀತಿ ನೀವು ನೋಡಿದರೂ ಕೂಡ ಈ ಮಹಾಭಾರತದ ಅಂತರಂಗ ಉಂಟಲ್ಲದೆ ಮನುಷ್ಯನ ಮನಸ್ಸು ಅರ್ಥ ಆಯಿತು ನಮಗೆ ಪರ್ಯಾಪ್ತವಾಯಿತು ನಮಗೆ ಗೊತ್ತಾಗಿ ಹೋಯಿತು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ನಮ್ಮನ್ನು ಉತ್ತೇಜಿಸುವುದು ಮಾತ್ರ ನೀವೇ ಯೋಚನೆ ಮಾಡಿ ಅಂತ ನೋಡಿ ಹೀಗಿದೆ ಅಂತ ಹೀಗೆ ಈ ಎಲ್ಲ ಪ್ರಕರಣಗಳು ಎಲ್ಲ ಆಗಿ ಇದೆಲ್ಲ ಆಯ್ತಲ್ಲ ಕರ್ಣನ ಕುರಿತಾದ ಬಹಳ ತೀವ್ರವಾಗಿರತಕ್ಕ ಒಂದು ದುಃಖ ಇವನಿಗೆ ಮುಟ್ಟಿ ತಾಗಿ ತಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗದೆ ನಾನು ಸನ್ಯಾಸಿ ಆಗ್ತೇನೆ ಅಂತ ನನಗಿದು ಬೇಕಾಗಿಲ್ಲ ಅಂತ ಬಹಳ ಜನ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಕೃಷ್ಣನು ಹೇಳ್ತಾನೆ ಯಾರ ಮಾತು ಕೂಡ ಎಲ್ಲವನ್ನು ಕೇಳ್ತಾನೆ ಎಲ್ಲ ಮಾತುಗಳನ್ನು ಅವನು ಕೇಳ್ತಾನೆ ಅವನಿಗೆ ಒಂದು ನನ್ನ ಪ್ರಕಾರ ಅವನಿಗೊಂದು ಆಶ್ಚರ್ಯ ಆಗ್ತದೆ ಇವರಿಗೆ ಯಾರಿಗೂ ಆಗದ ದುಃಖ ನನಗೆ ಮಾತ್ರ ಯಾಕೆ ಯಾಕೆ ಆಗ್ತಾ ಇದೆ ಅಂತ ಒಂದು ಇವರಿಗೆ ಯಾಕೆ ದುಃಖ ಆಗ್ತಾ ಇಲ್ಲ ಅಂತ ಒಂದು ಏನೋ ಅದು ಏನೋ ಕ್ಷತ್ರಿಯ ಧರ್ಮ ಹೀಗೂ ಮಾಡ್ತದಲ್ಲ ಅಂತ ಒಂದು ಧರ್ಮ ಅಂತ ಒಂದು ಶಾಸ್ತ್ರ ಒಂದು ಧರ್ಮ ಒಂದು ಹೀಗೆ ಅಂತ ಒಂದು ಚೌಕಟ್ಟಿಗೆ ನಮ್ಮ ಮನಸ್ಸನ್ನು ಒಪ್ಪಿಸಿಬಿಟ್ರೆ ಅದು ಹೀಗೂ ಆಗ್ತದಲ್ಲ ಮೂಲಭೂತವಾಗಿ ದುಃಖಾನುಭವ ಸಾಮರ್ಥ್ಯವನ್ನು ಕಳೆದ ಹಾಕ್ತದೆ ಅಂತ ದುಃಖಾನುಭವ ಸಾಮರ್ಥ್ಯವೇ ಮನುಷ್ಯನನ್ನು ಮನುಷ್ಯನನ್ನಾಗಿಸುವುದು ಅದನ್ನು ಒಪ್ಪಿ ಬಿಡಿ ಆದರೆ ಆ ದುಃಖಾನುಭವ ಸಾಮರ್ಥ್ಯವನ್ನೇ ಯಾವುದೋ ರೀತಿಯಲ್ಲಿ ಕತ್ತರಿಸ್ತದೆ ಯಾವುದು ಇದು ಕ್ಷತ್ರಿಯ ಧರ್ಮ ಅಲ್ಲ ಅಂತ ದುಃಖ ಆದರೆ ಅದನ್ನು ಒಪ್ಪಿಕೊಳ್ಳಿ ಇದು ಕ್ಷತ್ರಿಯ ಧರ್ಮ ಅಲ್ಲ ಆದ್ದರಿಂದ ದುಃಖ ಆಗಬಾರದು ಅಂತ ಆದ ದುಃಖವನ್ನು ಆದ ದುಃಖದಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಧರ್ಮ ಆಗ ಕೃಷ್ಣ ಒಂದು ಉಪಾಯ ಮಾಡ್ತಾನೆ ಅವನು ಹೇಳ್ತಾನೆ ಒಂದು ಜೀವ ಇದೆ ಈ ಕುರುಕ್ಷೇತ್ರದಲ್ಲಿ ಯಾರು ಬಿಟ್ಟರೂ ಕುರುಕ್ಷೇತ್ರದಲ್ಲಿ ಎಲ್ಲರೂ ಬಿದ್ದು ಸತ್ರೂ ಕೂಡ ಅವರೆಲ್ಲರಿಗೂ ನಾವು ಎಲ್ಲ ತರ್ಪಣ ಕೊಟ್ಟು ಎಲ್ಲ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಕುರುಕ್ಷೇತ್ರ ಶೂನ್ಯವಾದರೂ ಕೂಡ ಒಂದು ಜೀವ ಮಾತ್ರ ಅದು ತಾನಾಗಿ ಇಚ್ಛಾ ಮರಣದ ಸಂಕಲ್ಪವನ್ನು ಮಾಡಿ ಇಲ್ಲಿ ಇದೆ ಅದು ಯಾವುದು ಅಂದರೆ ಶರತಲ್ಪದಲ್ಲಿ ಮಲಗಿದ ಪಿತಾಮಹ ಭೀಷ್ಮ ಅವನಿಗಿನ್ನೂ ಹೆಚ್ಚು ಕಾಲ ಇಲ್ಲ ಅದು ಅವನಿಗೆ ಬೇಕಾಗಿಲ್ಲ ಅವನು ಕೂಡ ಒಂದು ಸಾಕ್ಷಿ ಇದಕ್ಕೆಲ್ಲ ಈ ಎಲ್ಲ ಉತ್ಪಾತಕ್ಕೆ ಮಹಾಯುದ್ಧಕ್ಕೆ ಅವನು ಕೂಡ ಒಂದು ಒಂದು ಸಾಕ್ಷಿ ಶರಶಯ್ಯ ಎನ್ನುವ ಕಲ್ಪನೆ ಉಂಟಲ್ಲ ಇದು ಮಹಾಭಾರತಕ್ಕೆ ಮಾತ್ರ ಸಾಧ್ಯ ಇದು ವ್ಯಾಸರಿಗೆ ಮಾತ್ರ ಸಾಧ್ಯ ಇದೆ ಕಲ್ಪನೆ ಅದೇ ಶರಶ ಬಾಣದ ಹಾಸಿಗೆಯಲ್ಲಿ ಬಾಣದ ಮನಚನ್ನ ತಾಗಿಸಿಕೊಂಡು ಎಲ್ಲ ರಕ್ತವೂ ಕೂಡ ದೇಹದಿಂದ ಹೋಗಲಾಗಿ ಜೀವ ಮಾತ್ರ ಇದ್ದು ಶ್ವಾಸ ಮಾತ್ರ ಇದ್ದು ಆ ಶ್ವಾಸವನ್ನು ಕೂಡ ಕೊನೆಗೆ ಏನು ಎಷ್ಟು ವ್ಯ ವ್ಯವಸ್ಥಾತ್ಮಕವಾದ ಚಿಂತನೆ ಭೀಷ್ಮನದ್ದು ಅಂದರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ಪ್ರಾಣೋತ್ಕ್ರಮಣವಾಗಬೇಕು ಪ್ರಾಣ ಹೋಗಬೇಕಾಗಿದ್ದರೂ ಕೂಡ ಅದಕ್ಕೊಂದು ಮುಹೂರ್ತ ಬೇಕು ನಿಜವಾಗಿ ಜೋಯಿಸರ ಹತ್ರ ನಾವು ಕೇಳಬೇಕಾದ್ದು ಅದನ್ನು ಬದುಕುವುದು ಹೇಗೆ ಅಂತಲ್ಲ ಅದು ನಮಗೆ ಗೊತ್ತಿದೆ ಸಾಯುವುದು ಹೇಗೆ ಅಂತ ಪ್ರಾಣೋತ್ಕ್ರಮಣ ಕಾಲಕ್ಕೆ ಒಂದು ಮುಹೂರ್ತ ಬೇಕು ಆ ಮುಹೂರ್ತವನ್ನು ಕಾಯ್ತಾ ಅಲ್ಲಿಯವರೆಗೆ ಪ್ರಾಣೋತ್ಕ್ರಮಣವಾಗದ ಹಾಗೆ ಇಡೀ ಪ ಪರಿಸ್ಥಿತಿ ಪ್ರತಿಕೂಲವಾಗಿದ್ದರೂ ಶ್ವಾಸ ಧಾರಣೆ ಮಾಡಿ ಜೀವಧಾರಣೆ ಮಾಡಿಕೊಂಡು ಭೀಷ್ಮ ಇದ್ದ ಕೃಷ್ಣ ಹೇಳ್ತಾನೆ ಅವನು ಹೋದ ಮೇಲೆ ಏನಾಗುತ್ತದೆ ಅಂದರೆ ಅವನು ಜ್ಞಾನದ ನಿಧಿ ಎಷ್ಟು ಕಾಲವನು ಈ ಪ್ರಪಂಚದಲ್ಲಿದ್ದ ಬಾಳಿದ್ದ ಬದುಕಿದ್ದ ತ್ಯಾಗ ಮಾಡಿದ್ದ ಎಲ್ಲ ರಹಸ್ಯವೂ ಅವನಿಗೆ ಗೊತ್ತಿದೆ ಕ್ಷತ್ರಿಯ ಧರ್ಮ ಬ್ರಾಹ್ಮಣರ ಧರ್ಮ ಅಥವಾ ಏನು ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಈ ಲೋಕ ನಡೆದು ಬಂದ ದಾರಿಯನ್ನು ಬಹಳ ತಳಸ್ಪರ್ಶಿಯಾಗಿ ಕಂಡವನು ಭೀಷ್ಮ ಆದದ್ರಿಂದ ಅವನ ಮಾತು ಕೇಳಬೇಕು ಲೋಕ ಅವನ ಮಾತು ಕೇಳಬೇಕು ಹಾಗೆ ಕೇಳುವ ಹಾಗೆ ನಾವು ಮಾಡಬೇಕು ಈಗ ಅವನಿಗೆ ಯಾವುದರಲ್ಲಿಯೂ ಉತ್ಸಾಹ ಇಲ್ಲ ಯಾಕೆಂದರೆ ಅವನು ಕೊನೆಗಾಲದಲ್ಲಿ ಇದ್ದಾನೆ ಕೊನೆಗಾಲದ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಮಾಂ ಧ್ಯಾಯಂತಿ ಪುರುಷ ವ್ಯಾಗ್ರಹ ನನ್ನನ್ನು ಅವನು ಧ್ಯಾನ ಮಾಡ್ತಾ ಇದ್ದಾನೆ ಶಾಮ್ಯ ನೀವು ಆರುತ್ತಿರುವ ಬೆಂಕಿಯಂತೆ ಇದ್ದಾನೆ ಬೆಂಕಿ ಆರ್ತಾ ಇದೆ ಅವನು ನನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಕೃಷ್ಣ ಒಂದು ಮಾತು ಹೇಳಿದ್ದೆ ಭಗವದ್ಗೀತೆಯಲ್ಲಿ ಚ ಮಾಮಯವ ಸ್ಮರಣ ಮುಕ್ತ ಕಲೇವರಂ ಕೊನೆಗಾಲದಲ್ಲಿ ನನ್ನನ್ನು ಯಾರು ಧ್ಯಾನ ಮಾಡಿದರು ಕೊನೆಗಾಲದ ಬಹಳ ಆಶ್ಚರ್ಯ ಅದು ಕೊನೆಗಾಲದ ಏಕಾಗ್ರತೆ ಅಗಾಧ ಕೊನೆಗಾಲದಲ್ಲಿ ಮಾತ್ರ ಅದು ಉಂಟಾಗೋದು ಕೊನೆಗಾಲ ಅಂತ ಗೊತ್ತಾದಾಗ ಮಾತ್ರ ಉಂಟಾಗುವುದು ಇನ್ನು ಆಸೆ ಇಲ್ಲ ಅಂತಾದಾಗ ಮಾತ್ರ ಅಂತಹ ಪ್ರಚಂಡವಾದ ಏಕಾಗ್ರತೆ ಉಂಟಾಗೋದು ಆಸೆಯು ಏಕಾಗ್ರತೆಗೆ ವಿರೋಧಿ ಜೀವಿಸುವ ಆಸೆಯು ಏಕಾಗ್ರತೆಗೆ ವಿರೋಧಿ ಮಾಡಿ ನೋಡಿ ಧ್ಯಾನ ಎಲ್ಲರೂ ಎಲ್ಲರೂ ಹೇಳ್ತಾರೆ ಧ್ಯಾನದ ಕ್ಲಾಸುಗಳೇ ಇವೆ ಮಾಡಿ ನೋಡಿ ಧ್ಯಾನವು ಆಸೆಯಾಗಿ ಮಾತ್ರ ನಾವು ಧ್ಯಾನ ಮಾಡುವುದಲ್ಲದೆ ಎಲ್ಲ ಆಸೆಯನ್ನು ಬಿಟ್ಟು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಆಸೆ ಬಿಟ್ಟಾಗ ಉಂಟಾಗುವುದೇ ನಿಜವಾದ ಧ್ಯಾನ ಅದು ಉಂಟಾಗುವುದು ಯಾವಾಗ ಅಂದರೆ ಅದು ಉಂಟಾದರೆ ಕೊನೆಗಾಲವೇ ಅದೇನು ಅದು ಕೃಷ್ಣ ಹೇಳಿದ ಒಂದು ಮಾತಿಗೆ ಒಬ್ಬರು ಬಹಳ ಸೋಗಸ ವ್ಯಾಖ್ಯಾನ ಮಾಡಿದರು ಕೃಷ್ಣ ಹೇಳಿದ ಏನಂದರೆ ಅಂತಕಾಲ ಯಜಮಾಮಯವಸ್ಮರಣ ಕಲೆಯವರಮನ್ ಕೊನೆಗಾಲದಲ್ಲಿ ನನ್ನನ್ನು ನೆನೆಸಿ ಧ್ಯಾನ ಮಾಡಿದರೆ ನಾನು ಅವನನ್ನು ಎತ್ತಿಕೊಳ್ತೇನೆ ಅಂತ ಹೇಳಿದ ಭಾಳ ಒಳ್ಳೆಯ ಒಂದು ಮಾತ ನನಗೆ ಭಾಳ ಇಷ್ಟ ಆಗ್ತಾನೆ ಅವನು ಅಂತ ಹೇಳಿದ ಇದು ಅದು ಹೌದು ಆದರೆ ಕೊನೆಗಾಲದಲ್ಲಿ ಕೃಷ್ಣನನ್ನು ಧ್ಯಾನ ಮಾಡಬೇಕು ಅಂತ ಕೃಷ್ಣನೇ ಹೇಳಿದ್ರಿಂದ ಕೃಷ್ಣನನ್ನು ಯೋಚನೆ ಮಾಡುವಾಗಲೆಲ್ಲ ಕೊನೆಗಾಲದನ್ನೇ ನೆನಪಾಗಿ ಗಾಬರಿ ಆಗ್ತದೆ ಅಂತ ಅದು ಏನು ಆಸೆ ಅನ್ನೋದು ಬಿಡುವುದಿಲ್ಲ ಅದೇನಾದರೂ ಕೊನೆಗಾಲ ಇನ್ನು ಇಲ್ಲ ಸಾಧ್ಯ ಇಲ್ಲ ಅಂತಾದಾಗಲೇ ಮನಸ್ಸಿಗೆ ಅಪೂರ್ವವಾದ ಏಕಾಗ್ರತೆ ಉಂಟಾಗುವುದು ಏನು ಆಶ್ಚರ್ಯ ಈ ಲೋಕ ಈ ಜೀವನದ ಆಶ್ಚರ್ಯ ಅಂತದ್ದು ಅಪೂರ್ವವಾದ ಏಕಾಗ್ರತೆಯಲ್ಲಿಯೇ ನಿಜವಾದ ಜೀವಂತಿಕೆ ಯಾವುದು ಅಂತ ಗೊತ್ತಾಗುವುದು ಉಳಿದ ಎಲ್ಲ ಸಂಗತಿಗಳು ಕೂಡ ವಿಚ್ಛಿದ್ರವಾಗಿರುವಂಥದ್ದು ಏನು ಚೆನ್ನಾಗಿ ನಾವು ಮಾಡಿದರು ಏನು ಏಕಾಗ್ರವಾದ ಸಾಧನೆಯನ್ನು ಮಾಡಿದರು ಮಾಡಿದೆವು ಅಂತ ಇಟ್ಟುಕೊಂಡರೂ ಕೂಡ ಅದರಲ್ಲಿ ಒಂದು ವಿಚ್ಛಿದ್ರಕಾರಕವಾದ ಒಂದು ಸಂಗತಿ ನಮಗೆ ಗೊತ್ತಿಲ್ಲದೆ ಅಡಗಿರುತ್ತದೆ ಸಾಧ್ಯವೇ ಅಂದರೆ ಪೂರ್ತಿ ಏಕಾಗ್ರವಾಗಿದ್ದಾಗ ಆ ಜೀವಂತಿಕೆಯ ಜ್ವಾಲ ಏನು ಅಂತ ಗೊತ್ತಾಗೋದು ಅದು ಇಲ್ಲದ್ರೆ ಗೊತ್ತೇ ಆಗೋದಿಲ್ಲ ಜೀವಿಸಿರುತ್ತೇವೆ ಜೀವಿಸಿರುತ್ತೇವೆ ಅಂತ ಭಾವಿಸಿರುತ್ತೇವೆ ಅಷ್ಟೇ ನಿಜವಾದ ಜೀವನಕ್ಕೆ ನಿಜವಾದ ಬದುಕಿಗೆ ಬದುಕಿನ ಆಸೆ ಇಲ್ಲ ನೋಡಿ ಸಾಯುವ ಹೆದರಿಕೆಯನ್ನು ಬಿಡದೆ ಬದುಕುವುದಕ್ಕೇ ಆಗುವುದಿಲ್ಲ ನಿಜವಾಗಿ ಬದುಕಲಿಕ್ಕೆ ಆಗುವುದಿಲ್ಲ ನಾವೆಲ್ಲರೂ ಕೂಡ ಅರ್ಧಂಬರ್ಧ ಬದುಕಿರುವುದು ಇದು ನಿಜ ನಾನು ಅಷ್ಟೇ ನೀವು ಅಷ್ಟೇ ಅಲ್ಲ ನೀವೆಲ್ಲರೂ ಹೇಗೆ ನನಗೆ ಗೊತ್ತಿಲ್ಲ ನಾನಂತೂ ಅಷ್ಟೇ ಅರ್ಧಂಬರ್ಧ ಬದುಕಿರೋದು ಯಾಕೆ ಅಂದರೆ ಆಸೆ ಇದೆ ಬದುಕಬೇಕು ಅಂತ ಒಂದು ಆಸೆ ಇದೆ ಬದುಕಬೇಕೆನ್ನುವ ಆಸೆಯೇ ನಿಜವಾದ ಬದುಕಿಗೆ ಅಡ್ಡಿ ಎಷ್ಟು ಆಶ್ಚರ್ಯ ಇದು ಆದ್ರಿಂದ ಬಿಡ್ಲಿಕ್ಕಾಗ್ತದ ಆಸೆ ಬಿಡ್ಲಿಕ್ಕೆ ಆಸೆ ಬಿಟ್ಟರೆ ಬಿಟ್ಟಿತ್ತಷ್ಟೇ ಆಸೆ ಬಿಡ್ತೇನೆ ಅಂತ ಹೇಳಕ್ಕಾಗೋದಿಲ್ಲ ಆಸೆ ಆಸೆ ಬಿಟ್ಟುಬಿಟ್ಟೆ ಅಂತ ಹೇಳಿ ಹೇಳಕ್ಕಾಗೋದಿಲ್ಲ ಆಸೆ ಬಿಟ್ಟೆ ಅಂತ ಹೇಳುವುದು ಕೂಡ ಯಾವುದೋ ಒಂದು ಆಸೆಯನ್ನು ಹಾಕಲಿಕ್ಕೆ ಮನೆಯಲ್ಲಿ ಗಂಡಸರು ಹೇಳ್ತಾರೆ ನನ್ನ ಆಸೆ ಬಿಟ್ಟು ಬಿಡು ಅಂತ ಇವರಿಗೂ ಬಿಟ್ಟು ಬಿಡಬೇಕು ಅಂತ ಇರ್ತದೆ ಅದು ಹೇಳುವುದು ಇನ್ನು ಇನ್ಯಾವುದೋ ಒಂದು ಇನ್ನು ಎಂಥದೋ ಒಂದು ಮಾಡಲಿಕ್ಕೆ ಅದು ಅದು ಅಷ್ಟೇ ಅದು ಉಪಾಯಗಳು ನಿಜವಾದ ಆಸೆ ಬಿಟ್ಟು ಹೇಳುವುದೇ ಇಲ್ಲ ಎದ್ದು ಇದು ಹೋಗ್ತಾ ಅಥವಾ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಹೇಳಿ ಇಲ್ಲ ಉಪಾಯಗಳಿದು ಇದು ನಮ್ಮ ಮನಸ್ಸಿಗೆ ಗೊತ್ತಿದೆ ಏಕಾಗ್ರತೆ ಎನ್ನುವುದು ಅಪಾಯಕಾರಿಯಾದ ಸಂಗತಿ ಅಂತ ಮನಸ್ಸಿಗೆ ಗೊತ್ತಿರ್ತದೆ ಹೀಗೆಲ್ಲ ಇದ್ದದ್ರಿಂದ ಇದು ಎಲ್ಲವನ್ನೂ ಈ ಎಲ್ಲ ಆಸೆಯನ್ನು ಕಟಚಿಕೊಂಡು ತಾನು ಒಬ್ಬ ಹೋರಾಟಗಾರನಾಗಿ ಹೋರಾಡಿ ಮೈಯೊಳ ಅತ್ತಮಿತ್ತಂ ಇತ್ತಂ ತೆರೆದಿರುತ್ತ ಪುಣ್ಗಳಿಗೆ ಸಹ ವೀರ ಸಿದ್ಧಾಂತದ ಶಾಸನಂಬರದ ಪೊತ್ತಗಯಂತೆ ಅಮರಾಪಕಾತ್ಮ ಜಮ್ಮಂತ ಪಂಪ ವೀರರನ್ನು ಶ್ಲಾಘಿಸುವುದಕ್ಕೋಸ್ಕರ ತನ್ನ ಕಾವ್ಯವನ್ನು ಮುಡಿಪಾಗಿಟ್ಟ ಪಂಪ ಆ ಭೀಷ್ಮನನ್ನು ಹೊಗಳುತ್ತಾನೆ ಅವನ ಮೈಯಲ್ಲಿ ಆಗಿರತಕ್ಕ ಹುಣ್ಣು ಉಂಟಲ್ಲ ಈ ಬಾಣದ ಮನಚುತ್ತಾಗಿ ಆದ ಹುಣ್ಣು ಉಂಟಲ್ಲ ಅದು ಅಕ್ಷರಗಳ ಹಾಗೆ ಕಾಣುತ್ತದೆ ಮೈಯಲ್ಲಿ ಆದ ಗಾಯವನ್ನು ಅಕ್ಷರ ಅಂತ ಹೇಳಿದ ಒಬ್ಬನೇ ಒಬ್ಬ ಕವಿ ಪಂಪ ಮೈಯೊಳ ಅತ್ತಮಿತ್ತಮ್ ತೆರೆದಿರ್ದ ಪುಣುಗಳು ಹುಣ್ಣುಗಳು ಅಕ್ಕರದಂತಿರೇ ಆ ಅಕ್ಷರಗಳು ಎಂಥದನ್ನು ಹೇಳ್ತವೆ ವೀರ ಸಿದ್ಧಾಂತದ ಶಾಸನಂಬರದ ಪೊತ್ತಗೆಯಂತೆ ವೀರನೊಬ್ಬ ಹೇಗಿರಬೇಕು ಅಂತದು ಒಂದು ಶಾಸನ ಅದು ಕ್ಷತ್ರಿಯ ಧರ್ಮದ ಹೊತ್ತಗೆ ಅದು ಮಲಗಿದ್ದಾನೆ ಹಾಗೆ ಅವನು ಮಾಂ ಧ್ಯಾಯಂತಿ ಅವನು ನನ್ನನ್ನು ಧ್ಯಾನ ಮಾಡ್ತಾ ಇದ್ದ ನನ್ನನ್ನು ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಇವನಿಗೆ ಬಂದ ಸಂದರ್ಭ ಯಾವುದು ಸಂದರ್ಭ ಯಾವುದು ಅಂದರೆ ಶಾಂತಿ ಪರ್ವ ಹೇಗೆ ಪ್ರಾರಂಭ ಆಗ್ತದೆ ಅಂದರೆ ಇಷ್ಟೆಲ್ಲ ಆಗಿ ಬೇಕಾದ ಎಲ್ಲ ದುಃಖಗಳನ್ನು ದುಃಖದ ಒಂದು ಮೂಟೆಯಾಗಿ ಆಪಾದ ಮಸ್ತಕ ದುಃಖವನ್ನು ತುಂಬಿಕೊಂಡಂತಹ ಧರ್ಮರಾಯ ಒಂದು ತಿಂಗಳು ಅರಮನೆಗೆ ಹೋಗಲೇ ಇಲ್ಲ ಆಮೇಲೆ ಇವರಿಗೆಲ್ಲ ತರ್ಪಣ ಕೊಟ್ಟು ಎಲ್ಲ ಆದ ಮೇಲೆ ಶ್ರಾದ್ದಾದಿ ಎಲ್ಲ ಕರ್ಮಗಳನ್ನು ಮಾಡಿದ ಮಕ್ಕಳಿಗೆ ಶ್ರಾದ್ದ ಹಾಕಿ ಎಲ್ಲ ಆದ ಮೇಲೆ ಅರಮನೆಗೆ ಹೋಗಿ ಅಲ್ಲಿ ಧೃತರಾಷ್ಟ್ರನನ್ನು ಅವನ ಆಣತಿಯಂತೆ ಅವನ ಶಾಸನದಂತೆ ನಾನು ರಾಜ್ಯವಾಳ ತಕ್ಕವನು ಎನ್ನುವ ಮಾತಿಗೆ ಎನ್ನುವ ಮಾತನ್ನು ಒಪ್ಪಿ ತಾನೇ ಸ್ವಯಂ ಒಪ್ಪಿಯದನ್ನು ಪ್ರತಿಯೊಬ್ಬರೂ ಕೂಡ ಧೃತರಾಷ್ಟ್ರನ ಮೇಲೆ ದೊಡ್ಡಪ್ಪನ ಮೇಲೆ ಎಷ್ಟು ಪ್ರೀತಿ ಅಂದರೆ ಧರ್ಮರಾಯನಿಗೆ ಗ್ರೇಟ್ ತನ್ನ ದೊಡ್ಡಪ್ಪರನ್ನು ಎಲ್ಲ ಮಕ್ಕಳನ್ನೂ ಕರೆದುಕೊಂಡು ದುರ್ದಮನೀಯವಾದ ದುಃಖಕ್ಕೆ ಒಳಗಾದ ಗಾಂಧಾರಿ ಮತ್ತು ಧೃತ್ತರಾಷ್ಟ್ರರನ್ನು ಅವರ ಅಪ್ಪಣೆಯಂತೆ ನಾನು ರಾಜ್ಯ ಆಳ್ತಾ ಇದ್ದೇನೆ ಎನ್ನುವ ಭಾವವನ್ನು ಎಲ್ಲರೂ ಒಪ್ಪಿ ಅವರಿಗೆ ಯಾವ ಕೆಡು ನುಡಿಯನ್ನೂ ಮಾತಾಡದೆ ಅವರನ್ನು ರಾಜರೂ ರಾಜ ಮತ್ತು ರಾಣಿಯಂತಲೇ ಒಪ್ಪಿ ಹಾಗೆ ಮಾನ್ಯ ಮಾಡಿ ನಾನು ನಿಮಿತ್ತ ಮಾತ್ರ ಅಂತ ಅವನು ಸಿಂಹಾಸನದಲ್ಲಿ ಕೂತಿರ್ತಾನೆ ಒತ್ತಾಯಕ್ಕೆ ಆದರೂ ಈ ಭಾವ ಇರ್ತದೆ ಯಾವಾಗ ಇದನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅಂತ ಇದು ಸಾಧ್ಯ ಇಲ್ಲ ಅಂತ ಊರಾಗಲಿಕ್ಕಿಲ್ಲ ಅಂತ ಕ್ಷತ್ರಿಯ ಧರ್ಮ ಆ ಆಗ್ಲಿಕ್ಕಿಲ್ಲ ಅಂತ ಇದಿರ್ತದೆ ಅವನಿಗೆ ಇವರೆಲ್ಲರೂ ರಾಜ್ಯ ಹೀಗೆ ಇದ್ದ ಕಾಲಕ್ಕೆ ಕಾಲಕ್ಕೆ ಅಂದರೆ ಮರು ದಿವಸ ಕೃಷ್ಣ ಅಲ್ಲಿಯೇ ಇದ್ದ ಕೃಷ್ಣ ಇವನನ್ನು ಬಿಡಲಿಲ್ಲ ಕೃಷ್ಣನ ಬಗ್ಗೆ ಭಾಳ ಹೇಳ್ತಾನೆ ನಿನ್ನ ಕೃಪೆ ನಿನ್ನ ಅನುಗ್ರಹ ನಿನ್ನ ಬಾಹುಬಲ ನಿನ್ನ ಉಪಾಯ ಇದೆಲ್ಲ ಕೇಳದಿದ್ದರೆ ನಾವು ಹೀಗೆ ಆಗ್ತಿರಲಿಲ್ಲ ಎಲ್ಲವೂ ಆದದ್ದು ನಿನ್ನಿಂದ ಅಂತ ಅವನ ಹೊಗಳ ಎಲ್ಲ ಸರಿ ಎಲ್ಲ ಆದಮೇಲೆ ಕೃಷ್ಣ ಒಂದು ಕಡೆಯವನು ಇದ್ದಾಗ ತಂಗಿದ್ದಾಗ ತನ್ನ ಕೋಣೆಯಲ್ಲಿದ್ದಾಗ ಬೆಳಗಿನ ಜಾವ ಕೃಷ್ಣನ ಹತ್ರ ಮಾತಾಡಬೇಕು ಕೃಷ್ಣನನ್ನು ನೋಡಬೇಕು ಅಂತ ಚಕ್ರವರ್ತಿ ಆಗಿದ್ದಂತಹ ಧರ್ಮರಾಯ ಕೃಷ್ಣನಲ್ಲಿ ಹೋಗ್ತಾನೆ ಕೃಷ್ಣನನ್ನು ನೋಡಿದರೆ ಅವನು ಹಾಸಿಗೆ ಮೇಲೆ ಕೂತಿದ್ದಾನೆ ಧ್ಯಾನದಲ್ಲಿ ಇದ್ದಾನೆ ಧ್ಯಾನ ಮಗ್ನನಾಗಿದ್ದಾನೆ ಕೃಷ್ಣ ಆಶ್ಚರ್ಯ ಆಗ್ತದ ಧರ್ಮರಾನಿಗೆ ಕೃಷ್ಣ ಧ್ಯಾನದಲ್ಲಿ ಇದ್ದದ್ದನ್ನು ಅವನು ಮೊತ್ತ ಮೊದಲ ಬಾರಿಗೆ ನೋಡಿತ್ತು ಹೇಗೆ ಇದ್ದಾನೆ ಕೃಷ್ಣ ಧ್ಯಾನದಲ್ಲಿ ಹಾಸಿಗೆ ಮೇಲೆ ಕೂತಿದ್ದಾನೆ ಪದ್ಮಾಸನದಲ್ಲಿ ಕೂತಿದ್ದಾನೆ ಅಲ್ಲಾಡುವುದಿಲ್ಲ ಆ ದೇಹ ಕಷ್ಟ ಕುಡ್ಯ ಶಿಲೋಪೇತ ಒಂದು ಕಲ್ಲಿನ ಹಾಗೆ ಇದ್ದಾನೆ ಕಗ್ಗಲಿನ ಹಾಗಿದ್ದಾನೆ ಮರದ ತುಂಡಿನ ಹಾಗೆ ಇದ್ದಾನೆ ಒಂದು ಗೋಡೆ ಹಾಗಿದ್ದಾನೆ ಅವನು ಅಲ್ಲಾಡೋದಿಲ್ಲ ಶ್ವಾಸ ನಡೀತದೋ ಇಲ್ಲವೋ ಅಂತ ಬಹಳ ಹತ್ತಿರ ಬಂದು ನೋಡಿದರೆ ಮಾತ್ರ ಗೊತ್ತಾಗುವವರಿಗೆ ಮಾತ್ರ ಗೊತ್ತಾಗದಿತ್ತಲ್ಲದೆ ಗೊತ್ತಾಗದೇ ಇದ್ದವರಿಗೆ ಬೇರೆ ಅರ್ಥ ಆಗಲಿಕ್ಕೆ ಸಾಧ್ಯ ಆ ರೀತಿ ಇದ್ದಾನೆ ಇದನ್ನು ಇದನ್ನು ಕೃಷ್ಣನು ಅಡ್ತಾನೆ ಆಮೇಲೆ ಹೇಳ್ತಾನೆ ಏನಂದರೆ ಆಮೇಲೆ ಒಂದು ಮಾತು ಹೇಳೋದು ಏನಂದರೆ ಕೃಷ್ಣನ ತರವೇ ಮಾತಾಡ್ತಾನೆ ಹೇಗಿದ್ದಾನೆ ಹೇಗಿದ್ದೀನಿ ನೀನು ನಿನ್ನ ಮನಸ್ಸು ಎಲ್ಲ ಇಂದ್ರಿಯ ವ್ಯಾಪಾರವನ್ನು ತನ್ನಲ್ಲಿ ವಿದ್ಯುಡ್ರಾಮ ಮಾಡಿಕೊಂಡಿದೆ ಪರಾವೃತ್ತಿ ಮಾ ಮಾಡಿಕೊಂಡಿದೆ ಎಲ್ಲವೂ ಈ ಹೇಳ್ಕೊಂಡಿದೆ ಆ ಅಂತರ್ಮುಖವಾಗಿರತಕ್ಕ ಒಂದು ಸಂಗತಿ ಬಹಿರ್ಮುಖವಾದ ಯಾವ ವ್ಯಾಪಾರವೂ ಇಲ್ಲ ಹೇಗಿದ್ದೀಯಪ್ಪ ನೀನು ತಾತ್ಪರ್ಯ ಎಂಥದ್ದು ಅಂದರೆ ರಾಜನಾದವನಿಗೆ ಧ್ಯಾನದ ಸ್ಥಿತಿಯ ಪರಿಚಯ ಇರಲೇಬೇಕು ರಾಜನಾಗಿರುವುದು ಧ್ಯಾನ ಕೆಟ್ಟ ಸ್ಥಿತಿಯಲ್ಲ ರಾಜನಿಗೆ ಧ್ಯಾನ ಸ್ಥಿತಿಯ ಪರಿಚಯ ಚೆನ್ನಾಗಿರಬೇಕು ಹಾಗೆ ಇದ್ದ ರಾಜ ಇದ್ದವನು ಧ್ಯಾನ ಸ್ಥಿತಿಯ ಪರಿಚಯ ಚೆನ್ನಾಗಿ ಇದ್ದವನು ರಾಜನಾಗಿದ್ದರೆ ಲೋಕವನ್ನು ಕಂಡಾಗ ಅವನಿಗೆ ಇದು ಧ್ಯಾನ ಕೆಟ್ಟ ಸ್ಥಿತಿ ಅಂತ ಗೊತ್ತಾಗ್ತದೆ ಇದು ಧ್ಯಾನ ಕೆಟ್ಟ ಸ್ಥಿತಿ ಅಂತ ಗೊತ್ತಾಗ್ತದೆ ಈ ಲೋ ಲೋಕವನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರಿಸಲಿಕ್ಕೆ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತದೆ ಭಾಳ ಸೂಕ್ಷ್ಮವಾಗಿರತಕ್ಕ ವಿಷಯ ಅದು ರಾಮರಾಜ್ಯದಲ್ಲಿ ಒಂದು ಮಾತು ಹೇಳ್ತಾರೆ ರಾಮರಾಜ್ಯದ ಲಕ್ಷಣ ಎಂಥದ್ದು ಅಂದರೆ ಉಳಿದ ತುಂಬ ಉಂಟಲ್ಲ ಅದು ಯಾವುದೂ ಅಲ್ಲ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ ಒಂದು ಲಕ್ಷಣ ಯಾವುದು ಅಂದರೆ ಶ್ವಾಸ ಮತ್ತು ಶ್ವಾಸ ಮತ್ತು ಶ್ವಾಸ ಸಮ ಪ್ರಮಾಣದಲ್ಲಿ ರಾಮರಾಜ್ಯದಲ್ಲಿ ಕೆತ್ತದಂತೆ ಪ್ರಾಣಾಯಾಮ ನೀವು ಮಾಡಬೇಕಾಗೇ ಇಲ್ಲ ಸ್ವಾಭಾವಿಕವಾಗಿ ಅಂದರೆ ಉದ್ವೇಗ ಉದ್ವಿಗ್ನತೆ ಇಲ್ಲದ ಸ್ಥಿತಿ ಅಂತ ಉದ್ವೇಗವಿಲ್ಲದ ಸ್ಥಿತಿ ರಾಜ್ಯಭಾರ ಅಂತ ಹೇಳಿದರೆ ಅದನ್ನು ನೋಡಬೇಕಾದಲ್ಲಿ ಅದರ ಪರೀಕ್ಷೆಯಲ್ಲಿ ಅಂತ ಕೇಳಿದರೆ ಪ್ರಜೆಗಳ ಮನಸ್ಸು ನಿರುದ್ವಿಗ್ನವಾಗಿರುವಂತೆ ನೋಡಿಕೊ ಅಂತ ಬೇರೆ ಯಾವುದೂ ಅಲ್ಲ ಅಂತ ಎಲ್ಲ ಯಾವ ಕಾಲದಲ್ಲಿಯೂ ಇರಲಿಲ್ಲ ಆದರೂ ಹೇಳ್ತಾರಲ್ಲ ಅಷ್ಟು ಸಾಕು ರಾಮರಾಜ್ಯ ಕಾಲದಲ್ಲೇ ಇರಲಿಲ್ಲ ಸೀತೆಗೇ ಇರಲಿಲ್ಲ ಉದ್ವೇಗ ಉದ್ವೇಗ ಇತ್ತು ಅದು ಬೇರೆ ಮಾತು ಅಲ್ಲ ಒಂದು ಆದರ್ಶವನ್ನು ಇರುವಾಗ ಏನು ಆದರ್ಶ ಈ ಉದ್ವಿಗ್ನತೆ ಇಲ್ಲದ ಸ್ಥಿತಿ ಇದಕ್ಕೆ ಇದು ಧ್ಯಾನದ ಕಾರಣದಿಂದ ಉಂಟಾಗುವುದು ಕೃಷ್ಣ ಹಾಗೆ ಇದ್ದ ಅವನ ಧ್ಯಾನದ ಸ್ಥಿತಿ ಧರ್ಮರಾಯನಿಗೆ ಇವನೂ ಧ್ಯಾನಸ್ಥನಾದದ್ದರಿಂದ ಇವನು ಇವನಿಗೆ ಧ್ಯಾನದ ಪರಿಚಯ ಚೆನ್ನಾಗಿ ಇದ್ದದರಿಂದ ಕೃಷ್ಣನ ಸ್ಥಿತಿಯ ಪರಿಚಯ ಆಗಿ ತುಂಬ ಇಷ್ಟ ಆಯಿತು ಆಮೇಲೆ ಒಂದು ಮಾತು ಹೇಳ್ತಾನೆ ಇದೆಲ್ಲ ಸರಿ ನಿನ್ನ ಧ್ಯಾನದ ಕೇಂದ್ರ ಯಾವುದು ಯಾವುದು ಯಾರನ್ನು ಯಾವುದನ್ನು ನೀನು ಧ್ಯಾನ ಮಾಡ್ತಾ ಇದ್ದದ್ದು ನೀನೇ ಸ್ವಯಂ ಧ್ಯೇಯ ವಸ್ತು ದೊಡ್ಡ 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 ಜ್ಞಾನಿಗಳು ವಿದ್ವಾಂಸರು ಎಲ್ಲ ಧ್ಯಾನ ಮಾಡೋದು ಯಾರಂದರೆ ಕೃಷ್ಣ ಕೃಷ್ಣಸ್ತು ಭಗವಾನ್ ಸ್ವಯಂ ನೀನೇ ಎಲ್ಲರ ಧ್ಯೇಯ ವಸ್ತುವಾಗಿರುವಾಗ ನೀನೇ ಧ್ಯಾನಾರ್ಹನಾಗಿರುವಾಗ ನೀನು ಮಾಡ್ತಾ ಇರತಕ್ಕ ಧ್ಯಾನದಲ್ಲಿರುವ ಮತ್ತೆ ಒಬ್ಬ ಯಾರು ಅಂತ ಅದು ಭೀಷ್ಮ ಅಂತ ಹೇಳೋದು ಕೃಷ್ಣ ನಾನು ಧ್ಯಾನ ಮಾಡ್ತಾ ಇದ್ದದ್ದು ಯಾರು ಗೊತ್ತುಂಟ ಈಗ ಯಾರು ಅಲ್ಲಿ ಅಲ್ಲಿದ್ದಾನೆ ನೋಡು ಶೈಯಲ್ಲಿ ಮಲಗಿ ಕೊನೆಯ ಗಳಿಗೆಗಳನ್ನು ಎಣಿಸ್ತಾ ಇದ್ದಾನೆ ಅವನನ್ನು ನಾನು ಧ್ಯಾನ ಮಾಡ್ತಾ ಇದ್ದೇನೆ ಅಂತ ಜೀವನದಲ್ಲಿ ಆಸೆ ಇದ್ದವರನ್ನು ನನಗೆ ಧ್ಯಾನ ಮಾಡಲಿಕ್ಕೆ ಕಷ್ಟ ಕೃಷ್ಣನಿಗೆ ಜೀವನದಲ್ಲಿ ಆಸೆ ಬಿಟ್ಟವರನ್ನು ಕೃಷ್ಣ ಧ್ಯಾನ ಮಾಡದೆ ಅವನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವನ ಸ್ಥಿತಿಯೇ ಹಾಗೆ ಆದ್ದರಿಂದ ಮಾಂಧ್ಯಾಯಂತಿ ಪುರುಷ ವ್ಯಾಗ್ರಹ ನನ್ನನ್ನು ಅವನು ಧ್ಯಾನ ಮಾಡ್ತಾ ಇದ್ದಾನೆ ಇದು ನನಗೆ ನನ್ನ ಧ್ಯಾನದಲ್ಲಿ ಗೊತ್ತಾಯಿತು ಅಂತ ಹೇಳಲೇಬೇಕಾಗಿಲ್ಲ ನಾನು ಆಳವಾಗಿ ನನ್ನ ಮನಸ್ಸಿನಲ್ಲಿ ಮುಳುಗಿದ್ದದರಿಂದ ಯಾರು ನನ್ನಲ್ಲಿ ಮುಳುಗಿದ್ದಾರೆ ಯಾರ ಮನಸ್ಸು ನನ್ನಲ್ಲಿ ಮುಳುಗಿದೆ ಅಂತ ಅದು ದಟ್ ವಾಸ್ ಅನ್ ಇಂಟರ್ ಕನೆಕ್ಷನ್ ಅದು ಇದೆ ಅದು ದೇವರು ನಮ್ಮನ್ನು ನೋಡ್ತಾನೇ ಇದ್ದಾನೆ ಅಂತ ಇಟ್ಟುಕೊಳ್ಳಿ ಈಗ ನನ್ನ ಮಾತನ್ನೆಲ್ಲ ನೀವು ಭಾಳ ಸೀರಿಯಸ್ ಆಗಿ ತಗೊಳ್ಬೇಡಿ ಒಂದು ಹಂತದಲ್ಲಿ ತಗೊಂಡು ಆಮೇಲೆ ಖುಷಿ ಇದ್ರೆ ಇಟ್ಕೊಳ್ಳಿ ಬಿಟ್ಟುಬಿಡಿ ಇಬ್ಬರಿಗೂ ಸೇಫ್ ಅದು ದೇವರು ನಮ್ಮ ನಮ್ಮನ್ನು ಗಂಟೆ ಏನು ನೋಡ್ತಾ ಅವನಿಗೆ ಕಣ್ಣು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ದೇವರಿಗೆ ಕಣ್ಣು ಮುಚ್ಚಲಿಕ್ಕೆ ನಮ್ಮ ಹಾಗೆ ಸಾಧ್ಯ ಇಲ್ಲ ಅವನು ನೋಡ್ತಾನೆ ಇದ್ದಾನೆ ನಾವು ನಿಜವಾದ ಧ್ಯಾನ ಆಗೋದು ಯಾವಾಗ ಅಂದರೆ ದೇವರಿಗೆ ಧ್ಯಾನ ಆಗ್ತಾನೇ ಇದೆ ದೇವರು ನೋಡ್ತಾನೇ ಇದ್ದಾನೆ ನಾವು ಅವನನ್ನು ನೋಡುವುದು ಅಚಾನಕವಾಗಿ ನಾವು ನೋಡುವಾಗ ನಾಲ್ಕು ಕಣ್ಣು ಸೇರಿದರೆ ಮುಗಿದು ಹೋಯಿತು ಲೋಕದಲ್ಲಿಯೂ ಅಷ್ಟೇ ಅಲ್ವ ಎಲ್ಲರೂ ಇದ್ದಾರೆ ಈ ನಾಲ್ಕು ಕಣ್ಣು ಯಾರದ್ದು ಸೇರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಸೇರಿದರೆ ಆಯಿತು ಹಾಗೆ ದೇವರು ನೋಡುತ್ತಾನೇ ಇದ್ದಾನೆ ಧ್ಯಾನ ಮಾಡುತ್ತಾನೇ ಇದ್ದಾನೆ ನಾವು ಬೇರೆ ಬೇರೆಯವನ್ನು ನೋಡ್ತಾ ಇರ್ತೇವೆ ಅದು ಬೇರೆ ಏನೋ ಆಗ್ತಾ ಇರ್ತದೆ ಇದಾಗ್ತಾ ಆದರೆ ಯಾವುದು ಒಂದು ಸ ಒಂದು ಸಂದರ್ಭ ಬಂದು ಇದಲ್ಲ ಅಂತ ಗೊತ್ತಾಗಿ ಮನಸ್ಸು ಆ ಕಡೆ ಹೋದಾಗ ಅಲ್ಲಿ ಕಾಯಬೇಕಾದದ್ದೇ ಇಲ್ಲ ಅದು ನೋಡಿಕೊಂಡೇ ಉಂಟು ಇದು ನನ್ನನ್ನು ನೋಡಿಕೊಂಡೇ ಇದೆ ಇತ್ತು ಅಂತ ಅದನ್ನು ನೋಡುವಾಗ ಗೊತ್ತಾಗೋದು ಅಲ್ಲ ಮನ ವಚನದಲ್ಲಿದೆ ಇದು ಸಂಚಿನ ನೋಟ ಒಂದೇ ಗುಹೇಶ್ವರ ಅಂತ ನನಗೆ ಅದು ಗೊತ್ತ ನೀನು ನನ್ನನ್ನು ನೋಡ್ತಾ ಇದ್ದದ್ದು ನಾನು ನಿನ್ನನ್ನು ನೋಡುವಾಗ ಗೊತ್ತಾಯಿತು ನಾಚಿಕೆ ಆಯಿತು ಹಾಗಿದೆ ಅದು ಆದ್ದರಿಂದ ಭೀಷ್ಮ ನನ್ನನ್ನು ನೆನೀತಾ ಇದ್ದಾನೆ ನನಗೆ ಅವನನ್ನು ನೆನೆದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಭೀಷ್ಮನಲ್ಲಿಗೆ ಹೋಗೋಣ ನಾವು ಬಹಳ ದೊಡ್ಡ ಜ್ಞಾನಿ ಅವನ ಮಾತುಗಳನ್ನು ನೀನು ಕೇಳಬೇಕು ಅಂತ ಧರ್ಮರಾಜನನ್ನು ಮನವೊಲಿಸಿ ಇವನ ಯಾರ ಮಾತನ್ನು ಕೇಳುವುದು ಕಡ್ಡಿಲ್ಲ ಇವನಿಗೆ ಅದರಲ್ಲಿ ಪಿತಾಮಹ ಅವನು ಹೇಳ್ತಾನೆ ನಾನು ಅವನ ಮುಂದೆ ಹೇಗೆ ಹೋಗಲಿ ಆ ಪರಿಸ್ಥಿತಿಗೆ ಕಾರಣನಾದವನೇ ನಾನು ಈ ಯುದ್ಧಕ್ಕೆ ಕಾರಣನಾದವನೇ ನಾನು ನನಗೆ ಬೇಡ ಯುದ್ಧ ನಾವು ಅಲ್ಲಿಯೇ ಇರ್ತೇವೆ ನಮಗೆ ಬೇಡ ನಾವು ಕಾಡಿನಲ್ಲೇ ಇದ್ದವರು ನಾವು ಅಲ್ಲಿಯೇ ಇರ್ತೇವೆ ಅಂತ ನಾನು ಎಷ್ಟು ಸರ್ತಿ ನಾನು ಹೇಳಿದೆ ಆದರೆ ಕೊನೆಗೆ ಅನಿವಾರ್ಯವಾಗಿ ಇಷ್ಟೆಲ್ಲ ಆಯಿತು ಈಗ ನಾನು ಹೇಳಿ ಉಪಯೋಗ ಇಲ್ಲ ಭೀಷ್ಮನ ಮುಂದೆ ಹೋಗಲಿಕ್ಕೆ ನನಗೆ ನಾಚಿಕೆ ಆಗ್ತದೆ ಹಾಗೆ ಕೃಷ್ಣ ಹೇಳೋದು ನಿನ್ನಂಥವನೇ ಅವನಿಗೆ ಬೇಕಯ್ಯ ಅವನಿಗೆ ಎಲ್ಲ ಅರ್ಥ ಆಗ್ತದೆ ಅವನಿಗೆ ನಿನ್ನ ನಾಚಿಕೆ ಅದರ ಅರ್ಥ ಏನು ನಿನ್ನ ಮನಸ್ಸು ಎಷ್ಟು ಪಕ್ವವಾಗಿದೆ ಎಷ್ಟು ಮೆತ್ತಗಿದೆ ಜೀವನದ ಈ ಎಲ್ಲ ಸಂದರ್ಭಗಳಲ್ಲಿ ಇದು ಎಷ್ಟು ಘಾಸಿಗೊಂಡಿದೆ ಇದೆಲ್ಲ ಅವನಿಗೆ ಗೊತ್ತಾಗ್ತದೆ ಇದೆಲ್ಲ ಗೊತ್ತಾಗಿ ಅವನು ಮುಂದಿನ ಮಾರ್ಗದರ್ಶನವನ್ನು ಅವನು ಯಾವ ರೀತಿ ಮಾಡುತ್ತಾನೆ ಅಂತ ಅವನ ಮಾತುಗಳಲ್ಲಿ ಕೇಳುವುದಕ್ಕೆ ನನಗೂ ಬೇರೆ ಯಾರಿಗೂ ಸಾಧ್ಯ ಇಲ್ಲ ನನಗೂ ಕೂಡ ಭಾಳ ಉತ್ಸಾಹ ಇದೆ ಆದ್ದರಿಂದ ನಾವೆಲ್ಲರೂ ಹೋಗಿ ಅವನತ್ರ ಕೇಳೋಣ ಅಂತ ಪಾಂಡವರೆಲ್ಲರೂ ಆಮೇಲೆ ಉಳಿದ ಎಲ್ಲರೂ ಕೂಡ ಅಂದರೆ ಭೀಷ್ಮನ ಉಪದೇಶವನ್ನು ಕೇಳುವುದಕ್ಕೆ ಆಸಕ್ತರಾಗಿರತಕ್ಕ ಎಲ್ಲರೂ ಕೂಡ ಒಂದು ದೊಡ್ಡ ಯುದ್ಧ ಆಗಿ ಸರ್ವನಾಶ ಆದ ಮೇಲೆ ಜನಜೀವನದ ಮನಸ್ಸು ಕೆಲಸ ಮಾಡುವ ರೀತಿ ಬೇರೆ ಇರ್ತದೆ ಅದು ಯಾವಾಗಲೂ ಅದು ಉಪನ್ಯಾಸ ಕೇಳುವುದಕ್ಕೆ ಯೋಗ್ಯವಾಗಿರುತ್ತದೆ ಏನಿದು ಅಂತ ಏನು ಗಲಾಟೆ ಇದು ಕೊನೆಗೂ ಆಗುವುದು ಇಷ್ಟೇ ಅಲ್ವಾ ಅಂತ ಹಾಂ ಯಾರೆಲ್ಲ ದೊಡ್ಡ ದೊಡ್ಡವರಿದ್ದರು ಅಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಆ ಜ್ಞಾನ ಈ ಜ್ಞಾನ ಶೋ ಅದೆಲ್ಲ ಹೇಳಿ ಉಪಯೋಗವೇ ಇಲ್ಲ ಇವರದೆಲ್ಲ ಇವರೆಲ್ಲ ಎಲ್ಲ ಕೀರ್ತಿಮಂತರು ಎಲ್ಲ ಸರಿ ಕೊನೆಗೆ ಆಗುವುದೇನು ಅಂದರೆ ಇಷ್ಟೇ ಆಗೋದಲ್ವ ಸ್ವಾಭಾವಿಕವಾಗಿ ನಮಗೆ ನಿಸರ್ಗವು ಕರುಣಿಸಿರತಕ್ಕ ಸಹಜವಾದ ಸಾವನ್ನು ಪಡೆಯಲಾಗದೆ ಒಂದು ಮಹಾಯುದ್ಧ ಅಂತ ಅದನ್ನು ಸೃಷ್ಟಿ ಮಾಡಿ ಆ ಯುದ್ಧರಂಗದಲ್ಲಿ ಸಾಯುವುದು ಆಮೇಲೆ ವೀರಸ್ವರ್ಗ ಅಂತ ಹೇಳುವುದು ಯುದ್ಧರಂಗದಲ್ಲಿ ಸಾಯದೆ ಇದ್ದರೂ ಕೂಡ ಸಾಯಲಿಕ್ಕೆ ಇದೆ ಸ್ವಾಭಾವಿಕವಾದ ಸಾವು ಸ್ವಾಭಾವಿಕವಾದ ಸಾವನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗದೆ ಅದರ ಅದಕ್ಕಿಂತ ಮುಂಚೆಯೇ ಸಾಧ್ಯ ಆದರೆ ಮತ್ತೊಬ್ಬರನ್ನು ಕೊಂದು ಮತ್ತೊಬ್ಬರಿಗೂ ಸ್ವಾಭಾವಿಕವಾದ ಸಾವು ಬಾರದ ಹಾಗೆ ಮಾಡಿ ನಾವು ಅಸ್ವಾಭಾವಿಕವಾದ ಒಂದು ಸಾವನ್ನು ಅನುಭವಿಸಿ ಆಮೇಲೆ ವೀರಸ್ವರ್ಗ ಅಂತ ಹೇಳಿಬಿಟ್ರೆ ಎಲ್ಲ ಮುಗೀತ ಏನಿದು ಅಂತ ಕಾಡ್ತಾ ಇದೆ ಇವನಿಗೆ ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ಉತ್ತರ ಕೊಡುವುದು ಯಾರಿಗೂ ಸುಲಭ ಸಾಧ್ಯವಲ್ಲ ಭೀಷ್ಮನಿಗೆ ಮಾತ್ರ ಸಾಧ್ಯ ಅಂತ ಕೃಷ್ಣ ಹೇಳುವುದು ಅವನ ಜ್ಞಾನವನ್ನಾದರೂ ಕೇಳೋಣ ಅಂತ ಭೀಷ್ಮನ ಬಳಿಗೆ ಇವರೆಲ್ಲರನ್ನೂ ಕರೆದುಕೊಂಡು ಬಂದು ನತಮಸ್ತಕನಾಗಿ ಧರ್ಮರಾಯ ಹೇಳಿಕಾಗುವುದಿಲ್ಲ ಅವನಿಗೆ ಬಂದು ಕೂತಿರ್ತಾನೆ ದುಃಖಿತನಾಗಿದ್ದೇನೆ ಅಂತ ಹೇಳ್ತಾನೆ ಭೀಷ್ಮ ಒಂದು ಮಾ ಒಂದು 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 ಮಾತು ಹೇಳ್ತಾನೆ ನನಗೆ ಹೇಳಬೇಕು ಅಂತ ಇದೆ ಅಂತ ಇಟ್ಟುಕೊಳ್ಳೋಣ ಆದರೆ ಶಕ್ತಿ ಇಲ್ಲ ಶರಶಯ್ಯ ಎನ್ನುವುದು ರೂಪಕ ಮಾತ್ರ ಅಲ್ಲ ಅದು ಅದು ಸ್ವಾಭಾವಿಕ ಅದೇನೆಂದರೆ ಅದು ವಾಸ್ತವಿಕವಾಗಿರತಕ್ಕ ಸಂಗತಿ ರಕ್ತ ಎಲ್ಲ ಬಸಿದು ಹೋಗಿದೆ ಮಾಂಸ ಎಲ್ಲ ಜೋತಾಡ್ತಾ ಇದೆ ಏನು ಯಾವುದೇ ಸಾಮರ್ಥ್ಯ ಇಲ್ಲ ಮಾತಾಡುವುದಕ್ಕೆ ನಾಲಿಗೆ ಮಗ್ತಾ ಇದೆ ಅದರಿಂದ ಕೃಷ್ಣನೇ ಸಮರ್ಥನಿದ್ದಾನೆ ಇದೆಲ್ಲ ಹೇಳಲಿಕ್ಕೆ ನಾನು ಹೇಳಬೇಕು ಈ ಪರಿಸ್ಥಿತಿಯಲ್ಲಿ ಅಂದರೆ ನನಗೆ ಭಾಳ ಕಷ್ಟ ಇದೆ ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ ಅದನ್ನೆಲ್ಲ ನಾನು ನೋಡಿಕೊಳ್ತೇನೆ ನಿನಗೆ ಬೇಕಾದರೆ ನೀನು ಮಾತಾಡಲಿಕ್ಕೆ ಆಗ್ತದೆ ನೀನು ಮಾತಾಡಬೇಕು ದೇಹದ ಯಾವ ತಾಪತ್ರಯವೂ ಯಾವ ಕೊರತೆಯು ಯಾವ ನೋವು ಕೂಡ ನಿನ್ನನ್ನು ಕಾಡದ ಹಾಗೆ ನಾನು ನೋಡಿಕೊಳ್ತೇನೆ ಆದರೂ ನೀನು ಮಾತಾಡಬೇಕು ಯಾಕೆ ಮಾತಾಡಬೇಕು ಒಂದು ಒಂದು ಮಾತು ಯಾಕೆ ಆಡಬೇಕು ಒಂದು ಯಾಕೆ ಮಾತಾಡಬೇಕು ಅಂದರೆ ನಿನ್ನಲ್ಲಿ ಅಷ್ಟು ಜ್ಞಾನ ಇದೆ ಅದು ವ್ಯರ್ಥ ಹೋಗಬಾರ್ದು ಅದನ್ನು ಮತ್ತೆ ಒಂದು ಧರ್ಮರಾಯನಿಗೆ ಅಷ್ಟು ದುಃಖ ಇದೆ ಅವನು ಈ ಮಾತನ್ನು ಕೇಳಲೇಬೇಕು ಅವನ ವ್ಯಾಜದಿಂದ ಲೋಕ ನಿನ್ನ ಜ್ಞಾನದ ಉಪಯೋಗವನ್ನು ಪಡೆಯುವ ಹಾಗೆ ಆಗಬೇಕು ಅದರಿಂದ ನೀನು ಮಾತಾಡಬೇಕು ಆಗ್ಬೋದು ಅಂತ ನಾವು ಧರ್ಮಾಯ ಮಹತೆ ನಮ್ಮ ಕೃಷ್ಣಾಯ ತೇಜಸ್ಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಂ ವಕ್ಷ್ಯಾಮಿ ಶಾಶ್ವತ ನಿಜವಾದ ಧರ್ಮ ಯಾವುದು ಅಚ್ಚಳಿಯದ ಧರ್ಮ ಯಾವುದು ಶಾಶ್ವತವಾದ ಧರ್ಮ ಯಾವುದು ಅದನ್ನು ಹೇಳ್ತೇನೆ ನಾನು ಈ ಶಾಂತಿ ಪರ್ವ ಪ್ರಾರಂಭ ಇಲ್ಲಿಂದ ಅಂದರೆ ಶಾಂತಿ ಪರ್ವದ ಉಪದೇಶ ಪ್ರಾರಂಭ ಇಲ್ಲಿಂದ ಇದನ್ನು ಹೇಳಬೇಕಾಗಿದ್ರೆ ಶರಶಯ್ಯೆಯ ಮೇಲೆ ಮಲಗಿದ ಭೀಷ್ಮ ಈ ಮಾತನ್ನು ಹೇಳಬೇಕಾಗಿದ್ದರೆ ಶರಶಯ್ಯೆಯ ಮೇಲೆ ಮಲಗಿದಂತಿರುವ ಧರ್ಮರಾಯನಿಗೆ ಮಾತ್ರ ಅದನ್ನು ಕೇಳಿಸಿಕೊಳ್ಳುವ ಯೋಗ್ಯತೆ ಕೇಳಿಸಿಕೊಳ್ಳುವ ಯೋಗ್ಯತೆ ಇದ್ದವನು ಹೇಳು ಹೇಳುವ ಯೋಗ್ಯತೆ ಇದ್ದವನು ಇಬ್ಬರೂ ಒಂದೇ ಸಮಾನವಾಗಿರತಕ್ಕ ಮಾನಸಿಕತೆಯಲ್ಲಿ ಮನ ಮನಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಹೇಳುವುದಕ್ಕೆ ಆಗುತ್ತೆ ಇವನ ದುಃಖ ಉಂಟಲ್ಲ ನಾರಾಯಣ ದುಃಖ ಶರಶಯಗಿಂತ ಹೆಚ್ಚು ಅದು ಸ್ವೇಚ್ಛೆಯಿಂದ ಉಂಟಾದದ್ದು ಭೀಷ್ಮನಶಯೇ ಸ್ವೇಚ್ಛೆಯಿಂದ ಅವನು ಕಲ್ಪಿಸಿ ಶರಶೈಯಲ್ಲಿಯೇ ತಾನು ಸಾಯಬೇಕು ಅಂತ ತಂದೆ ಕೊಟ್ಟ ಇಚ್ಛಾಮರಣದ ವರವನ್ನು ಕ್ಷತ್ರಿಯೋತ್ತಮಸನಾಗಿರತಕ್ಕ ಭೀಷ್ಮ ಯಾವ ರೀತಿ ಉಪಯೋಗಿಸ್ತಾನೆ ನೋಡಿ ಅವನ ತಂದೆ ಶಂತನು ಅವನಿಗೆ ಈ ಇಚ್ಛಾ ಮರಣದ ವರವನ್ನು ಕೊಟ್ಟಿದ್ದ ನೀನು ಇಚ್ಛಿಸಿದಲ್ಲದೆ ನೈಸರ್ಗಿಕವಾಗಿ ನಿನಗೆ ಮೃತ್ಯು ಬರಲಾರದು ಅಂತ ಇವನು ಇಚ್ಛಿಸುವ ಮರಣ ಯಾವುದು ಅಂತ ಕೇಳಿದರೆ ಶರಶೈಯಿಯ ಮೇಲೆ ತಾನು ಸಾಯಬೇಕು ಅಂತ ಅವನ ಜೀವನದಲ್ಲಿ ಭೀಷ್ಮನ ಜೀವನದಲ್ಲಿ ಶರಶೈ ಎನ್ನುವುದು ಈಗ ಅಲ್ಲ ಅವನು ತನ್ನ ತಂದೆಗೋಸ್ಕರ ರಾಜ್ಯದ ಹಕ್ಕನ್ನು ತ್ಯಾಗ ಮಾಡುವಾಗಲೇ ಆಮೇಲೆ ದಾಸರಾಜನ ಮಾತಿಗೋಸ್ಕರ ತಾನು ಮದುವೆಯಾಗುವುದಿಲ್ಲ ಎನ್ನುವ ಪಣವನ್ನು ತೊಟ್ಟಾಗಲೇ ಅವನಿಗೆ ಶರಶಯ್ಯೆ ಪ್ರಾರಂಭ ಆಗಿದೆ ಲೋಕ ಜೀವನ ಅಂತ ಹೇಳಿದರೆ ಇದು ಯಾವ ರೀತಿಯ ಶೈಯ ಇದು ಎನ್ನುವುದು ಅವನಿಗೆ ಅರ್ಥ ಆಗಿದೆ ಅದು ಎಲ್ಲದರ ಕಲ್ಮಿನೇಷನ್ ಪಾಯಿಂಟ್ ಇದು ಕ್ಲೈಮ್ಯಾಕ್ಸ್ ಇದು ಯಾವುದಂದರೆ ಸಹಜ ಶರಶಯ್ಯೆ ಮತ್ತೆ ಹೇಳುವುದನ್ನಂದರೆ ನನಗೆ ಬೇಕಾದೇನು ಶ್ ನನಗೆ ಬೇಕಾದ ಶೈಯೆಯನ್ನು ರೂಪಿಸಿ ಅಂತ ರೂಪಿಸಿ ಅದು ಯಾವುದು ಅದು ಪಾಂಡವರು ರೂಪಿಸಿದ ಶರಶಯ್ಯೆ ಅದು ಅರ್ಜುನ ಅರ್ಜುನ ಶರಶೈಯನ್ನು ರೂಪಿಸಿ ಅದರ ಮೇಲೆ ಪಿತಾಮಹನನ್ನು ಮಲಗಿಸಿ ಅಂಥ ಪಿತಾಮಹನ ಬಾಯಿಂದ ಕ್ಷತ್ರಿಯ ಧರ್ಮದ ಸಾರ ಸರ್ವಸ್ವವಾಗಿರತಕ್ಕ ಸಂಗತಿಯನ್ನು ಒಂದು ಗ್ರೇಟ್ ಎಕ್ಸ್ಪ್ಲೋರೇಷನ್ ಅದು ಅದನ್ನು ಭೀಷ್ಮನಿಂದ ಅಲ್ಪಿಸ್ತಾನೆ ಹಾಗೆ ಕೇಳುವವನೂ ಶರಶೈಯಲ್ಲಿಯೇ ಇದ್ದಾನೆ ಹೇಳುವವನೂ ಇದ್ದಾನೆ ಹಾಗೆ ಉಪದೇಶ ಪ್ರಾರಂಭ ಆಗ್ತದೆ ಭಾಳ ಗಂಭೀರವಾಗಿರತಕ್ಕ ಗಹನವಾದ ಉಪದೇಶ ಪ್ರಾರಂಭ ಆಗ್ತದೆ ಹೇಗೆ ಪ್ರಾರಂಭಿಸ್ತಾನೆ ಎಂಟು ಹೊತ್ತಾಯಿತಾ ಇನ್ನು ಸ್ವಲ್ಪ ಹೊತ್ತಾದರೆ ಎಲ್ಲರೂ ಶರಶಯ ಮೇಲೆ ಇದ್ದಾಗಿರ್ತೀನಿ ಆದ್ದರಿಂದ ಇವತ್ತು ನಾನು ಇಷ್ಟು ಮಾತ್ರ ಹೇಳೋದು ಒಂದು 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 ಶ್ಲೋಕ ಹೇಳಿ ಅದರದ್ದು ಒಂದು ಸ್ವಲ್ಪ ಹೇಳ್ತೇನೆ ಅಷ್ಟೆ ನಾಳೆ ನಾನು ಜವಾಗಿ ಮಾತಾಡಬೇಕಾಗಿತ್ತು ನಾನಿಲ್ಲಿ ಬಂದು ನಾಲ್ಕು ದಿವಸ ನಾನು ಒಪ್ಪಿದ್ದು ಆದರೆ ನಾಳೆ ನನಗೆ ಅನಿವಾರ್ಯವಾಗಿ ನಾನು ಊರಿನಲ್ಲಿ ಇರಲೇಬೇಕಾದದ್ದರಿಂದ ನಾನು ನಾಳೆ ಇಲ್ಲ ನಾಳೆ ದಿನದಿಂದ ನಾನು ಮತ್ತೆ ಎರಡು ದಿನ ಸೋಮವಾರ ಮತ್ತು ಮಕ್ಕಳವಾರ ನಾವು ಮತ್ತೆ ಸೇರೋಣ ನಾಳೆ ಮಾತ್ರ ಇಲ್ಲ ಅದಕ್ಕೆ ನೀವು ನಾನು ಕ್ಷಮಿಸಬೇಕು ಅಂತ ಹೇಳಿ ಅವನು ಹೇಗೆ ಪ್ರಾರಂಭಿಸ್ತಾನೆ ಅಂತ ಒಂದು ಮಾತು ಹೇಳ್ತೆ ಒಂದು ಕಾಲ ಇತ್ತು ಅದಿಷ್ಟಿರ ಒಂದು ಕಾಲ ಇತ್ತು ಅಂತ ಪ್ರಾರಂಭಿಸುವುದು ಸಾಮಾನ್ಯ ಬಹಳ ಮುದುಕರು ಪ್ರಾರಂಭಿಸುವುದು ಹಾಗೆ ಅಲ್ವಾ ಒಂದು ಕಾಲ ಇತ್ತಯ್ಯ ಅಂತ ಆದರೆ ಭೀಷ್ಮ ಹೇಗೆ ಪ್ರಾರಂಭಿಸ್ತಾನೆ ಗೊತ್ತುಂಟ ಒಂದು ಕಾಲ ಇತ್ತು ಧರ್ಮಜ ರಾಜ ಇರಲಿಲ್ಲ ಅಂತ ರಾಜನಿರಲಿಲ್ಲ ಇರಲಿಲ್ಲ ಅಂತ ದಂಡನೆ ಎನ್ನುವುದು ಇರಲಿಲ್ಲ ಅಂತ ದಂಡನೆಗೆ ಒಳಪಟ್ಟವನ್ನು ಕಿಟ್ಟಲಿಲ್ಲ ಅಂತ ಶಿಕ್ಷಾರ್ಹನೂ ಇರಲಿಲ್ಲ ಅಂತ ಶಿಕ್ಷೆ ಎನ್ನುವ ಪರಿಕಲ್ಪನೆಯೇ ಇರಲಿಲ್ಲ ಅಂತ ದಂಡ ನೀತಿ ಎನ್ನುವುದೇ ಇರಲಿಲ್ಲ ಅಂತ ನ ರಾಜ್ಯಂ ನ ಚ ರಾಜ ಆಸೀತ್ ನ ದ್ಯೋ ನಾಂಡಿ ಧರ್ಮೇಣ ಇವ ಪ್ರಜಾ ಸರ್ವಾ ಸ್ಮ ಪರಸ್ಪರಂ ಏನು ಕಾಲ ಇತ್ತು ಅಂತ ರಾಜತ್ವ ಎನ್ನುವ ಕಲ್ಪನೆಯೇ ಇರಲಿಲ್ಲ ರಾಜನಿದ್ರೆ ರಾಜ್ಯ ರಾಜ್ಯ ಎನ್ನುವುದು ಬಂದದ್ದು ರಾಜನಿಂದ ರಾಜ್ಯ ಕಿಂಗ್ಡಮ್ ಇಲ್ಲ ನೋ ಕಿಂಗ್ ನೋ ಕಿಂಗ್ಡಮ್ ಅದೇ ಇರಲಿಲ್ಲ ಆ ಪರಿಕಲ್ಪನೆಯೇ ಇರಲಿಲ್ಲ ಮತ್ತೆ ಅದರ ಮುಖ್ಯಾಂಶ ಏನು ಅಂದರೆ ರಾಜತ್ವ ಎನ್ನುವುದು ಪ್ರಾರಂಭ ಆದದ್ದು ಯಾಕೆ ಪ್ರಾರಂಭ ಆದ ಕೂಡಲೇ ಅದರದ್ದು ಮುಖ್ಯಾಂಶ ಏನು ಅಂದರೆ ಅಲ್ಲಿ ಒಬ್ಬ ಶಿಕ್ಷೆ ಶಿಕ್ಷೆ ಕೊಡುವವನು ರಾಜ ರಾಜ ಅಂದರೆ ಏನು ಯಾರು ಶಿಕ್ಷೆ ಕೊಡ್ತಾನೆ ಅವನು ಶಿಕ್ಷೆ ಎನ್ನುವುದೊಂದು ಪರಿಕಲ್ಪನೆ ಎಷ್ಟೋ ಕಾಲದ ನಂತರ ಉಂಟಾದದ್ದು ಶಿಕ್ಷೆ ಎನ್ನುವುದೇ ಇರಲಿಲ್ಲ ಆ ಪರಿಕಲ್ಪನೆಯೇ ಇರಲಿಲ್ಲ ದಂಡ ನೀತಿಯೇ ಇರಲಿಲ್ಲ ನ ದಂಡ್ಯೋ ನ ಚ ದಾಂಡಿಕ ಮತ್ತು ಏನಿತ್ತು ಆಗ ಇತ್ತು ಧರ್ಮ ಆಗ ಇದ್ದದ್ದು ಧರ್ಮ ಧರ್ಮೇಣೈವ ರಾಜ ಬಂದ ರಾಜ ರಾಜತ್ವ ಪ್ರಾರಂಭವಾದ ಮೇಲೆ ಅಲ್ಲ ರಾಜತ್ವ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ರಾಜತ್ವದ ಪರಿಕಲ್ಪನೆಯೇ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವುದಕ್ಕಿಂತ ಮುಂಚೆ ಇತ್ತಲ್ಲ ಅದು ಧರ್ಮ ಆಗ ಹಾಗೆ ಏನಿತ್ತು ಆಗ ಇನ್ನೊಬ್ಬರನ್ನು ಕಂಡರೆ ಅವರನ್ನು ರಕ್ಷಿಸುವ ಅಂತ ಕಾಣ್ತಿತ್ತು ನಾನಿವರಿಗೆ ಏನು ಮಾಡಲಿ ಅಂತ ಕಾಣ್ತಿತ್ತು ಇವರಿಂದ ನಾನು ಏನು ಪಡೆಯಲಿ ಅಂತ ಅಲ್ಲ ಅಷ್ಟೇ ಇದ್ದದ್ದು ಧರ್ಮ ಇದ್ದದ್ದಷ್ಟೇ ಇವನಿಗೆ ನಾನು ಏನು ಮಾಡಲಿ ಧರ್ಮೇಣ ಇವ ಪ್ರಜಾ ಸರ್ವಾ ರಕ್ಷಿಸ್ಮ ಪರಸ್ಪರ ಕಾಪಾಡ್ತಾ ಇತ್ತು ಹೋರಾಡ್ತಾ ಇರಲಿಲ್ಲ ಈ ಕಲ್ಪನೆಯೇ ಬರಲಿಲ್ಲ ಅದನ್ನು ಧರ್ಮ ಅಂತ ಹೇಳೋದು ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಏನು ಮಾಡೋಣ ಅದು ಕಳೆದು ಹೋಯಿತು ಅಂತ ಅದನ್ನು ನಾಳೆದು ನೋಡುವ ಕಳೆದು ಹೋದದ್ದು ಹೇಗೆ ಅಂತ ನಮಸ್ತೆ